ಏನಾಯ್ತು ಟಿಕೆಟ್ ಸೇಲ್ ಆಗ್ತಿಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ವಲ್ಲ. ಎಷ್ಟು ಟಿಕೆಟ್? 20 ರೂಪಾಯಿ. ಅಪ್ಪ ಯಾಕೆ 20 ರೂಪಾಯಿ? ಅಲ್ಲಿ 10 ರೂಪಾಯಿ ಮಾರ್ತಾವ್ರೆ. ಯಾವನವನು? ಏ ಯಾವನ್ ತೋತ ನಿನ್ನ ಹತ್ರ ಫೋರ್ ಐಡಿ ಟೆನ್ ರುಪೀಸ್ ಕೊಡಪ್ಪ. ಎರಡು ಟಿಕೆಟ ಸರ್ ತೋಳಿ ಸರ್. ಯಾವನ ಅವನ್ ಚೋಟ ಒಂದ್ ಟಿಕೆಟ್ ಕೊಡ. ಏಯ್ ಬಂದ್ರ ಫೋರ್ ಐಡಿ ಟೆನ್ ರುಪೀಸ್ ಫೋರ್ ಐಡಿ ಟೆನ್ ರುಪೀಸ್. ಯಾವನ ನಿನ್ನ? ಯಾವ ಅದು ನಿನ್ಗೇನೋ ಫೋರ್ ಐಡಿ ಟೆನ್ ರುಪೀಸ್ 4.80 ರೂಪಾಯಿ ದುಡ್ಡಿದ್ರೆ ತಗೋ ಇಲ್ಲ ಅಂದ್ರೆ ರೈಟ್ ಹೇಳು. ಏಯ್ ನಮ್ಮ ಏರಿಯಾಗೆ ಬಂದು ಬ್ಲಾಕ್ ಕಾಲ್ ಮಾಡ್ತಿದ್ಯಾ? ಎತ್ತ ಕೈಯೇ ಎತ್ತಲೇ ಕೈನ. ನಮ್ ಗುರು ಬಂದ್ರೆ ಏನಾಗುತ್ತೆ ಗೊತ್ತಾ? ಯಾವನ ನಿಮ್ ಗುರು? ನಮ್ ಗುರುನ ಯಾವನೋ ಅಂತ್ಯಾ? ಜಾರ್ಸ್ ಒಂದ್ ಇಕ್ಕದ ಅಂದ್ರೆ ನನ್ ಮಗನೇ ತಾನೆ ನಾಳೆ ಅಂದಳ್ಳಿ ತಗೊಂಬಂದ್ರೆ. ಎಲ್ಲ ಕರಿಯಮ್ಮ ನನ್ನಲ್ಲಿ ಬ್ಲಾಕ್ ಅಲ್ಲಿ ಟಿಕೆಟ್ ಮಾಡ್ತಿದ್ದಾಗ ಇವ್ರು ಬಂದು ನನ್ನ ಹೊಡೆದ್ರು. ನಮ್ ಗುರು ಬಂದ್ರೆ ಏನಾಗುತ್ತೆ ಗೊತ್ತಾ ಅಂತ ಹೇಳಿದಕ್ಕೆ ಯಾವನೋ ನಿಮ್ ಗುರು ಅಂತಂದ್ರು ಗೊತ್ತಾ? ಯಾವನೋ ಏರಿಯಾಗೆ ಬಂದು ನಮ್ಮ ಹುಡುಗನ ಮೇಲೆ ಕೈ ಮಾಡಿ ನನ್ನನ್ನೇ ಯಾವನ್ನೋ ಅಂತ ಕೇಳಿದವನು ಯಾವನ? ನಾನೇ. ನಮ್ಮ ಎದುರಿಗೆ ನಿಂತ್ಕೊಂಡು ನಮಗೆ ರೋಪ ಹಾಕ್ತೀಯಾ? ಆಯ್ತಣ್ಣ ತಪ್ಪಾಯ್ತು. ಆಲ್ ಇನ್ ಒನ್
ಮನೆಗಳು ಬಾಡಿಗೆಗೆ ಕೊಡಿಸಲಾಗುತ್ತದೆ, ಬಾಡಿಗೆಗೆ ಗಂಡು ಸಿಗುತ್ತಾನೆ, ಬಾಡಿಗೆಗೆ ಹೆಣ್ಣು ಸಿಗುತ್ತಾಳೆ, ಬಾಡಿಗೆಗೆ ನಾಯಿ ಮರಿ ಸಿಗುತ್ತದೆ, ಬಾಡಿಗೆಗೆ ಮಕ್ಕಳು ಸಿಗುತ್ತಾರೆ, ಇಲ್ಲಿ ಸಾಕ್ಷಿಗಳು ಸಿಗುತ್ತಾರೆ. ಇಪ್ಪುಡು ಈ 2-in-1, 3-in-1 ಉಂಟು ನಿಕ್ಕೋದು, ಅಲಾಗೆ ನಾದಿ ಆಲ್ ಇನ್ ಒನ್. ಇಂಡಿಯಾದಲ್ಲೆಲ್ಲ ಇರೋದು ಒಂದೇ, ಅದು ನಂದು. ಇಲ್ಲಿ ಏನು ಬೇಕಾದರೂ ಸಿಗುತ್ತೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಪ್ಪುಡು ಟಿಕೆಟ್ ನುಂಚಿ ಬಕೆಟ್ ವರ್ಕು, ರಾಕೆಟ್ ನುಂಚಿ ಜಾಕೆಟ್ ವರ್ಕು, ಏಮೈನಾ ದೊರಕ್ತುಂದಿ, ಎವ್ರಿಥಿಂಗ್ ಓಕೆ. ಆ ರಾ ಬಾಬು ರಾ, ನಾ ಲಕ್ಕಿ ಹೀರೋ, ನೂವೇ ರಾ. ವಸ್ತುನ್ ನಾನು ತಗೋ ಕುಮಾರ್, ಇದು ಇವತ್ತಿನ ಕಮಿಷನ್, ಇದು ನನ್ನ ಪಾಲು. ಆ ನೀಯತ್ತಂಟೆ ನೀದೆ, ನೀಕು ಚಾಲಾ ಥ್ಯಾಂಕ್ಸ್ ಬಾಬು. ಥ್ಯಾಂಕ್ಸ್ ಯಾಕೆ ಕುಮಾರ್, ಬಂಡವಾಳ ನೂವೇಸ್ತಾವೋ ದಂಧೆ ನಾನ್ ಮಾಡ್ತೀನಿ, ಬರೋ ಲಾಭದಲ್ಲಿ 50-50. ಈಗ ನಿನಗೆ ಇಂಕೊಕ್ ಪರಿ ಚಪ್ತಾನು ಚೇಸ್ತಾವ? ನಾನಿರದೇ ಚೇಸೇ ದಾನಿಕಿ, ಚಪ್ಪಂಡಿ. ವೀರು ಮಿಸ್ಟರ್ ನಟರಾಜ್ ನಮಸ್ಕಾರ. ವೀಡು ಮೈ ಲಕ್ಕಿ ಹೀರೋ ಆನಂದ್ ನಮಸ್ಕಾರ ಸರ್. ನೀ ಪರಿ ಮಾಡಿ ಚೇಸ್ತಾಡು. ನಮಸ್ಕಾರ ಸರ್. ಏನ್ ಬೇಕಾಯ್ತು? ನಾಳೆ ಕೋರ್ಟ್ನಲ್ಲಿ ಒಂದ್ ಸುಳ್ಳು ಸಾಕ್ಷಿ ಹೇಳ್ಬೇಕು. ಅಂತೇನಾ? ಹೌದು, ಸುಳ್ಳು ಸಾಕ್ಷಿ. ಚೆಪ್ಪೈ, ನಿಮ್ಮ ಕೇಸಿನ ಸಬ್ಜೆಕ್ಟ್ ಏನ್ ಹೇಳಿ? ಈ ಕೇಸ್ನ ಮುಖ್ಯ ವಿಷಯ ಏನು ಅಂದರೆ, ಚಾಮರಾಜಪೇಟೆ 10ನೇ ಕ್ರಾಸ್ನಲ್ಲಿ ವಾಸವಾಗಿರುವ ಶ್ರೀ ನಟರಾಜರವರಿಂದ ಅದೇ ಕ್ರಾಸ್ನಲ್ಲಿ ವಾಸವಾಗಿರುವ ಶಿವರಾಜರವರು 25,000 ರೂಪಾಯಿ ಸಾಲ ಪಡೆದು ವಾಯಿದೆ ಮುಗಿದಿದ್ದರೂ ಸಾಲ ಹಿಂತಿರುಗಿಸದೇ ಇದ್ದ ಕಾರಣದಿಂದ ಮತ್ತೆ ಕೇಳಲು ಹೋದ ನಟರಾಜ್ಗೆ ಹೊಡೆದು ಹಲ್ಲೆ ಮಾಡಿರುವುದಾಗಿ ಫಿರ್ಯಾದು ಹೂಡಿದ್ದಾರೆ. ತಾವು ಹಲ್ಲೆ ಮಾಡಿಲ್ಲ ಎಂದು ಶಿವರಾಜರವರ ವಾದ ವಿವಾದ ಮುಗಿದಿದೆ. ಪ್ರತ್ಯಕ್ಷ ವಿಚಾರಣೆ ಆಗಬೇಕೆಂದು ನಟರಾಜರವರು ಕೋರಿರುವುದರಿಂದ ಕೋರ್ಟ್ ವಿಚಾರಣೆಗೆ ಅನುಮತಿ ನೀಡಿದೆ. ಗುರು, ವಿಷಯನೇ ಗೊತ್ತಿಲ್ವಲ್ಲ, ಏನ್ ಸಾಕ್ಷಿ ಹೇಳ್ತೀಯಾ? ಚೋಟು, ಸಾಕ್ಷಿ ಹೇಳೋದಕ್ಕೆ ವಿಷಯ ಯಾಕೆ ತಿಳ್ಕೋಬೇಕು? ಈಗ ನೋಡ್ತಾರೆ ಹೆಂಗ್ ಜಮಾಯಿಸ್ತೀನಿ. ಆನಂದರಾವ್, ಆನಂದರಾವ್, ಆನಂದರಾವ್. ಗುರು, ಬೆಸ್ಟ್ ಆಫ್ ಲಕ್. ಏನಪ್ಪ ತಮ್ಮ ನಿನ್ನ ಹೆಸರು? ನಿಮಗೆ ಕಿವಿ ಕಿವಿಡ? ಅಲ್ಲ, ಯಾಕೆ? ಅಲ್ಲ ಸರ್, 3 ಸಲ ಬಡ್ಕೊಂಡ್ರು, ನಿಮಗೆ ಕಿವಿ ಕೇಳಿಸ್ಲಿಲ್ವಾ? ಕೇಳಿಸ್ತಪ್ಪ, ಆದ್ರೂ ಫಾರ್ಮ್ಯಾಲಿಟೀಸ್ ಅಂತ ಇದೆಯಲ್ಲ ಕೋರ್ಟಿಂದು, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಏನ್ ನಿನ್ನ ಹೆಸರು? ಇದೆಲ್ಲ ಕಾಮನ್ ಸರ್, ಈ ತರದೆಲ್ಲ ಕೇಳಿ ಕೇಳಿ ಜನ ಬೇಸತ್ ಹೋಗಿದ್ದಾರೆ. ಏನಾದ್ರೂ ಸಮಥಿಂಗ್ ನ್ಯೂ, ಫಾಸ್ಟ್ ಆಗಿರ್ಬೇಕು. ಡೈರೆಕ್ಟ್ ಪಾಯಿಂಟ್ಗೆ ಬನ್ನಿ. ಓಕೆ, ಪಾಯಿಂಟ್ಗೆ ಬರ್ತಿದ್ದೀನಿ. ಬರಬೇಡ, ನೀವ್ ಬಾಕ್ಸ್ ಒಳಗೆ ಮಾತ್ರ ಬರಬೇಡಿ, ಅಲ್ಲಿಂದಾನೆ ಕೇಳಿ. ಸರಿ ಸರ್, ನಟರಾಜ್ ಅನ್ನೋರ ಮೇಲೆ ಶಿವರಾಜ್ ಅನ್ನೋರು, ಅಲ್ಲಲ್ಲ, ಶಿವರಾಜ್ ಅನ್ನೋರ ಮೇಲೆ ನಟರಾಜ್ ಅನ್ನೋರು ಹಲ್ಲೆ ಮಾಡಿದ್ರು ಅಂತ ಕೇಸ್ ಇದೆ. ಅದಕ್ಕೆ ನೀನು ಪ್ರತ್ಯಕ್ಷ ಸಾಕ್ಷಿ ಆಗಿದ್ಯಾ? ನೀನ್ ನೋಡಿದ್ಯಾ? ನೋಡ್ದೆ. ನೋಡಿದ್ಯಾ? ಈ ಎರಡು ಕಣ್ಣಿಂದ ನೋಡೋಕೋದ ಆಗ್ಲಿಲ್ಲ, 4 ಕಣ್ಣಿಂದ ನೋಡ್ದು. ಎಷ್ಟೊತ್ತಲ್ಲಿ? ಸರಿಯಾಗಿ ಬೆಳಿಗ್ಗೆ 8:35. ಕೈಯಲ್ಲಿ ಗಡಿಯಾಗಲೇ ಇಲ್ವಲ್ಲ, ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದೀಯಾ? ಅಲ್ಲ ಸರ್, ನನ್ನ ಹತ್ರ ಗಡಿಯಾರ ಇಲ್ದ ಮಾತ್ರಕ್ಕೆ ಬೇರೆ ಯಾರ ಹತ್ರ ಗಡಿಯಾರನೇ ಇರಲ್ವಾ? ಇವಾಗ ಹೇಳಯ್ಯ, ಶಿವರಾಜು ಚಪ್ಪಲಿ ಹೊಡೆದಿದ್ದನ್ನ ನೀನ್ ನೋಡಿದೆ ಅಂತ ಹೇಳಿದೆ ಅಲ್ವಾ? ಆ ರೀತಿ ಹೊಡೆದ ಚಪ್ಪಲಿ ಯಾವ ಬಣ್ಣದ್ದು? ಅದು ನೋಡಿದ್ರ ಯುವರ್ ಆನರ್, ಈತ ಆ ಜಾಗದಲ್ಲಿ ಇರಲಿಲ್ಲ, ಅದಕ್ಕೆ ಈತನ ಗೊತ್ತಿಲ್ಲ. ಈ ಕಾರಣದಿಂದ ನಾನು ಹೇಳೋದೇನಂತಂದ್ರೆ, ನನ್ನ ಕಕ್ಷಿದಾರ ಶಿವರಾಜ್ ಅನ್ನೋರು ಈ ನಟರಾಜ್ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ರುಜುವಾತಾಗಿದೆ ಯುವರ್ ಆನರ್. ಇದಕ್ಕೆ ನೀವೇನು ಹೇಳ್ತೀರಾ? ಯುವರ್ ಆನರ್, ದಯವಿಟ್ಟು ತಾವು ಅನುಮತಿ ಕೊಟ್ರೆ ನಮ್ಮ ವಕೀಲ್ ಸಾಹೇಬ್ರನ್ನ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ವಕೀಲ್ ಸಾಹೇಬ್ರೆ, ದಯವಿಟ್ಟು ಸ್ವಲ್ಪ ಈ ಕಡೆ ಬರ್ತೀರಾ? ನಮಸ್ಕಾರ. ನಮಸ್ಕಾರ. ಏನು? ತಾವು ದಿನ ಬೆಳಿಗ್ಗೆ ಇದೇ ಕೋರ್ಟಿಗೆ ಬಂದು ವಾದ ಮಾಡ್ತೀರಲ್ಲ? ಮಾತುಗೆ ಮುಂಚೆ ನೀವು ಜಡ್ ಸಾಹೇಬ್ರ ಕಡೆ ತಿರುಗಿ, ಯೋರ್ ಆನರ್, ಮೈ ಲಾರ್ಡ್, ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಅಂತ ಅವ್ರನ್ನೇ ನೋಡ್ತಾ ವಾದ ಮಾಡ್ತಿರಲ್ಲ? ಯೆಸ್, ಈಗಲೂ ಅದೇ ಮಾಡ್ತಾ ಇದ್ದೆ. ನೀವು ಹೇಳಿದ ಪಾಯಿಂಟ್ ನಮ್ ಜಡ್ ಸಾಹೇಬ್ರು ನೋಟ್ ಮಾಡ್ಕೊಳ್ಳೋವರೆಗೂ ಅವ್ರನ್ನೇ ನೋಡ್ತಿರ್ತೀರಲ್ಲ? ಎಕ್ಸಾಕ್ಟ್ಲಿ ರೈಟ್. ಹಾಗಿದ್ಮೇಲೆ ಈಗ ನಮ್ಮ ಜಡ್ ಸಾಹೇಬ್ರು ಬರೀತಾರ ಪೆನ್ ಯಾವ ಬಣ್ಣದ್ದು ಅಂತ ಹೇಳ್ತೀರಾ? ಯೆಸ್. ಏನಯ್ಯ ನೀನು, ನಾನೊಬ್ಬ ಲಾಯರು, ದಿನ ಕೋರ್ಟಿಗೆ ಬಂದು ನಾನು ವಾದ ಮಾಡೋದು ಮುಖ್ಯನ ಇಲ್ಲ ಜಡ್ ಸಾಹೇಬ್ರು ಯಾವ ಬಣ್ಣದ ಪೆನ್ನಲ್ಲಿ ಬರೀತಾ ಇದಾರೆ ಅಂತ ನೋಡೋದು ಮುಖ್ಯನ? ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್.
ಆಗಿದ್ಮೇಲೆ ಇಬ್ಬರು ಘಟಾನುಘಟಿಗಳು ಒಬ್ಬರನ್ನ ಒಬ್ಬರು ಮಾರಾಮಾರಿ ಹೊಡೆದಾಡ್ತಿರೋವಾಗ ನಾನು ಅವ್ರ ಮಧ್ಯೆ ಹೋಗಿ ಅವ್ರು ಹೊಡೆದಾಡ್ತಿರೋದನ್ನ ಬಿಡಿಸೋದು ಮುಖ್ಯನಾ ಅಥವಾ ಅವ್ರು ಯಾವ ಬಣ್ಣ ಚಪ್ಪಲಿ ಹೊಡೆದಾಡ್ತಿದ್ರು ಅಂತ ನೋಡೋದು ಮುಖ್ಯನಾ? ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಯುವನ. ಇದುವರೆಗೂ ನಡೆದ ವಾದ ವಿವಾದಗಳಿಂದ ತಿಳಿದು ಬಂದಿರುವ ಮುಖ್ಯ ವಿಷಯವೇನೆಂದರೆ ಶಿವರಾಜ್ ನಟರಾಜನ ಮೇಲೆ ಹೊಡೆದು ಹಲ್ಲೆ ಮಾಡಿರುವುದಾಗಿ ಸಾಕ್ಷಿ ರುಜುವಾಗಿದೆ. ಆದುದರಿಂದ ಶಿವರಾಜ್ ತಾನು ಕೊಡಬೇಕಾಗಿರುವ 25,000 ರೂಪಾಯಿಗಳ ಜೊತೆಗೆ ಹೊಡೆದಿದ್ದಕ್ಕೆ ದಂಡ 15,000, ಒಟ್ಟು 40,000 ರೂಪಾಯಿಗಳನ್ನು ಒಂದು ವಾರದ ಒಳಗೆ ನಟರಾಜ್ಗೆ ಕೊಡಬೇಕೆಂದು ಕೋರ್ಟ್ ತೀರ್ಪಿತ್ತಿದೆ. ಗುರು, ನೀ ಹೇಳಿದ್ಯಲ್ಲ ಮನಿ ಆರ್ಡರ್ ಫಾರ್ಮ್, ಅದನ್ನು ತಂದಿದ್ದೀನಿ, ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರೋ ಈ ಕಾಗದಾನು ತಂದಿದ್ದೀನಿ. ಫ್ಯಾಮಿಲಿ ಸೆಂಟಿಮೆಂಟ್? ಅದೇ ಗುರು, ಊರಿಂದ ನಿಮ್ ತಾಯಿ ತಂಗಿ ಬರಿತಾ ಇರ್ತಾರಲ್ಲ ಆ ಕಾಗದ. ಅಲ್ಲೋ, ಈ ಕಾಗದನು ಹರಿದೆ, ಇದು ನಮ್ಮೂರಿಂದಾನೇ ಬಂದಿದೆ ಅಂತ ಹೇಗೆ ಹೇಳ್ತೀಯ? ಸಿಂಪಲ್ ಗುರು, ವೆರಿ ವೆರಿ ಸಿಂಪಲ್. ನಿನ್ಗೆ ತಾಯಿ ತಂಗಿ ಇಬ್ರ ಇರೋದು ಅಂತ ನನಗೆ ಗೊತ್ತು. ಅದು ಅಲ್ಲದೆ ನೀನ್ ಡಿಗ್ರಿ ಮಾಡಿದ್ರು ನಿನ್ ಕೆಲ್ಸ ಎಲ್ಲೂ ಸಿಗಲ್ಲ ಅಂತ ಗ್ಯಾರಂಟಿ, ಅದಕ್ಕೆ ನೀನ್ ಅಪ್ಲಿಕೇಶನ್ ಹಾಕಿಲ್ಲ. ಅದು ಅಲ್ದೆ ಈ ತಿಂಗಳ ಮೊದಲನೇ ವಾರ ದುಡ್ಡು ಕಳ್ಸು ಅಂತ ಯಾರಪ್ಪ ಲೆಟ್ರ್ ಬರೀತಾರೆ? ದುಡ್ಡು ಪಾಕಡ ಕಣ ನೀನ. ಎಲ್ಲ ನಿನ್ ಸವಾಸನೆ. ಅಲ್ಲ ಗುರು, ನೀನೇ ನಮ್ಮ ಅಪ್ಪ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ದಿಕ್ಕಿಲ್ ಪರದೇಶಿ ಆಗಿಬಿಟ್ನಲ್ಲ. ನೀನ್ ದಿಕ್ಕಿಲ್ ಪರದೇಶಿ ಅಂತ ಯಾವ ನನ್ನ ಮಗನ ಹೇಳಿದವನು? ನಾನು ನೀನ್ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಚೆನ್ನಾಗಿ ನೋಡ್ಕೋತಿದ್ಯ ಗುರು, ಯಾರಿಲ್ಲ ಅಂತ ಹೇಳಿದ್ದು. ಆದ್ರೆ ಸುಳ್ಳು ಸಾಕಿ ಹೇಳಿ ಚಿಲ್ಲರೆ ಕೆಲಸ ಮಾಡ್ಕೊಂಡು ಬದುಕ್ತಿರೋ ನಿನ್ಗೆ ನಾನ್ ಭಾರ ಆಗ್ತಿದ್ದೀನಲ್ಲ ಅಂತ. ಲೋ ಚೋಟು, ಟೋಟಲ್ ಆಗಿ ವೆಯ್ಟ್ ಹಾಕಿದ್ರೆ ನನ್ನ ಮಗ 25 ಕೆಜಿ ಇಲ್ಲ. ನೀನು ನೀನ್ ಯಾವ ಭಾರ ನನಗೆ? ಸುಮ್ನೆ ತಲೆ ಕೆಡಿಸ್ಕೋಬೇಡ, ತಗೋ. ನಿನಗಿಷ್ಟ ಬಂದಿದ್ದ ಹೋಟೆಲ್ಗೆ ಹೋಗಿ ಸಖತ್ ಆಗ್ತೀನಿ ಬಾ. ಥ್ಯಾಂಕ್ ಯು ಗುರು. ಚಿರಂಜೀವಿ ಆನಂದನಿಗೆ ನಿನ್ನ ತಾಯಿಯ ಆಶೀರ್ವಾದಗಳು. ಇಲ್ಲಿ ನಿನ್ನ ತಂಗಿ ನಾನು ಆರೋಗ್ಯದಿಂದ ಇದ್ದೇವೆ. ಅತಿ ಮುಖ್ಯವಾದ ವಿಷಯ ನಿನ್ನ ಹತ್ರ ಪ್ರಸ್ತಾಪ ಮಾಡಬೇಕಾಗಿದೆ. ಒಂದು ದಿನ ಮಟ್ಟಿಗೆ ರಜಾ ಹಾಕಿ ಊರಿಗೆ ಬಾ. ಇಂತೀ ನಿನ್ನ ತಾಯಿ. ಅಮ್ಮ ಅಣ್ಣ ಬಂದ. ಬಾಪ ಅಮ್ಮ ಅಣ್ಣ ಬಾ. ಅನ್ನೋದು ಕೂತ್ಕ. ಚೆನ್ನಾಗಿದ್ಯಪ್ಪ? ನೀನ್ ಚೆನ್ನಾಗಿದ್ಯಮ್ಮ. ಏನಂತಳೆ ನಿನ್ ಮುದ್ದಿನ ಮಗಳು ಅಮ್ಮನ ಕೈ ತಿಂದು ಒಳ್ಳೆ ಬಲೂನ್ ತರ ಊತ್ತಾ ಇದ್ದಾಳ. ಏನಿಲ್ಲ, ನಾನು ಇರೋ ಹಾಗೆ ಇದ್ದೀನಿ. ಅದ್ ಸರಿ, ಊರಿಂದ ನನ್ಗೆ ಏನ್ ತಂದಿದ್ಯಾ? ಏನೋ ತಂದಿಲ್ಲ. ಅಮ್ಮ ನೋಡಮ್ಮ ತಂದಿದ್ದೀನಿ ಕಣ. ಅಮ್ಮ ಇದು ನಿನಗೆ. ಇದಕ್ಕೆಲ್ಲ ಯಾಕೋ ದುಡ್ಡು ಖರ್ಚು ಮಾಡಿದೆ? ಪರವಾಗಿಲ್ಲಮ್ಮ, ಇದೇನ್ ಮಹಾ ಖರ್ಚು. ಅದ್ ಸರಿ, ಅರ್ಜೆಂಟ್ ಆಗಿ ಊರ್ ಹೊರಟು ಬಾ ಅಂತ ನನ್ನ ಕಾಗದ ಬರ್ದಿದ್ದಲ್ಲ, ಏನ್ ಸಮಾಚಾರ? ಈಗ ತಾನೇ ಬಂದಿದೀಯಾ, ಕೈ ಕಾಲು ತೊಳ್ಕೊಂಡು ಊಟ ಮಾಡ್ತಾ ಹಾಗೆ ಮಾತಾಡೋಣ. ಓಕೆ ಸಾಕಮ್ಮ. ನೋಡು, ಇವತ್ತಿನ ಅಡಿಗೆ ಎಲ್ಲ ಈ ನಿನ್ ತಂಗಿನೇ ಮಾಡಿದ್ದು. ಹೇಗಿದ್ಯೋ? ಆಹಾ, ಸೂಪರ್ ಅಮ್ಮ. ನಿಜವಾಗ್ಲು ಹೇಳ್ತೀನಿ, ಇವಳ ಮದುವೆ ಮಾಡ್ಕೊಳ್ಳ ಗಂಡ ಪುಣ್ಯ ಮಾಡಿದ್ದ. ಮಾತಾಡೋಣ ಅಂತಾನೆ ನಿಂಗೆ ಬಾ ಅಂತ ಬರ್ದಿದ್ದು. ಏನಮ್ಮ ಅದು? ಹೇಗೋ ನಿನ್ಗೊಂದ್ ಕೆಲಸ ಅಂತ ಸಿಕ್ಕಿದೆ. ಇನ್ಮೇಲೆ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನೀರ್ ಕುಡಿ. ನಿನ್ ತಂಗಿ ಬೇರೆ ಬೆಳೆದ್ ನಿಂತಿದ್ದಾಳೆ, ಅವಳಿಗೊಂದ್ ಮದುವೆ ಮಾಡಿದ್ರೆ ಬಾರ ಕಳೆದಾಗೆ. ಈಗೇನಮ್ಮ ಅಂತ ಅವಸರ? ಅವಸರ ಅಲ್ಲ ಕಣ. ಹಾಸನದಿಂದ ವರನ್ ಕಡೆಯವರು ಬಂದು ಹುಡುಗಿ ನೋಡಿ ಒಪ್ಕೊಂಡು ಹೋಗಿದ್ದಾರೆ. ಬೇಗ ಮದುವೆ ಮಾಡ್ಕೊಡಿ ಅಂತ ಅವರೇ ಹೇಳಿದ್ದಾರೆ. ಎಷ್ಟೋ ತಂದೆ ತಾಯಿಗಳು ತನ್ನ ಮಕ್ಕಳು ಮದುವೆ ಮಾಡಕ್ಕಾಗದೆ ಒದ್ದಾಡ್ತಿದ್ದಾರೆ. ಅಂತಾದ್ರಲ್ಲಿ ಇಂಥ ಸಂಬಂಧ ಸಿಕ್ಕಿರೋದು ನಿನ್ ತಂಗಿ ಅದೃಷ್ಟ ಕಣೋ. ಬೀಗರಂತೂ ತುಂಬಾ ಒಳ್ಳೆಯವರು. ಈ ಸಂಬಂಧ ತಪ್ಪಿದ್ರೆ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ಅದ್ದೂರಿಯಾಗಿ ಮದುವೆ ಮಾಡಕ್ಕಾಗದಿದ್ರು ನಮ್ ಯೋಗ್ಯತೆಗ್ ಮೀರಿ ಮದುವೆ ಮಾಡ್ಕೊಡ್ಬೇಕು. ಅದಕ್ಕೆ ಬೇಕಾಗಿರೋ ಹಣ ಹಂಚ್ಕೊಳ್ಳೋ ಜವಾಬ್ದಾರಿ ನಿನ್ ತಲೆ ಮೇಲಿದೆ. ನಮಸ್ಕಾರ ಸರ್. 52 ಕೆಜಿ ತೂಕ, ಇದು ಓಡೆ ಓಡುತ್ತೆ, ಇದು ಓಡುತ್ತೆ. ನಮಸ್ಕಾರ ಸರ್. ನಮಸ್ಕಾರ. 25,000 ಬರ್ರಿ ಸರ್. ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆ ಅಕೌಂಟ್ ಕೊಟ್ಟಿಲ್ಲ, ಇನ್ ಯಾವ ಅಕೌಂಟ್ ನಲ್ಲಿ ಕೊಡ್ಲಿ ಸರ್ ಹಣ? ನಾನು ಏನೇ ಸ್ವಲ್ಪ ಮೆತ್ತಿಗೆ ಮಾತಾಡಯ್ಯ. ಯಾರ ಹತ್ರ ಮಾತಾಡ್ತಿದ್ಯಾ? ಹುಡುಗಾಟಾಡ್ತಿದ್ಯಾ? ನೀನೇ ಅಮೌಂಟ್ ಕೊಟ್ಟು ನೀನೇ ತಿರ್ಗಾ ಅಕೌಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಿನ್ನ ನಿಲ್ಸ್ಕೊಂಡಿರೋದು? ಏನ್ ಕೆಲಸದಲ್ಲಿ ಇರ್ಬೇಕು ಅಂತ ಆಸೆ ಇದೆಯಲ್ಲ ನಿನ್ಗೆ? ಬರೀ 25,000 ಸುಮ್ನೆ? ಸರಿ ಸರ್. ನೀವು ಚಾಲೆಂಜ್ 2.5 ಗಂಟೆಗೆ ರೇಸ್ ಬೇರೆ, ಕೊಡಪ್ಪ ಬೇಗ. ಸರಿಯಾಗಿ ಸೈನ್ ಹಾಕಿದ್ಯಾ ನೀನು? ಹಾಕಿದ್ದೀನಿ ಸರ್. ಮಿಕ್ಕಿದ್ದು ಅಡ್ಜಸ್ಟ್ ಮಾಡ್ಕೋ, ಸರಿಯಾಗಿ ತಲೆ ಬಾಚ್ ಕಳೆದು ಕಲ್ತ್ಕೋ. ಲಕ್ಷ್ಮಿ
ದುರ್ಗಾ ಲಕ್ಷ್ಮಿ, ನನ್ನ ಮಗಳು ಲಕ್ಷ್ಮಿ ಬಂದ. ಬರ್ತಾಳೆ ಅಣ್ಣ, ಇನ್ನೇನು ಫ್ಲೈಟ್ ಬರೋ ಹೊತ್ತಾಯ್ತು, ಖಂಡಿತ ಬಂದೇ ಬರ್ತಾಳೆ. ಡಾಕ್ಟ್ರೆ, ರಘುನಾಥ್ ರಾಯ ನನ್ನ ಆತ್ಮೀಯ ಸ್ನೇಹಿತ, ಅವನ್ನ ಹ್ಯಾಗಾರ್ಡ್ ಮಾಡಿ ಕಾಪಾಡಿ. ನೋಡಿ ವಿಶ್ವನಾಥ್ ರಾಯ್ರೆ, ರಘುನಾಥ್ ರಾಯರು ಲಕ್ಷ್ಮಿ ಲಕ್ಷ್ಮಿ ಅಂತ ಕನ್ವರ್ಸ್ತಾ ಇದ್ದಾರೆ. ಆದಷ್ಟು ಬೇಗ ಲಕ್ಷ್ಮಿ ಕರೆಸಿ, ಕೊನೆಗಳಿಯಲ್ಲಿ ಮುಖಾದ್ರೂ ನೋಡ್ಬೋದು. ಆಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಅಯ್ಯೋ, ಕಾಯಿಲೆ ಇರೋದೇ ಮನುಷ್ಯರಿಗೆ ಬರೋದಕ್ಕೆ ನೀನು ಬೇಜಾರ್ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಡಾಕ್ಟರ್, ನಮ್ಮ ಅಣ್ಣ ನೀವೇ ಉಳಿಸ್ಬೇಕು. ಪೇಷಂಟ್ ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ಆಚೆ ಹೋಗಿ ಪ್ಲೀಸ್. ಹೋಗಿ, ಅಲ್ಲಿ ಕೊರಂತಿದ್ರೆ ನೀನು ಹೇಳ್ತಾ ಇದ್ದೀನಿ, ಸುಮ್ಮನೆ ನೋಡಿಯಪ್ಪ ನೀನು. ಒಳ್ಳೆ ಜಾಕ್ ಬ್ಯಾಟ್ ಹೊಡೀತಿ ದಾಸೆ ಇಟ್ಕೊಂಡು ಕುದುರೆ ಗುರಿ ಮುಟ್ಟೋಕ್ ಮುಂಚೆನೆ ಗೊಟ್ಟಕ್ ಕಂದು ಬಿಟ್ಟಂಗೆ ಮಾವ ಸಾತ ಹೋಗ್ಬಿಡಲ್ಲಪ್ಪ. ಒಬ್ಬನೇ ಬಣ್ಣ ತಂದೆ ತರ ನೋಡ್ಕೊಂಡ, ನನ್ನ ತಬ್ಲೆ ಮಾಡಿ ಹೊರಟೋದಿಯಲ್ಲ. ನಿನ್ ಕೈಯಲ್ಲೇ ನನ್ ಪಾದ ತೊಳೆದ್ಕೊಂಡು ಈ ಮನೆ ಅಳಿ ಆಗ್ಬೇಕು ಅಂತ ಬಹಳ ದಿನದಿಂದ ಆಸೆ ಪಟ್ಕೊಂಡಿದ್ದಲ್ಲೋ. ಅಷ್ಟರಲ್ಲಿ ಈ ಮನೆನ ತೊಳೆದು ರಂಗೋಲೆ ಹಾಕಿ ಗುಡಿಸಿ ಗುಂಡ ಹತ್ರ ಮಾಡ್ಬಿಟ್ಟು ಹೊಟ್ಟೋದಿಯಲ್ಲ ಮಾವ. ತೂಕನ ಬಹಳ ಹೊತ್ ಮುಚ್ಚಿಟ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತಮ್ಮ. ಬಿಡಿ ಲಕ್ಷ್ಮಿ, ಹತ್ ಬಿಡಮ್ಮ. ಹೌದು ಲಕ್ಷ್ಮಿ, ಜೂಲಿ ಪಿಕ್ಚರ್ ನಲ್ಲಿ ಲಕ್ಷ್ಮಿ ಅತ್ತಂಗ ಹತ್ ಬಿಡು ಲಕ್ಷ್ಮಿ. ಪ್ಲೀಸ್ ಲೀವ್ ಮಿ ಅಲೋನ್. ನೀನು ಇಂಥ ಒಂದು ಸಂತೋಷ ಸುದ್ದಿ ಹೇಳಿದ್ದಕ್ಕೆ ನಾನು ನಿನಗೊಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಇದ್ದೀನಿ. ಏನ್ ಡ್ಯಾಡಿ? ಏನಂದ್ರೆ ನೀನ್ ಈ ಸಾರಿ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದೀಯಾ. ಗೊತ್ತಾಯ್ತು ಡ್ಯಾಡಿ. ಕನಸು ಬಿದ್ದಿತ್ತು ಹೇಳಿ ಡ್ಯಾಡಿ. ನಿಮ್ಮ ಪ್ರಿನ್ಸಿಪಾಲ್ ನನಗೆ ಫೋನ್ ಮಾಡಿದ್ರು. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಅಷ್ಟು ಹೇಳಿದ್ರೆ ಸಾಲ್ದಮ್ಮ, ಬಾ ನೀನು ಇನ್ನು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ MBA ಪಾಸ್ ಮಾಡ್ಬೇಕು. ಆಮೇಲೆ ಕರ್ನಾಟಕಕ್ಕೆ ಬಂದು ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆಗ್ಬೇಕು. ಆಮೇಲೆ ನೂರಾರು ಜನ ನಿರುದ್ಯೋಗಿ ಪದವೀಧರರಿಗೆ ಕೆಲಸ ಕೊಡ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನ್ ಗೊತ್ತಾ? ನಾನು ನಿನಗೆ ಒಬ್ಬ ಶ್ರೀಮಂತ ಹುಡುಗನ ನೋಡಿ ಮದುವೆ ಮಾಡ್ಬೇಕು. ನೋಡಿ, ಮದುವೆ ಮಾತೇ ಇಲ್ಲ, ಆ ವಿಷಯ ಎತ್ತಬೇಡಿ ಅಂತ ಎಷ್ಟು ಸಾರಿ ಹೇಳಿದೀನಿ. ಹಾಗಂದ್ರೆ ಹೇಗಮ್ಮ, ತಂದೆಯಾಗಿ ನಾನು ನನ್ನ ಕರ್ತವ್ಯ ನಿರ್ವಹಿಸದೆ ಇದ್ರೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಾ? All right. ನೀನು ಮೊದಲು ಅಮೆರಿಕಕ್ಕೆ ಹೋಗಿ MBA ಪಾಸ್ ಮಾಡ್ಕೊಂಡು ಬಾ, ನಾನು ಅದವರೆಗೂ ಕಾದಿರ್ತೀನಿ. ಡ್ಯಾಡ್, ನನಗೋಸ್ಕರ ಕಾದಿರ್ತೀನಿ ಅಂತ ಹೇಳಿ ನಾನು ಬರೋಕ್ ಮುಂಚೆನೆ ಹೊರಟೋದ್ರ? ಲಕ್ಷ್ಮಿ, ಸಮಾಧಾನ ಮಾಡ್ಕೊಳ್ಳಮ್ಮ. ನೀನ್ ಅಳ್ತಾ ಇರೋದ್ ನೋಡ್ತಿದ್ರೆ ಕ್ಯಾರಿ ಓವರ್ ಜಾಕ್ ಪಾಟ್ ಮಿಸ್ ಆದಷ್ಟು ಸಂಕಟ ಆಗ್ತಿದ್ಯಮ್ಮ. ಲಕ್ಷ್ಮಿ, ನಿನ್ ಸಂಕಟ ನೋಡಿದ್ರೆ ನನ್ ಕರುಳೆ ಕತ್ರಿಸ ಆಗ್ತಾ ಇದೆಯಮ್ಮ. ಎಷ್ಟೋ ಪಿಕ್ಚರ್ ನಲ್ಲಿ ತಂದೆ ಸತ್ ದುಃಖ ಮರಿಯೋಕೆ ಗುಂಡು ಹಾಕಿರೋದನ್ನ ನಾನ್ ನೋಡಿದೀನಿ ಲಕ್ಷ್ಮಿ. ಹಾಗೆ ನೀನೊಂದು ಕೊಟ್ ಹಾಕೊಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗು. ಸುಮ್ನೆ ಇರು ಲಕ್ಷ್ಮಿ, ಒಂದು ವಿಷಯ ಅಮ್ಮ, ನಮ್ಮ ಅಣ್ಣ ಸಾಯೋಕ್ ಮುಂಚೆ ಬಿಲ್ ಬರೆದಿದ್ದಾರಂತೆ. ಅದರಲ್ಲಿ ಏನ್ ಬರೆದಿದ್ದಾರೆ ಅಂತ ಓದಿ ತಿಳಿಸೋಕೆ ಲಾಯರ್ ವಿಶ್ವನಾಥ್ ನಾಳೆ ಬರ್ತಿದ್ದಾರಮ್ಮ. ನಾನು ವಕೀಲ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಕುಟುಂಬದ ಶ್ರೇಯೋಭಿಲಾಷಿ ಅಂದ್ರೆ ತಪ್ಪೇನು ಇಲ್ಲ, ಆ ವಿಚಾರ ನಿನಗೂ ಗೊತ್ತಿದೆ. ಇಂಥ ದುಃಖ ಸಮಯದಲ್ಲಿ ಹಣಕಾಸಿನ ವಿಚಾರ ಮಾತಾಡೋದು ತುಂಬಾ ಕಷ್ಟನೇ, ಆದ್ರೂ ಬೇರೆ ಮಾರ್ಗನೇ ಇಲ್ಲಮ್ಮ. ನಿನ್ನ ತೊಟ್ಲಗ್ ಹಾಕೋದ್ರಿಂದ ಹಿಡಿದು
ವಿಮಾನದ ಮೆಟ್ಲು ಹತ್ಸೋವರೆಗೂ ನಿನ್ನ ಭವಿಷ್ಯದ ಬಗ್ಗೆ ನಾನು ನಿಮ್ಮ ತಂದೆ ತುಂಬ ಡಿಸ್ಕಸ್ ಮಾಡಿದ್ವಿ. ಅವರ ಆದೇಶದ ಪ್ರಕಾರ ಈ ವಿಲ್ಲು ಓದೋದಕ್ಕಿಂತ ಮುಂಚೆ ಈ ಪತ್ರ ಓದಬೇಕಂತೆ. ಓದ್ಲಾಮ್ಮ. ಇತ್ತೀಚೆಗೆ ಆದ ಕೆಲವು ಘಟನೆಗಳ ದೆಸೆಯಿಂದ ನನ್ನ ಮಗಳಾದ ಲಕ್ಷ್ಮಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅವಳಿಗೆ ಗಂಡಸರ ನೆರಳು ಕಂಡರೆ ಆಗದಷ್ಟು ದ್ವೇಷ ಉಂಟಾಗಿದೆ. ಆದರೆ ನನಗೆ ವಂಶೋದ್ಧಾರಕ ಇಲ್ಲದಿರುವುದರಿಂದ ಅವಳೇ ನನ್ನ ಸರ್ವಸ್ವ. ಅವಳು ಮದುವೆ ಮಾಡಿಕೊಂಡು ನನ್ನ ವಂಶವನ್ನು ಮುಂದುವರಿಸಬೇಕು, ಅವಳು ಸುಖವಾಗಿ ಬಾಳಬೇಕೆನ್ನುವ ನನ್ನ ಕನಸಿಗೆ ಆಘಾತ ಅಡ್ಡವಾಗಿದೆ. ಮದುವೆ ವಿಷಯದಲ್ಲಿ ಅವಳ ಮನಸ್ಸನ್ನು ಪರಿವರ್ತಿಸಲು ಕಳೆದ ಒಂದೆರಡು ತಿಂಗಳಲ್ಲಿ ನಾನು ವಿಶ್ವ ಪ್ರಯತ್ನ ಮಾಡಿದೆ, ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಈ ಕೆಳಗಿನ ಷರತ್ತುಗಳನ್ನು ಹಾಕಿರುತ್ತೇನೆ. ಈ ಪತ್ರವನ್ನು ಓದಿದ ತಕ್ಷಣ ನನ್ನ ಮಗಳು ಲಕ್ಷ್ಮಿ ಮದುವೆ ಮಾಡಿಕೊಳ್ಳತಕ್ಕದ್ದು. ಆಗಲೇ ಈ ಸಮಸ್ತ ಆಸ್ತಿಗೆ ವಾರಸುದಾರಳಾಗುತ್ತಾಳೆ. ಅಲ್ಲದೆ ಮದುವೆ ಮಾಡಿಕೊಂಡ 30 ದಿನಗಳ ನಂತರ ವಿಲ್ಲನ್ನು ಒಡೆದು ಓದಲಾಗುತ್ತದೆ. ಇದೇ ನನ್ನ ಕೊನೆಯ ಆಸೆ. ಒಂದು ವೇಳೆ ಅವಳು ಮದುವೆ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ನಾನು ವಿಲ್ಲಿನಲ್ಲಿ ಬರೆದಿರುವ ಪ್ರಕಾರ ಆಸ್ತಿಯೆಲ್ಲವೂ ಹಂಚಿ ಹೋಗುತ್ತದೆ. ಅದಕ್ಕೆ ನನ್ನ ಮಗಳು ಲಕ್ಷ್ಮಿ ಅವಕಾಶ ಮಾಡಿಕೊಡದೆ ಮದುವೆ ಮಾಡಿಕೊಂಡು ನನ್ನ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತಾಳೆಂಬ ದೆಸೆಯಿಂದ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊಂಬ. ನಿಮ್ಮ ತಂದೆ ಪತ್ರದ ಪ್ರಕಾರ ನಡ್ಕೊಂಡ್ರೆ ನಿನಗೆಲ್ಲ ಒಳ್ಳೇದಾಗುತ್ತೆ. ನಾನು ನಿನ್ನ ಬರಲಮ್ಮ, ಆಗಾಗ್ಗೆ ನೀನು ಬಂದು ನೋಡ್ತಿರ್ತೀನಿ. ದುರ್ಗಾ, ಎಂಥ ಕೆಲಸ ಮಾಡಿಬಿಟ್ನೆ ನಿಮ್ಮ ಅಣ್ಣ. ಆಂಬಿಷನ್ ಅನ್ನ ಕುದುರೆ ಕಟ್ಟಿ ಸರಿಯಾದ ಕಾಂಬಿನೇಷನ್ ಇಲ್ಲದೆ ನಾಮಿನೇಷನ್ ನೀವು ಹೊರಟೋಯ್ತಲ್ಲಿ. ಆ ಪತ್ರದಲ್ಲಿ ನಮ್ಮ ಹೆಸರೇ ಇಲ್ವಿಲ್ಲೆ. ಲಕ್ಷ್ಮಿ ಮದುವೆ ಮಾಡ್ಕೊಂಡ್ರೆ ಆಸ್ತಿಯೆಲ್ಲ ಅವಳಿಗೆ ಹೊರಟೋಗುತ್ತಂತೆ. ಯಾಕ್ರಿ ಹಾಗಂತೀರಾ? ಅವಳು ಮದುವೆ ಮಾಡ್ಕೋಬೇಕು ಅಂತ ಬರ್ದಿದ್ದಾರೆ ಹೊರತು ಇಂಥವ್ರನ್ನೇ ಮಾಡ್ಕೋಬೇಕು ಅಂತ ಬರ್ದಿಲ್ವಲ್ಲ. ನೋಡಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಅಲೆಯಬೇಕು? ನಾನಿಲ್ವಾ? ಓ ಲೇ, ನೀನು ಹೆಂಗ್ಸು ಅವಳು ಹೆಂಗ್ಸು, ನಿಮ್ಮಿಬ್ರಿಗೂ ಮದುವೆ ಹೇಗೆ ಸಾಧ್ಯ? ಡ್ಯಾಡಿ, ನಿಮ್ಗೂ ತಲೆ ಅಂತ ಒಂದಿದ್ದು ಅದ್ರಲ್ಲಿ ಬುದ್ಧಿ ಇದ್ದಿದ್ರೆ ಎಲ್ಲ ಅರ್ಥವಾಗಿರೋದು. ಬರೀ ಜಾಕ್ಪಾಟ್ ಅಂತ ಆ ಕುದುರೆ ಬಾಲಿಗೆ ಹಣ ಕಟ್ಟೋದೊಂದು ಬಿಟ್ರೆ ಒಳ್ಳೆ ಜಾಕ್ಪಾಟ್ ಐಡಿಯ ಎಲ್ಲಿಂದಾರಿ ಬರುತ್ತೆ ನಿಮಗೆ? ಈಗ ನಾನು ಏನ್ ಮಾಡುವಂತೀಯ? ಹಾ, ಕೇಳಿ ಹೇಳ್ತೀನಿ. ಇವನ್ನ ಲಕ್ಷ್ಮಿ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಅಣ್ಣನ ಆಸ್ತಿ ಎಲ್ಲ ನಮಗೆ ಬರ್ತದಲ್ಲ. ಮಮ್ಮಿ ಮಮ್ಮಿ, ಏನ್ ತಲೆ ಮಮ್ಮಿ ನಿಂದು? ನೀನ್ ಸತ್ರೆ ನಿನ್ ತಲೆ ತಗೊಂಡೋಗಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಇರ್ತೀನಿ. ಮಮ್ಮಿ ಮಮ್ಮಿ, ನನಗೂ ಲಕ್ಷ್ಮಿಗೂ ಯಾವಾಗ ಮಮ್ಮಿ ಮದುವೆ? ಮೊದಲು ಅವಳ ಮನಸ್ ಗೆಲ್ಲೋಕ್ ಪ್ರಯತ್ನ ಪಡೋ. ಅಯ್ಯೋ ಪಾಪ ಹುಡುಗ, ಅವನಿಗೆ ಏನೇ ಗೊತ್ತಾಗುತ್ತೆ? ನನಗೆ ಗೊತ್ತಿಲ್ವಾ, ಎಷ್ಟ್ ಪಿಕ್ಚರ್ ನೋಡಿದ್ದೀನಿ. ಪೊಲೀಸ್ ನೆಂಟಿ ತರ ಲವ್ ಸ್ಟಾರ್ಟ್ ಮಾಡ್ತೀನಿ, ರಾಣಿ ಮಹಾರಾಣಿ ಅಂತೇಳಿ ಬ್ಲೋ ಹೊಡೆದು ಅವಳನ್ನ ಉಬ್ಬಿಸ್ತೀನಿ. ಅಡ್ಡ ಬಂದವ್ರಿಗೆ ಗಜಪತಿ ಗರ್ವಭಂಗ ತರ ಗರ್ವ ಮುರಿಯುತ್ತೀನಿ. ಹೃದಯ ಹಾಡಿತು ಅಂತ ಹೇಳಿ ಕುಣಿದು ಕುಪ್ಪಳಿಸಿ ನಂಜುಂಡಿ ಕಲ್ಯಾಣ ತರ ಮದುವೆ ಮಾಡ್ಕೋತೀನಿ. ಡ್ಯಾಡಿ ಮಾಮಿ, ಆಶೀರ್ವಾದ ಮಾಡಿ. ಜಾಕ್ಪಾಟ್ ಹೊಡಿಲಿ ಮಗನೇ. ಮೈಸೂರು ಮಹಾರಾಣಿ ರೇಸ್ ಒಂದೂವರೆಗೆ. ಅಯ್ಯಯ್ಯೋ, ಲಕ್ಷ್ಮಿ ಚಿಂತೆ ಮಾಡುತ್ತಾ ಕೂತಿರೋದು ನೋಡ್ತಾ ಇದ್ರೆ ಅಶೋಕವನದ ಸೀತೆ ಜ್ಞಾಪಕ ಬರ್ತಾ ಇದ್ದಾರೆ. ಅಮ್ಮ ಹೇಳ್ದಾಗೆ ಹಾಡು ಹೇಳಿ ಇವಳ ಅಂತರಂಗದ ಮನಸ್ಸಿಗೆ ಉಲ್ಲಾಸ ನೀಡಬೇಕು. ಕರೆಕ್ಟ್. ಲವ್ ಮೀ ಆರ್ ಹೇಟ್ ಮೀ, ಲಾ 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 ಲಾ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮ್ಥಿಂಗ್ ಟು ಮೀ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಲಾ 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 ಲಾ, ಕೀಪ್ ಇಟ್ ಡೌನ್. ಡಾರ್ಲಿಂಗ್, ನೀನು ಬೈದ್ರೂ ಪರವಾಗಿಲ್ಲ, ಕಪಾಳು ಕೊಡಿದ್ರೂ ಪರವಾಗಿಲ್ಲ, ಸರ್ದಾ ಬೀಡ್ ಹಾಕೊಂಡು ಕ್ಯಾಕರ್ಸ್ ಮಕ್ಕೆ ಥೂ ಅಂತ ಉಗಿದ್ರೂ ಪರವಾಗಿಲ್ಲ, ನೀನ್ ಎಗರ್ಸ್ ಎದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಮಾತ್ರ ನೀನ್ ಲವ್ ಮಾಡ್ದೆ ಬಿಡಲ್ಲ. ಲವ್ ಅಂತೆ ಲವ್, ಗೆಟ್ ಔಟ್. ಮೊದಮೊದ್ಲು ಎಲ್ಲ ಹೀರೋಯಿನ್ಗಳು ಕೋಪ ಮಾಡ್ಕೋತಾರೆ, ಆಮೇಲೆ ಅವರೇ ಲವ್ ಮಾಡ್ತಾರೆ. ಸಂಪತ್ತಿಗೆ ಸಾಲ್ ಫಿಲಮ್ನಲ್ಲಿ ಅಣ್ಣವ್ರನ್ನ ಮಂಜುಳ ಹೀಗೆ ತಾನೆ ಬೈದದ್ದು. ಆದ್ರೆ ನೀನ್ ನನ್ನ ಮದುವೆ ಮಾಡ್ಕೋಬೇಕಾದ್ರೆ ನನ್ನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ಮೆಡಿಕಲ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲ ತಂದ್ಕೊಡ್ತೀನಿ. ಇನ್ನು ಏನ್ ಬೇಕು ಹೇಳು, ತಂದ್ಕೊಡ್ತೀನಿ. ಡೆತ್ ಸರ್ಟಿಫಿಕೇಟ್ ತಂದ್ಕೊಡ್ತೀಯಾ? ಓ ಎಸ್, ಅದಕ್ಕೇನಂತೆ. ಡೆತ್ ಸರ್ಟಿಫಿಕೇಟ್ ನಮ್ಮ ಮಮ್ಮಿ ಕೇಳಬೇಕು. ಮಮ್ಮಿ, ನಮಸ್ಕಾರ. ನಿಮ್ ತಂದೆ ನಮಗೂ ತಂದೆ ಆಗಿದ್ರು, ನಮ್ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊತಾ ಇದ್ವಿ. ಅವ್ರು ತಕ್ಕ ಪರಿಹಾರ ಕೊಡ್ತಿದ್ರು, ಯಾವೊಬ್ಬ ಕಾರ್ಮಿಕನ್ನು ಕೇವಲವಾಗಿ ನೋಡ್ತಿರ್ಲಿಲ್ಲ. ದೇವ್ರಂತ ದಣಿಗಳನ್ನ ಕಳ್ಕೊಂಡು ನಾವು ಅನಾಥರಾಗ್ಬಿಟ್ಟಿದೀವಿ. ನಿಮ್ಮನ್ನೇ ನಾವು ನಂಬ್ಕೊಂಡಿದೀವಿ, ನೀವೇ ನಮ್ಮನ್ನು ಕಾಪಾಡ್ಬೇಕು. ನೀವೆಲ್ಲ ನಮ್ಮ ತಂದೆ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನು ತುಂಬಾ ಆಭಾರಿ. ನೀವೆಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಹಲೋ,
ನಮಸ್ಕಾರ ಅಮ್ಮ. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬನ್ನಿ ಮ್ಯಾನೇಜರ್. ಶುಕ್ರವಾರ ಶನಿವಾರ 25,000 ವಿತ್ಡ್ರಾ ಆಗಿದೆ. ಆ ಹಣಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲ. ಯಾರು ತಗೋತಾ ಇರೋದು? ಅದೆಲ್ಲ ನಿಮ್ಮ ಅಂಕಲ್ ನಾಗರಾಜ್ ಅವರು ತಗೊಂಡ್ರು ಹಣ ಅಮ್ಮ. ಯಾಕೆ? ಅವ್ರಿಗೆ ರೇಸ್ ಹುಚ್ಚು ಜಾಸ್ತಿ. ಪ್ರತಿ ರೇಸ್ಗೂ ಹಣ ತಗೊಂಡೋಗ್ತಾ ಇದ್ರೆ ಹೊರತು ಒಂದು ದಿನನೂ ಒಂದು ರೂಪಾಯಿನೂ ವಾಪಸ್ ತಂದಿಲ್ಲ. ಈ ವಿಷಯ ನಮ್ಮ ಯಜಮಾನರಿಗೂ ಚೆನ್ನಾಗಿ ಗೊತ್ತು. ಆದ್ರೂ ತಂಗಿ ಗಂಡ ಅನ್ನೋ ಅಭಿಮಾನದಿಂದ ಅವ್ರು ಕೇಳಿದಾಗೆಲ್ಲ ಹಣ ಕೊಡ್ತಾ ಇದ್ರು ಮೇಡಮ್. ಈಗಲಾದ್ರೂ ಅರ್ಥ ಆಯ್ತಾ ಲಕ್ಷ್ಮಿ? ಬನ್ನಿ ಅಂಕಲ್, ನೀವು ಹೋಗ್ಬಹುದು. ಸರಿ ಮೇಡಮ್, ಕೂತ್ಕೊಳ್ಳಿ. ನೀನ್ ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತ ನಿಮ್ ತಂದೆ ಯಾಕೆ ಪತ್ರದಲ್ಲಿ ಬರೆದಿಟ್ಟಿದ್ರು ಅಂತ. ನೀನೇನಾದ್ರೂ ಮದುವೆ ಮಾಡ್ಕೊಳ್ಳದೆ ಹೋದ್ರೆ ನಿಮ್ ತಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ಅವರಿವ್ರು ನುಂಗ್ ಹಾಕ್ಬಿಡ್ತಾರೆ ಕಣಮ್ಮ. ಕಾರ್ಮಿಕರೆಲ್ಲ ಬೀದಿ ಪಾಲಾಗ್ತಾರೆ. ನಿನ್ನ ಒಬ್ಳಿಂದ ನೂರಾರು ಕಾರ್ಮಿಕ ಕುಟುಂಬಗಳು ಬಾಳಿ ಬೆಳಗ್ಬೇಕು ಕಣಮ್ಮ. ಚೆನ್ನಾಗಿ ಯೋಚನೆ ಮಾಡು, ಯಾವುದೋ ಒಂದು ನಿರ್ಧಾರಕ್ಕೆ ಬಾ. ನಾನಿನ್ ಬರ್ಲಮ್ಮ, ಪರ್ಸನಲ್ ಆಗಿ ಒಂದು ಕೇಸ್ ಅಟೆಂಡ್ ಮಾಡಬೇಕು. ಹಲೋ ಮೇಡಮ್, ಆಶಾ ಅಂತ ನಿಮ್ಮನ್ನು ಕೇಳ್ಕೊಂಬಂದಿದ್ದಾರೆ. ಸೆಂಡ್ ಹರ್. ಓಕೆ ಮೇಡಮ್. ಲಕ್ಷ್ಮಿ, ಆಶಾ, ಐ ಆಮ್ ವೆರಿ ಸಾರಿ ಲಕ್ಷ್ಮಿ. ನಿಮ್ಮ ತಂದೆ ಹೋಗಿದ್ದು, ನೀನು ಇಂಡಿಯಾಗೆ ಮತ್ತೆ ವಾಪಸ್ ಬಂದಿದ್ದು ನನಗೆ ಈಗ ತಾನೇ ಗೊತ್ತಾಯ್ತು. ನಾನು ಬರೋವರೆಗೂ ಕಾಯ್ತೀನಿ ಅಂತ ಹೇಳಿದ್ರು. ಅದನ್ನೇ ಕಣೆ ಲೈಫ್ ಅನ್ನೋದು. ನಾವ್ ಅಂದ್ಕೊಂಡಾಗೆಲ್ಲ ನಡ್ಬಿಟ್ರೆ ನಾವೇ ದೇವ್ರಾಗ್ಬಿಡ್ತೀವಿ. ಕೊನೆಗೆ ಅವ್ರ ಮುಖ ನೋಡಕ್ಕೂ ಆಗ್ಲಿಲ್ಲ. ಹೇಳ್ದೆ ಕೇಳ್ದೆ ಹೊರಟೋದ್ರು. ಮನೇಲಿ ಅತ್ತೆ ಮಾವ ಆಸ್ತಿಗೋಸ್ಕರ ಕಾಯ್ಕೊಂಡಿದ್ದಾರೆ. ನನಗಾಗಿ ಯಾರು ಉಳ್ದಿಲ್ಲ ಕಣೆ. ಅದಕ್ಕೆ ಕಣೆ, ನಿಮ್ ತಂದೆ ನಿನ್ಗೊಂದೊಳ್ಳೆ ಗಂಡು ನೋಡಿ ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರು. ಈಗ್ಲೂ ಹಾಗೆ ಮಾಡಿದಾರ ಆಶಾ? ಮದುವೆ ಆದ್ರೇನೆ ಆಸ್ತಿ ಸಿಗೋದು ಅಂತ ಲೆಟ್ರ್ ಬರೆದು ವಿಲ್ ಬೇರೆ ಬರ್ದಿದ್ದಾರೆ. ಅದೇನ್ ಬರ್ದಿದಾರೋ ಗೊತ್ತಿಲ್ಲ. ಮದ್ವೆ ಆದ ಒಂದ್ ತಿಂಗಳ ಮೇಲೆ ಓದ್ತಾರಂತೆ. ಹಾಗಾದ್ರೆ ಇನ್ನೇನೆ, ಬೇಗ ಮದ್ವೆ ಮಾಡ್ಕೊಂಡ್ಬಿಡು. ನೀನೇನಾದ್ರೂ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಗಂಡ್ಗಳು ಕ್ಯೂ ಕ್ಯೂ ನಲ್ಲಿ ನಿಂತಿರ್ತಾರೆ ಗೊತ್ತಾ ಆಶಾ? ಇದು ಸಾಧ್ಯನಾ? ಮದ್ವೆ, ಮಂತ್ರ, ತಾಳಿ, ಮೇಳ, ಐ ಹೇಟ್ ದಿಸ್ ಸೆಂಟಿಮೆಂಟ್ಸ್. ಕಾಲೇಜ್ ಡೇಸ್ ನಿಂದ ನನ್ನ ಸ್ವಭಾವ ಯು ನೋ ವೆರಿ ವೆಲ್. ಈ ಗಂಡಸರ ಮದುವೆ ಆಗೋದೇ ಹಣಕ್ಕೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು. ಡು ಯು ರಿಮೆಂಬರ್ ಆಶಾ, ಕಾಲೇಜ್ನಲ್ಲಿ ಮದುವೆ ಮಾರ್ಕೆಟ್ ಅಂತ ನಾಟಕ ಮಾಡಿದ್ದು ನಿನಗೆ ಜ್ಞಾಪಕ ಇದೆಯಾ?
ಬೇರೆ, ಜೀವನನೇ ಬೇರೆ. ಯು ನೋ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಲ್ವೇ? ಎಂಟರ್ಟೈನ್ಮೆಂಟ್ಗೋಸ್ಕರ ಆಡಿದ ನಾಟಕನ ಜೀವನ ಅಂತ ಯಾಕೆ ತಿಳ್ಕೊತೀಯಾ? ನಾಟಕ ಅಂತ ತಿಳ್ಕೊಳ್ಳೋದು ಎಷ್ಟೋ ಸಲ ಜೀವನ ಆಗುತ್ತೆ, ಜೀವನ ಅಂತ ತಿಳ್ಕೊಳ್ಳೋದು ಎಷ್ಟೋ ಸಲ ನಾಟಕ ಆಗುತ್ತೆ ಆಶಾ. ಅದಕ್ಕೆ ನಮ್ಮ ಆಂಟಿ ವಿಶಾಲಾಕ್ಷಿ ಮಗಳು ಶೋಭನೆ ಉದಾಹರಣೆ. ಅವಳು ನಾನು ಚಿಕ್ಕ ವಯಸ್ಸಿನಿಂದ ಒಂದೇ ಪ್ರಾಣ ಎರಡು ದೇಹ ಅಂತ ಬೆಳೆದ್ವಿ. ಅವಳಿಗೂ ಮದುವೆ ಆಯ್ತು, ಕೊನೆಗೆ ಏನಾಯ್ತು ಗೊತ್ತಾ? ಶೋಭಾ, ಲೈ ಶೋಭಾ. ಏನ್ರಿ? ಲೈ ಇಡೇ ಅಲ್ಲಿ. ಎಷ್ಟಾಯ್ತ ಕಿರ್ಚ್ಕೊಳ್ಳೋದು? ಸ್ವಲ್ಪ ಮೆಲ್ಲಿಗೆ ಮಾತಾಡಿ, ಒಳಗಡೆ ಅಮ್ಮ ಇದ್ದಾರೆ. ಇರ್ಲಿ, ಇದ್ರೇನ ಇವಾಗ ಅಚ್ಚರಿ? ನಾನು ಕೇಳಿದ ಹಣ ಏನ್ ಮಾಡ್ದೆ? ಮೊನ್ನೆ ತಾನೇ ನಮ್ಮ ತಂದೆ ನಿಮ್ಗೆ ಹಣ ಕೊಟ್ಟಿದ್ದಾರೆ, ಮತ್ಯಾವ ಹಣ? ಏನೇ ಮಹಾ ಕೊಟ್ಟಿರೋದು? ಜುಜ್ಬಿ 1 ಲಕ್ಷ. ಅಲ್ರಿ, ಮದ್ವೆಗೆ ಮುಂಚೆ ವರದಕ್ಷಿಣೆ ಒಂದು ಪೈಸನೂ ಬೇಡ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಲಕ್ಷ ಲಕ್ಷ ಕೇಳ್ತಿದ್ದೀರಲ್ಲ. ಕೇಳ್ತೀನಿ, ಇನ್ನೂ ಕೇಳ್ತೀನಿ. ಯಾಕೆ ಕೇಳ್ತೀನಿ ಗೊತ್ತಾ? ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ. ವರದಕ್ಷಿಣೆ ಇಲ್ದೆ ಮದುವೆ ಆಗೋಕೆ ನೀನು ಹೇಮಾ ಮಾಲಿನಿನ ಅಥವಾ ಜಯಪ್ರದನ? ನಿನ್ನನ್ನು ನಾನು ಮದುವೆ ಆಗಿದ್ದು ನಿನ್ನ ಸೌಂದರ್ಯ ನೋಡಲ್ಲ, ನಿನ್ನ ಆಸ್ತಿ ಅಂತಸ್ ನೋಡಿ. ಮೊನ್ನೆ ತಾನೇ ತವ್ರ ಮನೆಯಿಂದ ನಿಮ್ಗೆಲ್ಲ ಒಡವೆನೂ ತಂದು ಕೊಟ್ಟಿದ್ದೀನಿ. ದಯವಿಟ್ಟು ಇನ್ನೇನು ಕೇಳ್ಬೇಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೋತೀನಿ. ಈ ವಿಷಯ ನಮ್ಮ ತಂದೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯ್ತಾರೆ. ಸಾಯ್ಲಿ ಬಿಡೆ, ಆ ಮುದುಕ ಇದ್ದು ಯಾವ ರಾಜ್ಯ ಆಳ್ಬೇಕು? ಈ ಪುರಾಣ ಎಲ್ಲ ಬೇಡ, ಮೊದ್ಲು ಹೋಗಿ 1 ಲಕ್ಷ ರೂಪಾಯಿ ತಗೊಂಡ್ ಬಾ. ದಿಢೀರಂತ 1 ಲಕ್ಷ ಕೇಳಿದ್ರೆ ನಾನ್ ಎಲ್ಲಿಂದ ತರ್ಲಿ? ಮನೆ ಮಾರು ಅಂತ ಹೇಳು, ಇಲ್ಲ ಎಸ್ಟೇಟ್ ಮಾರು ಅಂತ ಹೇಳು. 1 ಲಕ್ಷ ಯಾಕೆ? 10 ಲಕ್ಷ ಸಿಗುತ್ತೆ. ಮದ್ವೆ ಆದಾಗ್ಲಿಂದ ಒಂದಿನನೂ ಸಂತೋಷವಾಗಿಡ್ಲಿಲ್ಲ. ಗಂಡ್ ಮಕ್ಳು ಇಲ್ದೇ ಇರೋದ್ರಿಂದ ನಿಮ್ಮನ್ನೇ ಮನೆಯಳಿನಾಗ್ ಮಾಡ್ಕೊಂಡು ಮಗನ್ ತರ ನೋಡ್ಕೋತಾ ಇದಾರೆ. ನಿಮ್ಗೆ ಯಾಕೆ ಈ ದುರ್ಬುದ್ಧಿ ಬಂತು? ಏನೆ ನನಗೆ ಎದುರು ನನಗೆ ಎದುರು ಮಾತಾಡ್ತಿದ್ದೆ? ತಾನೇ ಅರಳಿದ ಹೂವು ಗಂಡಸಿನ ತುಳಿತಕ್ಕೆ ಸಿಕ್ಕಿ ಬಾಡ್ಹೋಯ್ತು. ನಿಜವಾಗ್ಲೂ ಹೇಳ್ತಿದ್ದೀನಿ ಆಶಾ, ನಾವು ಹೆಣ್ಣುಗಳಾಗಿ ಶ್ರೀಮಂತರ ಮನೇಲಿ ಹುಟ್ಟಬಾರ್ದು. ದಿನಾ ಪೇಪರ್ನಲ್ಲಿ ಓದ್ತಿದ್ದೀವಲ್ಲ, ವರದಕ್ಷಿಣೆ, ಸಾವು, ಸೊಸೆಗೆ ಬೆಂಕಿ, ಇಷ್ಟೆಲ್ಲ ಗೊತ್ತಿದ್ದು ಎಲ್ಲ ಹೆಣ್ಮಕ್ಳು ನಿನ್ನ ಹಾಗೆ ಡಿಸೈಡ್ ಮಾಡಿ ಮದ್ವೆನೇ ಆಗದೆ ಇದ್ಬಿಟ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರನೇ ಬೇಕಾಗಿಲ್ಲ. ಲಕ್ಷ್ಮಿ, ಗಂಡು ಹೆಣ್ಣು ಮದುವೆ ಮಕ್ಕಳು ಇವೆಲ್ಲ ಒಂದು ಲೈಫ್ ಕಣೆ. ನೀನ್ ಏನೇ ಹೇಳಿದ್ರು ಈ ಇಂಡಿಯನ್ ಸೆಂಟಿಮೆಂಟ್ಗೆ ಈಲ್ಡ್ ಆಗೋಕೆ ನನಗಿಷ್ಟ ಇಲ್ಲ. ಆದ್ರೂ ನಮ್ ತಂದೆ ಬೇರೆ ಆತರ ಬರ್ದ್ಬಿಟ್ಟಿದಾರಲ್ಲ, ಏನ್ ಮಾಡೋದು ತೋಚ್ತಾನೆ ಇಲ್ಲ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಹಾಗಿದೆ ನಿನ್ ಸಮಸ್ಯೆ. ನೋಡಿ ಲಕ್ಷ್ಮಿ, ನಿಮ್ ತಂದೆ ಆಸೆನೂ ನೆರವೇರಿಸ್ದಾಗಿರ್ಬೇಕು, ಆಸ್ತಿನೂ ಕಂಡೋರ್ ಪಾಲಕ್ಕೆ ಸೇರ್ಬಾರ್ದು. ಅವೆರಡನ್ನೂ ಒಟ್ಟಿಗೆ ಪಡಿಬೇಕು ಅಂತಂದ್ರೆ ನನಗೊಂದು ಐಡಿಯಾ ಫ್ಲಾಶ್ ಆಗ್ತಾ ಇದೆ. ಏನೇ ಅದು? ಮದುವೆ ಆಗುತ್ತೆ ಅನ್ನೋ ತಾಪತ್ರಯ ಇಲ್ಲ, ಮಕ್ಕಳಾಗುತ್ತೆ ಅನ್ನೋ ಸಮಸ್ಯೆ ಇಲ್ಲ, ಹಣಕ್ಕೋಸ್ಕರ ಪ್ರಾಣ ತೆಗಿತಾರೆ ಅನ್ನೋ ಭಯನೂ ಇಲ್ಲ. ನೋಡು, ನೋಡೋರ್ ಕಣ್ಗೆ ನೀವಿಬ್ರು ಗಂಡ ಹೆಂಡತಿ ಇದ್ದಾಗೆ, ಆದ್ರೆ ರೂಮಲ್ಲಿ ಯೋರ್ ಜಸ್ಟ್ ಫ್ರೆಂಡ್ಸ್, ನೋ ಸೆಂಟಿಮೆಂಟ್ಸ್ ಅಂಡ್ ಪ್ಯೂರ್ಲಿ ಬಿಸ್ನೆಸ್. ಅಂದ್ರೆ? ಅಂದ್ರೆ ಆ 30 ದಿವಸಗಳ ಮಟ್ಟಿಗೆ ನೀನೊಬ್ಬ ರೆಡಿಮೇಡ್ ಗಂಡನ ಆಯ್ಕೆ ಮಾಡ್ಕೊಂಡು ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡು. ರೆಡಿಮೇಡ್ ಗಂಡನ? ನಾವ್ ಅಂದ್ಕೊಂಡ ಹಾಗೆ ಅದೇನ್ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಮಾರ್ಕೆಟ್ ಅಲ್ಲಿ ಸಿಗಲ್ಲ, ಅಲ್ಲಿ ಸಿಗದೇ ಇರುವಂತದನ್ನ ಬಿಕ್ರಿ ಮಾಡುವಂತ ಒಂದು ಕಂಪನಿ ಇದೆ, ದಟ್ ಇಸ್ ಆಲ್ ಇನ್ ಒನ್. ಆಗ್ಬಹುದು ಏನು ಮಂತ್ರಿ? ಆಯ್ತು ಅಂದ್ರೆ ತಿಳ್ಕೊಳ್ಳಿ, ಅವನಂಡಿ ನಿಮಗೆ ಒಬ್ಬ ಟೆಂಪ್ರರಿ ಗಂಡ ಬೇಕು ಅಷ್ಟೇ ತಾನೆ? ಅಂತೇ ಮೀಗೊಕ ಎಮರ್ಜೆನ್ಸಿ ಮಗುಡ್ ಕಾವಾಲಿ ಕದು. ಎಸ್ ಮಿಸ್ಟರ್ ಆಲ್ ಇನ್ ಒನ್, ಕೇವಲ 30 ದಿನ ಮಾತ್ರ. ಆಯ್ತು, ನನ್ನ ಗಂಡನ ಥರ ನಟಿಸ್ಬೇಕು. ಆಯ್ತು, 31ನೇ ದಿನ ಆತ ಆ ಪೋಸ್ಟ್ ಅಲ್ಲಿ ಇರಬಾರ್ದು. ಆಯ್ತು, ಆ ರೀತಿ ಆಕ್ಟ್ ಮಾಡೋಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ. 1 ಲಕ್ಷ? ಆಯ್ತು. 1 ತಿಂಗಳು ನಾನು ಹೇಳ್ದ ಕೇಳ್ಕೊಂಡಿರ್ಬೇಕು,
ಆಯ್ತು, ಕಾಣಿ ಒಕ ಮಾಟ, ದಾಂಟ್ಲೋ ನಾ ಕಮಿಷನ್ 10% ಇಸ್ತಾರಾ? ಇಸ್ತಾಮು. ಓಕೆ. ಟೈಮ್ ಆಗೋಯ್ತಲ್ಲಪ್ಪ. ನೀನು ನಮಸ್ಕಾರ ಏನು ಬೇಕಾಗಿಲ್ಲ, ಇವತ್ತೊಂದು 15,000 ರೂಪಾಯಿ ಕೊಡು ಸಾಕು. ದಯವಿಟ್ಟು ಕ್ಷಮಿಸಿ ಸರ್, 15,000 ಅಲ್ಲ, 1 ರೂಪಾಯಿ ಕೂಡ ಯಾರಿಗೂ ಕೊಡಬಾರ್ದು ಅಂತ ಅಮ್ಮ ಅವ್ರ ಕಟ್ಟಪ್ಪಣೆ ಆಗಿದೆ. ಹೌದು, ಮತ್ತೆ ಹೇಳ್ದಿದ್ರೆ ಹಾಳಾಗೋಗ್ಬಿಡ್ತದೆ ಫ್ಯಾಕ್ಟ್ರಿ. ನೀವೇನು ಹುಡುಗಾಟ ಜನ ಎಲ್ಲ ಒಡ್ಕೊಂಡು ಹೋಗ್ಬಿಡ್ತದೆ ಗೊತ್ತಾಗಿದೆ, ಅದಕ್ಕೆ ಹೇಳಿದ್ದಾರೆ. ನನ್ನ ಕುಟುಂಬ ನೋಡು, ನನಗೇನು ತೊಂದರೆ ಆಗಲ್ಲ, ಕೊಡು ಕೊಡು. ನೋಡಿ, ನೀವು ಕುಟುಂಬದವರೇ ಇರಬಹುದು, ಯಾರಿಗೂ ಒಂದು ಪೈಸಾ ಕೂಡ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಪರ್ಮಿಷನ್ ತಗೊಂಬನ್ನಿ, 15,000 ಏನು 1,00,000 ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಓಹೋ, ಹಿಂಗಾಗ್ಬಿಡ್ತಾ ವಿಚಾರ, ಇಲ್ಲಿವರೆಗೂ ಬಂದ್ಬಿಡ್ತಾ? ಈಗ ಏನು ಮಾಡೋದು, ಕಾಲ ಕಳೆ ರೇಸ್ ಹೋಗೋಣ, ದುಡ್ಡಿಲ್ಲ. ಅದಿಲ್ಲದೆ ಅಲ್ಲಿ ಇಲ್ಲಿ ಅಡ್ಡಾಡೋಣ ಅಂತ ಅಂದರೆ ಸಾಲಗಾರ ಸೊಂಟ ಬಿಟ್ಬಿಡ್ತಾರೆ. ಏನ, ನಾನು ಅವಳು ಹೇಳ್ದಾಗ ಕೇಳ್ಕೊಂಡ್ಬಿದ್ದಿರ್ಬೇಕಾ? ಇಂಪಾಸಿಬಲ್ ಕುಮಾರ್, ಅದಕ್ಕೆ ಬೇರೆ ಯಾರಾದ್ರೂ ಗುಲಾಮ ನೋಡ್ಕೋ. ಅದ್ ಏನಯ್ಯ ನೀನು, ಎಷ್ಟು ಶಾರ್ಟ್ ಟೆಂಪರ್, ಮೂಗಿನ ತುದಿ ಮೇಲೆ ಸಿಟ್ಟಿರುತ್ತೆ. ನೋಡು ಈ ಸರ್ಕಸ್ ಎಲ್ಲ ನಿಲ್ಸು ನೋಡು, ಅವಸರ ಪಡ್ದೆ ನಾನು ಹೇಳೋದನ್ನ ಕೇಳು. ದಿನ ಥಿಯೇಟರ್ ಮುಂದೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ಮಾಡೋ ತಪ್ತುಂದಿ, ಪೊಲೀಸ್ನವ್ರಿಗೆ ಥಿಯೇಟರ್ ಮ್ಯಾನೇಜರ್ಗೆ ಲಂಚ್ ಹಾಕೊಡೋದು ತಪ್ತುಂದಿ, ದಿನ ಸುಳ್ಳು ಸಾಕ್ಷಿ ಹೇಳಿ ಕೋರ್ಟ್ ಅಲ್ಲಿ ಸಿಕ್ಕಾಕೊಳ್ಳೋದು ತಪ್ತುಂದಿ. ಹಾಗಂತ ಅವಳು ಹೇಳಿದಕ್ಕೆಲ್ಲ ಒಪ್ಕೊಳಕಾಗತ್ತಾ? ಹುಡುಗಿ ಹಾಗಿದ್ದಾಳ ಏನೋ. ಅಯ್ಯೋ, ಅವಳೇನಯ್ಯ ಕೈ ತೊಳ್ಕೊಂಡು ಮುಟ್ಬೇಕು? ಅವಳು ಮಿಡಿ ಹಾಕೊಂಡ್ರೆ ಶ್ರೀದೇವಿ, ಸೀರೆ ಉಟ್ಕೊಂಡ್ರೆ ಹೇಮಾ ಮಾಲಿನಿ, ಚೂಡಿದಾರ್ ಹಾಕೊಂಡ್ರೆ ಜಯಪ್ರದಾ. ನೋಡಯ್ಯ ನೋಡು, ನಾನು ಹೇಳೋದು ಕೇಳು. ನೋಡು ಸಾಕು ಸರ್, ಸಾಕು ಬಾ ಕೂತ್ಕೋ. ಸೋ ನೋಡು, ನೀನು ಆ ಲಕ್ಷ್ಮಿ ಜೊತೆ ಓನ್ಲಿ 30 ಡೇಸ್, 30 ರೋಜ್ಗಳು ಅಂತೆ. ಅವಳು ರೆಡಿಮೇಡ್ ಗಂಡಾಗಿ ಆಕ್ಟ್ ಮಾಡಿದ್ರೆ ನಿನ್ನ ಊಟ ತಿಂಡಿ ವಗೈರೆ ಎಲ್ಲ ಭರ್ಜರಿಯಾಗತ್ತೆ. ಕೂರ್ಚೋಪ್ಪ, ಅದು ಅಲ್ದೆ 1,00,000 ರೂಪಾಯಿ ಕೊಡ್ತಾಳ ಕಣು. 1,00,000? 1,00,000. ಅದರಲ್ಲಿ 50,000 ಖರ್ಚು ಮಾಡಿ ನಿನ್ ತಂಗಿ ಮದುವೆನ ಭರ್ಜರಿಯಾಗಿ ಗ್ರ್ಯಾಂಡ್ ಆಗಿ ಮಾಡು. ಇನ್ನ 50,000 ರೂಪಾಯಿನಲ್ಲಿ ನಾನು ನೀನು ಸೇರ್ಕೊಂಡು ಆಲ್ ಇನ್ ಆಲ್ ಬಿಸ್ನೆಸ್ ಶುರು ಮಾಡೋಣ, ಏಮಂಟಾವ್? ಆದ್ರೂ ಒಂದು ಹೆಣ್ಣತ್ರ ಬಾಡಿಗೆ ಗಂಡಾಗಿ ಆಕ್ಟ್ ಮಾಡೋದು ಅಂದ್ರೆ ಸೆಂಟಿಮೆಂಟ್ಸ್ ಒಂದಯ್ಯ, ಇದು ಬಿಸ್ನೆಸ್. ಚೂಡು, ನಿನಗೆ ಇವಾಗ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ, ಇಂಥ ಅವಕಾಶ ಮತ್ತೆ ಸಿಗಲ್ಲ, ಸುಮ್ಮನೆ ಒಪ್ಕೋ. ಸರಿ, ನೀನು ಇಷ್ಟು ಹೇಳಿದ್ಮೇಲೆ ಒಪ್ಕೋತೀನಿ, ಬಟ್ ಒನ್ ಕಂಡೀಷನ್. ಏಮ್ಟಿ? ಓನ್ಲಿ 1 ಮಂತ್. ಅಂತೆ ನೀವು ಆ ಲಕ್ಷ್ಮಿಗೆ ರೆಡಿಮೇಡ್ ಗಂಡಾಗಕ್ಕೆ ರೆಡಿ? ರೆಡಿ ಆಗಿದ್ದಾನಂತಲ್ಲ, ಇನ್ಯಾಕೆ ಯೋಚನೆ? ಹಾಗಲ್ವೇ, ಬರೋ ಮನುಷ್ಯನ ಕ್ಯಾರೆಕ್ಟರ್ ಹೇಗಿರುತ್ತೋ ಏನೋ ಅನ್ಮಾನ ಯಾಕೆ? ನೋಡು, ಒಂದ್ ಕೆಲ್ಸ ಮಾಡೋಣ. ಈಗ ಸೀತೆ ವನವಾಸದಲ್ಲಿದ್ದಾಗ ರಾಮ ಮತ್ತೆ ಒಪ್ಪಿಸ್ಕೊಳ್ಳೋದಕ್ ಮುಂಚೆ ಹೇಗೆ ಅಗ್ನಿ ಪರೀಕ್ಷೆ ಮಾಡಿದ್ನೋ, ನಾವು ಅವನು ಕೆಲವು ಟೆಸ್ಟ್ ಗಳನ್ನ ಇಟ್ಟರಾಯ್ತು. ಗೆದ್ರೆ ಅಗ್ರಿಮೆಂಟ್, ಇಲ್ದೆ ರಿಟರ್ನ್ ಟಿಕೆಟ್. ಫಸ್ಟ್ ಕ್ಲಾಸ್ ಐಡಿಯಾ. ಯಾವ್ದಕ್ಕೂ, ನಾಳೆ ಅವನ್ ಬಂದೇ ಬರ್ತಾನೆ? ಖಂಡಿತ ಬರ್ತಾನೆ. ಅಂದ್ಹಾಗೆ ಅವನ ಹೆಸರೇನಂದೇ? ಆನಂದ್. ಕ್ವಾಲಿಫಿಕೇಶನ್? ಎಜುಕೇಶನ್ ಅಲ್ಲ, ಸರ್ವಿಸ್. ನಲ್ಲ ಎಜುಕೇಶನಲ್ ಕ್ವಾಲಿಫಿಕೇಶನ್. ಬಿಎಸ್ಸಿ ಫಸ್ಟ್ ಕ್ಲಾಸ್, 8 ಸರ್ಟಿಫಿಕೇಟ್ ಇದೆ. 8? ಗಾಬರಿ ಆಗ್ಬೇಡಿ ಮೇಡಮ್, ನೀವು ತಿಳ್ಕೊಂಡ್ರ ಹಾಗೆ ಆ 8 ಸಿನ ರೋಗದ ಸರ್ಟಿಫಿಕೇಟ್ ಅಲ್ಲ. ಎ ಅಂದ್ರೆ ಏಜ್ ಸರ್ಟಿಫಿಕೇಟ್, ಐ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್, ಡಿ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್, ಎಸ್ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್. ಅದಕ್ಕೆ ಟೋಟಲ್ ಆಗಿ 8 ಸರ್ಟಿಫಿಕೇಟ್ ಅಂತ ನಾನು ಹೇಳಿದೆ. ವೆರಿ ಗುಡ್. ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮಗೆ ಗೊತ್ತಿದೆ ತಾನೆ? ಗೊತ್ತಿದೆ ಅಂದ್ರೆ 30 ದಿನದವರೆಗೂ, ಐ ಮೀನ್ ಓನ್ಲಿ 30 ಡೇಸ್, ನಿಮ್ಮ ಜೊತೆಲಿ ನಿಮ್ಮ ಗಂಡನಾಗಿ ಆಕ್ಟ್ ಮಾಡಬೇಕು. 31ನೇ ದಿನ ಬೆಳಿಗ್ಗೆ ಸೂರ್ಯೋದಯ ಆದ ತಕ್ಷಣ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಮ ಕರೆಕ್ಟ್? ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಗುಡ್. ಆದ್ರೂ ಒಂದ್ ಕಂಡೀಷನ್, 30 ದಿವಸ ಜೊತೆಲಿದ್ದೆ ಅಂತ ಸಲಿಗೆಯಿಂದ 31ನೇ ದಿನ ನಾನು ಎಲ್ಲಿ ಸಿಕ್ಕಿದ್ರು ನನ್ನ ಮೇಲೆ ಅಧಿಕಾರ ಚಲಾಯಿಸಬಾರ್ದು. ಗಾಟ್ ಇಟ್? ನಮ್ಮ ಅಗ್ರಿಮೆಂಟ್ ಮುಗಿದ್ಮೇಲೆ ನೋ ಪ್ರಾಬ್ಲಮ್, ನಿಮ್ಮ ಪರಿಚಯನ ಇಲ್ದಾಗಿದ್ದು ಬಿಡ್ತೀನಿ. ಓಕೆ ಓಕೆ. ಹಲೋ, ಲಕ್ಷ್ಮಿ ಹಿಯರ್. ನಾನು ಕಣೆ ಆಶಾ ಮಾತಾಡ್ತಿರೋದು. ಇಂಟರ್ವ್ಯೂ ಮುಗಿತಾ? ಹಲೋ, ನಾನು ಲಾಯರ್ ವಿಶ್ವನಾಥ್ ಮಾತಾಡ್ತಾ ಇರೋದು. ಅರ್ಜೆಂಟ್ ಆಗಿ 1,00,000 ರೂಪಾಯಿ ಹಣ ಕಳಿಸ್ಕೊಡಿ. ಏನೇ ಕಳಿಸ್ಬೇಕಾ ಸರ್? ಆಮೇಲೆ ಕಳಿಸಿದ್ರೆ ಆಗಲ್ವಾ? ನೋ ನೋ, ಬಹಳ ಅರ್ಜೆಂಟ್, ಈಗಲೇ ಬೇಕು. ಓಕೆ ಓಕೆ ಸರ್, ಈಗಲೇ ಕಳಿಸ್ತೀನಿ. ಥ್ಯಾಂಕ್ ಯು. ಓಫೋ, ಮಿಸ್ಟರ್ ಆನಂದ್, ನೀವು ನನಗೊಂದು ಹೆಲ್ಪ್ ಮಾಡ್ಬೇಕಲ್ಲ. ಏನ್ ಹೇಳಿ ಮೇಡಮ್? ಜಸ್ಟ್ ಮೊಮೆಂಟ್. ಈ ಬ್ರೀಫ್ ಕೇಸ್ ನಲ್ಲಿ 1,00,000 ರೂಪಾಯಿ ಇದೆ, ಇದನ್ನ ನಮ್ಮ ಲಾಯರ್ ತಲುಪಿಸ್ಬೇಕು. ಇದೇ ಅವ್ರ ಅಡ್ರೆಸ್. ನಾನೇ ತಗೊಂಡು ಹೋಗ್ಬೇಕು ಅಂದ್ರೆ
ಇನ್ಕಮ್ ಟ್ಯಾಕ್ಸ್ ನೋಡ್ ಕಾಟ ಇಫ್ ಯು ಡೋಂಟ್ ಮೈಂಡ್ ವಿತ್ ಪ್ಲೆಷರ್ ನನ್ನ ಕಾರ್ನಲ್ಲಿ ನಿಮ್ಮನ್ನು ಡ್ರಾಪ್ ಮಾಡಿಸ್ಲಾ ಬೇಡ ಮೇಡಮ್ ಈಗ ತಾನೆ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅಂತ ಅವ್ರ ಕಣ್ಣು ನಿಮ್ಮ ಕಾರ್ ಮೇಲೂ ಇರುತ್ತೆ ಪರವಾಗಿಲ್ಲ ನಾನು ಆಟೋಲಿ ತಗೊಂಡೋಗಿ ತಲುಪಿಸ್ತೇನೆ ಥ್ಯಾಂಕ್ ಯು ಬ್ರೀಫ್ ಕೇಸ್ ನಾಲ್ಕು ತಗೊಂಡೋಗಿ ತಲುಪಿಸಿದ ಮೇಲೆ ಹೇಳಿ ಥ್ಯಾಂಕ್ಸ್ ನಾ ಬರ್ಲಾ ಆಶಾ ಹೊರಟಿದ್ದಾನೆ ಗೊತ್ತಾಯ್ತು ಬಿಡು ನಿಂತ್ಕೊಳ್ಳ ಯಾಕೋ ಏನು ಇಲ್ಲ ಅವನ ಜೊತೆ ಹೊಡೆದಾಡ್ಬೇಕಂತೆ ಏನು ಆಗ್ಬಾರ್ದು ಹೌದು ಅಯ್ಯೋ ಪೆಕರ್ ನನ್ನ ಮಗನೇ ಅದಕ್ಕೆ ಅವಳು ಕೊಡೋದು ಜುಜುಬಿ 2,000 ರೂಪಾಯಿ ಅಷ್ಟೇ ಈಗ ಒಂದು ಸೂಟ್ ಕೇಸಲ್ಲಿ ಎಷ್ಟಿದೆ 1,00,000 ಕರೆಕ್ಟ್ 1,00,000 ಈಗ ನಿಜವಾಗ್ಲೂ ನಾವು ಅವ್ನ ಕೈ ಕಾಲು ಮುರಿದಾಕ್ಬಿಟ್ರೆ ಆ 1,00,000 ನಮ್ದಾಗುತ್ತೆ ಹೇಗಿದೆ ಪ್ಲಾನ್ ಫ್ಯಾಂಟಾಸ್ಟಿಕ್ ನಡಿ ಯಾಕಪ್ಪ ಏನ ಬೇಕಾಯ್ತು ಏನಿಲ್ಲಮ್ಮ ನಿನ್ನ ಹತ್ರ ಇರೋ ಬ್ರೀಫ್ ಕೇಸ್ ನ ತಗೊಂಡೋಗೋಣ ಅಂತ ತೆಗಿಯೋ ಕೈ ಕೈ ತೆಗಿಯೋ ಅಭ್ಯಾಸನೇ ಇಲ್ಲಮ್ಮ ಕೈ ಇಟ್ಟೆ ಅಭ್ಯಾಸ ನಮಸ್ಕಾರ ಸರ್ ನಮಸ್ಕಾರ ಲಾಯರ್ ವಿಶ್ವನಾಥ್ ರಾಯ್ ಅಂದ್ರೆ ತಾವೇ ತಾನೆ ಹೌದು ನಾನೇ ಏನ್ ಸಮಾಚಾರ ನೀವ್ಯಾರು ನನ್ನ ಹೆಸರು ಆನಂದ್ ಅಂತ ರಘುನಾಥ್ ರಾಯ್ ಅವ್ರ ಮಗಳು ಲಕ್ಷ್ಮಿ ಅವರು ಈ ಬ್ರೀಫ್ ಕೇಸ್ ನಿಮ್ಗೆ ಕೊಟ್ಟು ಬಂದು ಕಳಿಸಿದ್ದಾರೆ ಇದ್ರಲ್ಲಿ 1,00,000 ಇದೆ ಅದ್ ಸರಿ ಏನ್ ನಿಮ್ಮ ಅವಸ್ಥೆ ಇದ್ರಲ್ಲಿ ಹಣ ಇದೆ ಅಂತ ಹೇಗೋ ಕೆಲವು ರೌಡಿಗಳು ಗೊತ್ತಾಗಿ ಅದನ್ನ ಲಪಟಾಯಿಸಬೇಕು ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಆ ಹೊಡೆದಾಟದಲ್ಲಿ ಇದೆಲ್ಲ ಮೈ ಗಾಡ್ ಹಣ ಸಮೇತ ಬ್ರೀಫ್ ಕೇಸ್ ತಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೊದ್ಲೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ ಹಣ ಕಳಿಸು ಅಂತ ನಾನೇನು ಹೇಳಿರ್ಲಿಲ್ವಲ್ಲ ಇದ್ರಿಂದ ಏನೋ ವಿಷಯ ಇದೆ ಲಟಾಸಿ ಹಲೋ ನಾನಮ್ಮ ಲಾಯರ್ ವಿಶ್ವನಾಥ್ ಮಾತಾಡ್ತಾ ಇರೋದು ಹೇಳಿ ಅಂಕಲ್
ನೀನ್ ಯಾರೋ ಹುಡುಗ ಆನಂದ್ ಅನ್ನೋನ್ ಕೈಲಿ 1 ಲಕ್ಷ ರೂಪಾಯಿ ಹಣ ಕಳಿಸಿದ್ಯಲ್ಲ, ಅವನ್ ತಗೊಂಡ್ ದಾರಿಲಿ ಬರ್ಬೇಕಾದ್ರೆ ಯಾರೋ ರೌಡಿಗಳು ಅವನ್ನ ಫಾಲೋ ಮಾಡಿ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ ಕಣಮ್ಮ. ಆದ್ರೂ ಅವನ್ ಪ್ರಾಮಾಣಿಕತೆಯಿಂದ ಹಣನ ತಲುಪಿಸಿ ಹೋಗಿದ್ದಾನೆ. ಅವನ್ ಹಣನ್ ತಗೊಂಡೋಗಿ ಕೊಟ್ಟಂತೆ ಕಣೆ. ಹೌದಾ? ಏನಮ್ಮ ವಿಷಯ ಅಂಕಲ್? ನಿಮ್ಗ ಆ ವ್ಯಕ್ತಿನ ನೋಡಿ ಏನನ್ನಿಸ್ತು? ಯಾವ ವಿಚಾರವಾಗಿ ಅದನ್ನ ನಂಬಹುದಾ? ಅದನ್ನ ಪ್ರೂವ್ ಮಾಡ್ಬಿಟ್ನಲ್ಲಮ್ಮ, ವೆರಿ ಸಿನ್ಸಿಯರ್ ಅಂಡ್ ಹಾನೆಸ್ಟ್ ಫೆಲೋ. ಥ್ಯಾಂಕ್ ಯು ಅಂಕಲ್. ಏನೇ ಫಸ್ಟ್ ಟೆಸ್ಟ್ ಅಲ್ಲ ಅವ್ನು ಪಾಸ್ ಆಗ್ಬಿಟ್ನಲ್ಲೇ. ಹ್ಮ್, ಹಣ ಕಂಡು ಕೂಡ್ಲೆ ಮನಸ್ಸು ಬದಲಾಯಿಸ್ತಾನೆ ಅನ್ನೋ ನಿನ್ ಅನುಮಾನ ಈಗ ಪರಿಹಾರ ಆಯ್ತಲ್ಲ. ಇನ್ಯಾಕೆ ತಡ? ಅಗ್ರಿಮೆಂಟ್ ರೆಡಿ ಮಾಡಬಹುದಲ್ಲ. ಹಣದ ಆಸೆ ಇಲ್ಲ ಅಂತ ಹೇಳ್ಬಹುದು, ಆದ್ರೆ ಹೆಣ್ಣಿನ ಆಸೆ ಇಲ್ಲ ಅಂತ ಹೇಗೆ ಹೇಳೋದು? ನಾಳೆ ಮದುವೆ ಆದ್ಮೇಲೆ ನಾವಿಬ್ರು ಒಂದೇ ಬೆಡ್ರೂಮ್ ಅಲ್ಲಿ ಇರ್ತೀವಿ. ಸಮಯ ನೋಡ್ಕೊಂಡು ನನ್ ಮೇಲೆ ಓಕೆ. ಅದಕ್ಕೂ ಒಂದ್ ಟೆಸ್ಟ್ ಇಟ್ಟಾಯ್ತು. ಕರೆಕ್ಟ್. ಕಮೇನ್ ಬಂದ ಅನ್ಸುತ್ತೆ. ಕಮೇನ್. ಐ ಮ್ ಸಾರಿ ಮೇಡಮ್, ಸ್ವಲ್ಪ ಸ್ವಲ್ಪ ಲೇಟ್. ವಾಟ್ ಹ್ಯಾಪನ್? ಏನಾಯ್ತು? ದಾರಿಲಿ ಹೋಗ್ತಿದ್ದಾಗ ಹಣನ ಲಪ್ಟಾಯಿಸ್ಬೇಕು ಅಂತ ಕೆಲವು ರೋಡ್ಗಳ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಹೊಡೆದಾಟದಲ್ಲಿ ಇದೆಲ್ಲ. ಎನಿವೇ, ನಿಮ್ಮ ಹಣ ಎಲ್ಲ ತಲುಪಿಸ್ಬೇಕು ಅಲ್ಲಿ ಕ್ಷೇಮಕ್ಕೆ ತಲುಪಿಸಿದ್ದೀನಿ. ಈಗ ಹೇಳ್ಬೋದು ನೀವು ಥ್ಯಾಂಕ್ಸ್ನ. ಥ್ಯಾಂಕ್ ಯು ವೆರಿ ಮಚ್. ಅಂದಾಗೆ ಮದುವೆ ಯಾವಾಗ ಇಟ್ಕೊಳ್ಳೋದ? ಏನು ಅಷ್ಟೊಂದು ಅರ್ಜೆಂಟು? ಅಲ್ಲ, ತುಂಬಾ ಅರ್ಜೆಂಟ್ ಅಂತ ಕುಮಾರ್ ಹೇಳ್ದ, ಅದಕ್ಕೆ. ಅದ್ ನನಗೂ ಗೊತ್ತು. ಇವತ್ತು ನನ್ನ ಫ್ರೆಂಡ್ ಆಶಾ ಬರ್ತ್ಡೇ ಪಾರ್ಟಿ ಕೊಡ್ತಿದ್ದಾಳೆ, ದಯವಿಟ್ಟು ನೀವು ಬರಬೇಕು. ಅದಾದ್ಮೇಲೆ ಹೇಳ್ತೀನಿ ಮದುವೆ ಯಾವಾಗ ಅಂತ. ಓಕೆ, ಪಾರ್ಟಿಯಲ್ಲಿ ಅಲೋಕ್ ಹೋಟೆಲ್. ಆಶಾ, ಇವತ್ತು ನಿನ್ನ ಬರ್ತ್ಡೇ ಸ್ಪೆಷಲ್ ಏನು? ವೇಟ್ ಅಂಡ್ ಸಿ. ಮಾವಿನ ತೋಪಲ್ಲಿ ಚೆಲುಗೈಯು ಬಂದರೆ ಕಣ್ ಸನ್ನೆಗೈದರೆ ನೂರೊಂದು ಇಡಿಗಾಯಿ ಹೊಡಿತೀನಿ ನಾನಂತ ಚಾಮುಂಡಿ ಬೆಟ್ಟಕ್ಕೆ ಹರಕೆ ಹೊತ್ತೇನು ನಾನೆಂದು. ತೋಟವಿದು ಕಾವಲಿಗೊಬ್ಬ ಮಾಲಿಯು ಇಲ್ಲದ ಬೇಲಿಯ ಹಾಕದ ತೋಟವಿದು. ಹೇಳದ ಕೇಳದೆ ನುಗ್ಗುವ ಗೂಳಿಗೆ ಔತಣ ನೀಡುವ ಜಾಗವಿದು.
ಕಿಡಿಗಾಯಿ ಒಡಿತೀನಿ ನಾನಂತ. ಚಾಮುಂಡಿ ಬೆಟ್ಟಕ್ಕೆ ಹರಕೆ ಕೊಟ್ಟೇನು ನಾನಿಂದು. ಹಾಯ್ ಡಾರ್ಲಿಂಗ್, ನಿಮ್ ಪರ್ಸನಾಲಿಟಿ ಸೂಪರ್. ನಿಮ್ ಕಣ್ಣು, ನಿಮ್ ಮೂಗು, ಕೆನ್ನೆ ನೋಡ್ತಾ ಇದ್ರೆ ಫ್ಯಾಂಟಾಸ್ಟಿಕ್. ಪ್ಲೀಸ್, ಹೆಣ್ಣಾಗ್ ಹುಟ್ಟಿ ಆಸೆ ಪಡ್ದೇ ಇದ್ರೆ ಅವಳ ಜನ್ಮನೆ ವೇಸ್ಟ್. ಪ್ಲೀಸ್ ಡಾರ್ಲಿಂಗ್, ಡೋಂಟ್ ಡಿಸಪಾಯಿಂಟ್ ಮೇ. ನೋಡಿ, ಸ್ನೇಹಕ್ಕೆ ಜಾಗ ಎದೆ ಗುಂಡಿಯಲ್ಲಿ, ಪ್ರೇಮಿಗೆ ಜಾಗ ಅದ್ರ ಪಕ್ಕದಲ್ಲೇ, ಹೆಂಡತಿಗೆ ಜಾಗ ಮಂಚದ ಮೇಲೆ, ಆದ್ರೆ ನಿನ್ನಂತವಳಿಗೆ ನೋ ಪ್ಲೇಸ್. ಹೆಣ್ಣು ಕಾಮದಾಸೆಯಿಂದ ಬಲೆ ಬೀಸಿದ್ರೆ ಅದರಲ್ಲಿ ಸಿಕ್ಕಾಕೊಳ್ಳೋ ಚೀಪ್ ಕ್ಯಾರೆಕ್ಟರ್ ನಂದಲ್ಲ. ಬಾಯ್. ಹಿಮಾನ್ ಅಂತ ಈಗಾದ್ರೂ ನಂಬಿಕೆ ಬಂತ? ಈಗ್ಲಾದ್ರೂ ಅಗ್ರಿಮೆಂಟ್ ಮಾಡ್ಕೋಬತ್ತಾನೆ? ಅಗ್ರಿಮೆಂಟ್ ಸೈನ್ ಆಗೋಕ್ ಮುಂಚೆ ಒಂದ್ ಮಾತು. ಏನು? ಈ ವಿಷಯ ನಮ್ ನಾಲ್ಕ್ ಜನರಲ್ಲೇ ಇರ್ಬೇಕು. ಓಕೆ ಮಿಸ್ಟರ್ ಆನಂದ್. ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ, ಈಗ ಈ ಕರಾರು ಪತ್ರನ ಕರಾರುವಕ್ಕಾಗಿ ಓದ್ತೀನಿ. ಓದಿ. ಕರಾರು ಪತ್ರ ನಂಬರ್ ಒಂದು, ಆನಂದ್ ಕೇವಲ 30 ದಿನಗಳು ಮಾತ್ರ ಲಕ್ಷ್ಮಿಯವರ ಬಾಡಿಗೆ ಗಂಡನಾಗಿ ನಡೆಸತಕ್ಕದ್ದು. ನಂಬರ್ ಎರಡು, ಈ ರೀತಿ ನಟಿಸಲು ಲಕ್ಷ್ಮಿಯು ಆನಂದನಿಗೆ 100,000 ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡಿರುವುದರಿಂದ ಅಡ್ವಾನ್ಸ್ ಹಣವಾಗಿ 50,000 ರೂಪಾಯಿ ಕೊಡತಕ್ಕದ್ದು. 31ನೇ ದಿನ ಉಳಿದ 50,000 ರೂಪಾಯಿಗಳನ್ನ ಕೊಡತಕ್ಕದ್ದು. ಇದರಲ್ಲಿ ಯಾವ ಚೌಕಾಸಿಯೂ ಇಲ್ಲ. ನಂಬರ್ ಮೂರು, ಮತ್ಯಾವ ನಿರ್ಬಂಧವನ್ನು ಹಾಕದೆ, ಒಂದು ದಿನವೂ ಸಹ ಹೆಚ್ಚಿಗೆ ಇರದೆ 31ನೇ ದಿನ ಸೂರ್ಯೋದಯಕ್ಕೆ ಮುಂಚೆ ಆನಂದ್ ಲಕ್ಷ್ಮಿಯ ಮನೆ ಬಿಟ್ಟು ಹೊರಟು ಹೋಗತಕ್ಕದ್ದು. ನಂಬರ್ ನಾಲ್ಕು, ಮನೆ ಬಿಟ್ಟು ಹೋದ ನಂತರ ಲಕ್ಷ್ಮಿಗೂ ಆನಂದನಿಗೂ ಯಾವ ಸಂಬಂಧವೂ ಇರದೆ ಅವರವರಿಗೆ ತೋಚಿದಂತೆ ಬೇರೆಯೊಬ್ಬರನ್ನ ಮದುವೆ ಮಾಡಿಕೊಳ್ಳಬಹುದು, ಮಾಡಿಕೊಳ್ಳದೆಯೂ ಇರಬಹುದು. ಇದಕ್ಕೆ ಇಬ್ಬರಿಂದಲೂ ಆಕ್ಷೇಪಣೆ ಇರುವುದಿಲ್ಲ. ಮೇಲ್ಕಂಡ ಕರಾರುಗಳನ್ನ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡು ಒಪ್ಪಿ ಈ ಕರಾರು ಪತ್ರಕ್ಕೆ ನಾನು ಸಹಿ ಹಾಕಿರುತ್ತೇನೆ. ಏನಮ್ಮ ಲಕ್ಷ್ಮಮ್ಮ, ಓಕೆನಾ? ಏನಯ್ಯ ಆನಂದ್, ಓಕೆನಾ? ಓಕೆ. ಹಾಗಾದ್ರೆ ಸೈನ್ ಬಿಟ್ಟುಂಡಿ. ಹಾಕಯ್ಯಾ. ಬೇಗ ಸೈನ್ ಹಾಕಮ್ಮ. ಓಕೆ. ಈಗ 50,000 ಅಡ್ವಾನ್ಸ್, 31st ಡೇ ಉಳಿದ ಬ್ಯಾಲೆನ್ಸ್. ಓಕೆ. ಲಕ್ಷ್ಮಿ, ನೀನ್ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ ತಾನೆ? ಹೌದು ಅಂಕಲ್, ನನ್ನ ಡ್ಯಾಡಿ ಆತ್ಮಕ್ಷಾಂತಿ ಸಿಗ್ಲಿ ಅಂತಾನೆ ಈ ನಿರ್ಧಾರ ಮಾಡಿದೆ. ಆಡಂಬರದ ಮದುವೆ ನನಗಿಷ್ಟವಿಲ್ಲ ಅಂಕಲ್. ವೆರಿ ಗುಡ್, ನಾನು ಅದನ್ನ ತುಂಬಾ ಸ್ವಾಗತಿಸ್ತೀನಿ. ನಿನ್ನಂತ ಶ್ರೀಮಂತ ಹೆಣ್ಮಕ್ಳೆಲ್ಲ ಸಿಂಪಲ್ ಮದುವೆ ಮಾಡ್ಕೊಂಡ್ಬಿಟ್ರೆ ಅನವಶ್ಯಕವಾಗಿ ಆಗೋ ಖರ್ಚನ್ನೆಲ್ಲ ಉಳಿಸ್ಬೋದು. ಥ್ಯಾಂಕ್ ಯು ಅಂಕಲ್. ನಾಳೆ ನೀನು ರಿಜಿಸ್ಟರ್ ಆಫೀಸಲ್ಲಿ ನನಗೂ ಆನಂದ್ಗೂ ಮದುವೆ. ಆ ದೇವರು ನಿಮ್ಮಿಬ್ಬರನ್ನು ಆದರ್ಶ ದಂಪತಿಗಳಾಗಿ ಅನ್ಯೋನ್ಯವಾಗಿ 100 ವರ್ಷ ಚೆನ್ನಾಗಿಟ್ಟಿರಲಿ. ಓಕೆ. ಸಾಕ್ಷಿಯಾಗಿ ಇಬ್ರು ಸೈನ್ ಮಾಡಿ. ಓಕೆ. ಮಮ್ಮಿ, ಗಣೇಶನ ಮದುವೆ ತರ ನನ್ನ ಲಕ್ಷ್ಮಿ ಮದುವೆನ ಮುಂದಕ್ಕೆ ಹಾಕ್ಬಿಡಿ ಮಮ್ಮಿ. ನಾನಿನ್ನ ಮರೆಯಲಾರೆ ಫಿಲಂನಲ್ಲಿ ಅಣ್ಣವರು ಲಕ್ಷ್ಮಿನ ಲವ್ ಮಾಡ್ತಾನೆ ಇರ್ತಾರೆ, ಆದ್ರೆ ಲಕ್ಷ್ಮಿ ಬೇರೆಯವನ್ ಮದುವೆ ಮಾಡ್ಕೊಂಡಿರ್ತಾಳೆ. ಹಾಗೆ ನನ್ನ ಲಕ್ಷ್ಮಿ ಅನುಕೂಲಕ್ಕೆ ಒಬ್ಬ ಗಂಡ ಅಂತ ಬೇರೆಯವನ್ ಮದುವೆ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ಲಕ್ಷ್ಮಿ ಬರ್ತಾ ಇದ್ದಾಗೆ ಬಾಗ್ಲಲ್ಲೇ ನಿಲ್ಸಿ, ಲಕ್ಷ್ಮಿ ನನ್ನ ನಿನ್ನ ಮದುವೆ ಸ್ವರ್ಗದಲ್ಲೇ ಆಗೋಗಿದೆ, ಇನ್ನು ಸ್ವರ್ಣ ಸಂಸಾರದಲ್ಲಿ ಸುಖವಾಗಿರೋಣ ಅಂತ ಹೇಳ್ಬಿಡ್ತೀನಿ ಮಮ್ಮಿ, ಹೇಳ್ಬಿಡ್ತೀನಿ. ಮಮ್ಮಿ ಕಾರ್ ಬಂತು, ಲಕ್ಷ್ಮಿ ಬಂದಿರ್ಬೇಕು. ಲಕ್ಷ್ಮಿ ನಮಸ್ಕಾರ. ಈಗ ಮನೆಗೆ ಹಿರಿಯರಾಗಿ ಉಳಿದಿರೋರು ಅಂದ್ರೆ ಇವರೊಬ್ರೆ. ನಮಸ್ಕಾರ ಮಾಡಿ. ನಾಗರಾಜರಾಯರೇ, ಏನ್ ನೋಡ್ತಾ ನಿಂತ್ಬಿಡ್ರಿ, ಆಶೀರ್ವಾದ ಮಾಡಿ. ಜಾಕ್ ಪಾಟ್ ಜೋಡಿ ತರ ಹೆಸರು ಮಾಡಿ ಜೀವನ ರೇಸ್ನಲ್ಲೂ ಗೆದ್ದು ಕೀರ್ತಿವಂತರಾಗಿ ಬಾಳಿ. ಚೆನ್ನಾಗಿರಿ. ಕಾನೂನು ರೀತಿಯ ಲಕ್ಷ್ಮಿ ಮದುವೆ ಮಾಡ್ಕೊಂಡಿರೋದ್ರಿಂದ ರಘುನಾಥ ರಾಯರ ಪತ್ರದ ಪ್ರಕಾರ ಈ ಸಮಸ್ತ ಆಸ್ತಿಗೂ ಇವಳೇ ಹಕ್ಕುದಾರಳಾಗಿರ್ತಾಳೆ. ಕಂಗ್ರಾಚುಲೇಷನ್ ಮಿಸ್ಟರ್ ಆನಂದ್. ಥ್ಯಾಂಕ್ ಯು. ನಾನಿನ್ ಬರ್ತೀನಮ್ಮ. ನಾನಿನ್ ಬರ್ತೀನಿ. ಹಾ, ಮುಖ್ಯವಾಗಿ ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಇವಳಿಗೆ ತಂದೆ ತಾಯಿ ಇಲ್ದಲೇ ಇರೋದ್ರಿಂದ ಆ ಸ್ಥಾನದಲ್ಲಿ ನೀವು ನಿಂತು ಮುಂದಾಗೋ ಮಂಗಳ ಕಾರ್ಯನೆಲ್ಲ ನೆರವೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾನಿನ್ ಬರ್ಲಾ?
ಲಕ್ಷ್ಮಿ, ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಮ್ಯಾರೇಜ್ ಲೈಫ್. ಎಂತ ಕೆಲಸ ಮಾಡ್ಬಿಟ್ಲ್ರಿ, ಅವಳು ಇಂಡಿಯಾದಲ್ಲೇ ಇರೋಲ್ಲ, ಆಸ್ತಿ ಎಲ್ಲ ನಮಗ್ ಬರ್ಕೊಟ್ಬಿಟ್ಟು ಅಮೆರಿಕಾಕ್ ಹೋಗ್ತಾಳೆ ಅಂತ ನೋಡಿದ್ರಿ? ಏನ್ರಿ ಇದು, ಮದ್ವೆನೆ ಮಾಡ್ಕೊಂಡು ಬಂದಿದ್ದಾಳಲ್ಲ. ನಮ್ ಲಕ್ಷ್ಮಿ ಸೆಲೆಕ್ಷನ್ ಒಳ್ಳೆ ಹಾಲು ಜೇನು ತರ ಇದೆ. ಹುಡುಗ ಒಳ್ಳೆ ಕಾಲೇಜ್ ಹೀರೋ ಹೀರೋ ತರ ಇದ್ದಾನೆ ಅಲ್ವಾ? ಹುಚ್ಚೋ ಬಾಯಿ, ಹುಲ್ಕಾ ನನ್ನ ಮಗನೇ, ಜೂಲ್ ನಾಯಿ ನನ್ನ ಮಗನೇ, ಮಂಗ್ ನನ್ನ ಮಗನೇ, ತಲೆ ಅಂತೆ ತಲೆ. ಹಳೆ ಕಾಲದ ಮನೆ ಬಿದ್ದೋ ತೊಲೆ ಇದ್ದಂಗಿದೆ ನಿನ್ ತಲೆ ಅಲ್ವೋ? ನೀನ್ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ಯಾವ ತರ್ಕಲಾಂಡಿನ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಸ್ವಲ್ಪನಾದ್ರೂ ಫೀಲಿಂಗ್ಸ್ ಬೇಡವೇನೋ? ಅಯ್ಯೋ ಫೀಲಿಂಗ್ ಇದೆಯಪ್ಪ, ಹೊಟ್ಟೆ ತುಂಬಾ ಸಂಕಟ ಆಗ್ತಾ ಇದೆ, ಆದ್ರೆ ಅದನ್ನ ಯಾಕೆ ತೋರಿಸ್ಕೊಳ್ಳಿ? ಮಮ್ಮಿ ಒಂದ್ 500 ರೂಪಾಯಿ ತಳ್ಳು, ಒಂದ್ 5 ಹಾಕೊಂಡ್ ಬರ್ತೀನಿ. ಆಮೇಲೆ ನೋಡ್ತಾ ಇರು, ದೇವದಾಸ್ ಪಿಕ್ಚರ್ ನಲ್ಲಿ ಅಕ್ಕಿನೇನಿ ನಾಗೇಶ್ವರರಾವ್ ಅವರು ಒಣಗದ ಮರದ ಕೆಳಗೆ ಒಂದ್ ಕಂಟ್ರಿ ನಾಯಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಜಗಮೇ ಮಾಯಾ ಬದುಕೇ ಮಾಯಾ. ಚಿಕ್ಕಂಡಿ ನನ್ನ ಮಗನೇ, ಹೊಲ್ಕಾ ನನ್ನ ಮಗನೇ, ನಿನ್ ಯೋಗ್ಯತೆಗೆ ಬೆಂಕಿ ಹಾಕ, ನಿನ್ನ ನಾ ಇಬ್ರು ಕಷ್ಟ ಬಿಟ್ಟು ಪಡೆದುವೆಲ್ಲ ಅದಕ್ಕೆ ಅದ್ರ ತಪ್ಪಿಗೆ ಅದು ಶಿಕ್ಷೆಯಾಗಿ ನಾವೇ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ಸಾರಿ ಮೈ ಡಿಯರ್ ಫಾದರ್, ನಾನು ಹಾಕೊ ಬಂದಿರೋದು ಸೂಜು, ಚಪ್ಪಲಿ ಆಗಿದ್ರೆ ಪಟ್ಟನೆ ಕೊಟ್ಬಿಡ್ತಾರೆ. ಯಾಕ್ರಿ ಮಗುನ ಗೋಳ ಹೊಯ್ಕೊಳ್ತೀರ? ಇವರು ಮಗು ಹಾಲು ಕುಡಿಸು, ಬೆರಳು ಚಿಪ್ಪು ಮಗು, ಇನ್ನೂನು ಒಳ್ಳೆ ಕೊಳತು ಬೂದು ಗುಂಬಳಕಾಯ್ತಾರ, ಇದನ್ನ ನನ್ನ ಮಗ. ಸಾಕು ಸುಮ್ಮನೆ ಇರಿ. ಅಲ್ಲ ರೀ, ಎಂತೆಂತ ದೊಡ್ಡ ದೊಡ್ಡ ಸಂಬಂಧಗಳು ಬಂದಿತ್ತು, ಅದನ್ನೆಲ್ಲ ಬಿಟ್ಟುಬಿಟ್ಟು ಇದ್ದಕ್ಕಿದ್ದಾಗ ಇವನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಇದರಲ್ಲಿ ಏನೋ ವಿಷಯ ಇದೆ, ಮೊದಲು ಅದನ್ನ ಪತ್ತೆ ಹಚ್ಚಬೇಕು. ಹ್ಮ್, ಹೇಗಿದ್ರು ಇವತ್ತು ಫಸ್ಟ್ ನೈಟ್ ಅಲ್ವಾ, ಗೊತ್ತಾಗುತ್ತೆ. ವೆರಿ ಗುಡ್, ಬಂದ್ಯಾ ಬಾ. ಏನು, ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಫಸ್ಟ್ ನೈಟ್ ಸಿದ್ಧವಾಗಿರೋ ಹಾಗಿದೆ? ಅವ್ರ ಆಸೆನ ನಿರಾಸೆ ಮಾಡಬಾರ್ದು ನೋಡು, ಅದಕ್ಕೆ ಶಟ್ ಅಪ್, ಹಿಡ್ಕೊಳ್ರಿ ಕಾಟ್, ಹಿಡ್ಕೊಳ್ರಿ. ಇದು ಬೆಡ್ರೂಮು, ಬೆಂಕಿಯಿಂದ ಬೆಣ್ಣೆ ದೂರ ಇರಬೇಕು. ಹೇಳಿ ಮೇಲೆ ಹೇಳ್ರಿ, ಎದ್ದೆ ಕಾಟ್ ಆ ಕಡೆ ಹೇಳ್ಕೊಳ್ಳಿ, ಹೇಳ್ಕೊಳ್ರಿ. ಹೇಳ್ದ ಮಮ್ಮಿ, ಮಮ್ಮಿ ಬಾರೋ ಇಲ್ಲಿ. ಇದನ್ನೇನ್ ಆಲ್ ಇನ್ ಒನ್ ಅಂತ ತಿಳ್ಕೊಂಡ್ರ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ನಾನು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ. ಮಮ್ಮಿ ಮಂಚನ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಯಾರಿವ್ರ ಜಾಕ್ ಪಾಟ್ ನೋಡಿ, ಅದಕ್ಕೆ ಜಾಕಿನ್ ಬುಕ್ ಮಾಡ್ಕೊಂಡಂಗೆ ಈ ಹುಡುಗನ್ ಬುಕ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ ಅಂತ ಮೊದಲು ಕಂಡುಹಿಡಿಬೇಕು. ಅಂದ ಚಂದವು ಎದುರುಗಿರುವಾಗ ಸುಮ್ಮನಿರುವುದು ಸಾಧ್ಯವಿಲ್ಲ, ತಾಳಿ ಕಟ್ಟಿದ ಹುಡುಗಿ ಜೊತೆಯಲ್ಲಿ ಸ್ವರ್ಗ ಕಾಣುವೆ. ರಾತ್ರಿಯಲ್ಲ ಉಂಟು ಉಂಟು ಅಗ್ರಿಮೆಂಟ್, ಅಷ್ಟೇ ನೋಡು ನಮ್ಮ ನಂಟು. ಕೊಕ್ಕೊಕ್ಕೊ ಅಪ್ಪಿಕೋ, ನಾ ಹೇಳಿದಕ್ಕೆಲ್ಲ ಒಪ್ಪಿಕೋ. ಹ್ಮ್
ಸುಖವ ಹಾಗೆ ಕಲ್ಪನೆ ಮಾಡಲು ಚೆನ್ನ ಚೆನ್ನ ಬ್ರಹ್ಮ ಬರೆದಿಹ ಬರಹಯುದು ಬಂದು ಮಾಡಿದೆ ನನ್ನ ನಿನ್ನ ಕಲ್ಪನೆ ಕುದುರೆಗೆ ಹಾಕು ಲಗಾಮು ಕಲ್ಪನೆ ಕುದುರೆಗೆ ಹಾಕು ಲಗಾಮು ಕಾಡದಿರು ಹೀಗೆ ನೀನು ನನ್ನ ನಾಟಕದಲ್ಲಿ ಬಣ್ಣದ ರಾಜ ರಾಣಿ ಆಸೆಯು ಅಲ್ಲಿ ನೋಡು ಎರಡು ಕಣ್ಣು ನೀಡು ಬೇಗ ಕೆನ್ನೆ ಹಣ್ಣು ಮಮ್ಮಿ ಮಮ್ಮಿ ಅವ್ರು ಎಷ್ಟು ಚೆನ್ನಾಗಿ ಲವ್ ಮಾಡ್ತಾ ಇದಾರೆ ನನಗೂ ಮದುವೆ ಮಾಡು ನಾನು ಅವ್ರ ತಾನೆ ಲವ್ ಮಾಡ್ತೀನಿ ಮತ್ತೆ ಹೋಗೋ ನೋಡ್ದೇನೆ ರೆಡಿಮೇಡ್ ಗಂಡ ಅಂತ ಹೇಳ್ತಿದ್ಯಲ್ಲ ಈಗೇನು ಹೇಳ್ತೀಯ ನಿನ್ನ ಮಾತು ನಂಬ್ಕೊಂಡು ಕೂತ್ಕೊಂಡ್ರೆ ನಾಳೆ ನಡೆಯೋ ಜಾಕ್ಪಾಟ್ ರೇಸ್ನಲ್ಲಿ ಲಾಟ್ರಿ ಹೊಡಿಬೇಕಾಗತ್ತೆ ಹೇಳ ನಿನ್ನ ಬಗ್ಗೆ ಬಗ್ಗೆ ಅಯ್ಯೋ ಬುದ್ಧಿ ಅಮ್ಮ ಅವ್ರು ಬರತಕ್ಕ ಕಾದಿರ್ಬೇಕಂತೆ ಅಯ್ಯೋ ಒಳ್ಳೆ ಶ್ರೀಮಂತರ ಮನೆ ಸಾವಾಸ ಸಿಕ್ತು ನನಗೆ ಪೂಜಾರಿ ನೈವೇದ್ಯ ಕೊಟ್ರೆ ದೇವ್ರಿಗೆ ಊಟ ಇಲ್ಲಾಂದ್ರೆ ಉಪವಾಸನೂ ಹಾಗೆ ನನ್ನ ಪರಿಸ್ಥಿತಿ ಆಗ್ಲೇ ಟಿಫಿನಿಗೆ ರೆಡಿನೋ ಯಾಕೆ ಇಷ್ಟು ಲೇಟು ಏನು ಒಂದೇ ರಾತ್ರಿ ಗಂಡ ಅನ್ನೋ ದರ್ಪ ಜೋರಾಗ್ಬಿಟ್ಟಿದೆ ನೋಡಿ ಮಿಸ್ ಲಕ್ಷ್ಮಿ ಅವರೇ ನಾನು ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ತಡ್ಕೋತೀನಿ ಈ ಹೊಟ್ಟೆ ಸೋನೋದು ಮಾತ್ರ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ ಟೈಮ್ಗೆ ಸರಿಯಾಗಿ ಫುಡ್ ಫೀಡ್ ಮಾಡದ ಹೋದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದು ನಾನ್ ಸಾಯ್ಬೇಕಾಗುತ್ತೆ ರೀ ನಿಮ್ಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಯಾ ನನಗೆ ಇಡ್ಲಿ ಪ್ಲಸ್ ವಡೆ ಅಂದ್ರೆ ಬಹಳ ಇಷ್ಟ ನಾನ್ ಬಡಿಸ್ಲಾ ನೀವ್ ಬಡಿಸ್ತೀರಾ ನೀನ್ ಬಡಿಸ್ತೀಯಾ ಓಕೆ ಓಕೆ ನೂರು ನೂರು ಇಡ್ಲಿ ಬೇಕಾದ್ರೆ ತಿಂದು ಜೀವನ ಮಾಡ್ಕೋತೀನಿ ಇಡ್ಡಾರ್ಲಿ ಗುಡ್ ಮಾರ್ನಿಂಗ್ ನ್ಯೂ ಕಪಲ್ಸ್ ಗುಡ್ ಮಾರ್ನಿಂಗ್ ಬನ್ನಿ 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 ತಿಂಡಿ ತಿನ್ನಿ ಎಲ್ಲ ಮುಗಿಸ್ಕೊಂಡೇ ಬರ್ತಾ ಇದ್ದೀನಮ್ಮ ಇನ್ನೇನ ಆನಂದ್ ಹೇಗಿದೆ ನ್ಯೂಲಿ ಮ್ಯಾರಿಡ್ ಲೈಫ್ ತುಂಬಾ ಬೋರ್ ಹೊಡೆದಾಗಿದೆ ಅಂಕಲ್ ಬೋರ್ ಕೈಕಾಲ ಎರಡು ಕಟ್ ಆಗ್ದಾಗಿದೆ ಏನಪ್ಪ ಹೀಗೆ ಹೇಳ್ತಿದ್ಯಾ ಅದು ಅಂಕಲ್ ಇವರು ತುಂಬಾ ಓಡಾಡೋರಲ್ವಾ ಅದಕ್ಕೆ ಇವರಿಗೆ ಮನೆಯಲ್ಲಿ ನೋಡಮ್ಮ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಇವನ್ ಕೆಲಸಕ್ಕೋಸ್ಕರ ಬೇರೆ ಎಲ್ಲಾ ಕಡೆ ಯಾಕೆ ಓಡಾಡ್ಬೇಕು ನಿಮ್ ಫ್ಯಾಕ್ಟರಿನಲ್ಲಿ MD ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಬಿಡು ಅದಲ್ಲ ಅಂಕಲ್ ಇವರು ಟೆಂಪ್ರರಿ ಎಂತ ಟೆಂಪ್ರರಿ ನಮ್ಮ ಪರ್ಮನೆಂಟ್ ಮಾಡ್ಕೊಂಬಿಡು ಅದನ್ನ ಹೇಳ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು ನೋಡು ಸ್ವಂತ ಗಂಡನೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ವಲ್ಲ ಏನಂತೆ ಆನಂದ್ ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್ ಅದು ಸರಿ ಅಂಕಲ್ ಇವರ ಕ್ವಾಲಿಫಿಕೇಶನ್ ಏನ್ ಮಾತಾಡ್ತಾ ಇದೀಯಮ್ಮ ಎಂತ ಕ್ವಾಲಿಫಿಕೇಶನ್ ರಘುನಾಥ್ ರಾಯ್ ರಳಿ ಆದದಕ್ಕಿಂತ ದೊಡ್ಡ ಕ್ವಾಲಿಫಿಕೇಶನ್ ಬೇಕಾ ನೋಡು ಇನ್ನೀನ್ ಹೇಳೋದು ಬೇಡ ನಾನ್ ಕೇಳೋದು ಬೇಡ ಇವನೇ MD ಲಾಯರ್ ಅಂಕಲ್ ಲಾಯರ್ ಅಂಕಲ್ ನಾನಾ ನೀನಲ್ಲ ಈ ಮನೆ ಅಳಿಯ ಅಂದ್ರೆ ಆನಂದ್ ಅಯ್ಯೋ ಮೊದಲನೇ ದಿವಸ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾ ಇರೋದು ರಾವ್ ಕಾಲ ಹತ್ತುವರೆ ಒಳಗೆಲ್ಲ ಬಂದ್ಬಿಡುತ್ತೆ ಬೇಗ ಹೊರಡೋಣ ಬನ್ನಿ ದುರ್ಗಾ ಆ ಹುಡುಗನ ಬಗ್ಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಮದುವೆ ಮಾಡ್ಕೊಂಡಿದ್ದು ನಿಂತಿದ್ದಾಳೆ ಜೊತೆಗೆ MD ಪೋಸ್ಟ್ ಬೇರೆ ಕೊಡ್ತಿದ್ದಾಳೆ ಮುಂದೆ ನಮ್ ಗತಿ ಏನ್ರಿ ಹಿಂಗೆ ಆದ್ರೆ ಅದು ಹೋಗತಿ ಅದಕ್ಕೆ ಇದಕ್ಕೇನಾದ್ರೂ ಒಂದು ನಿಮ್ಮಪ್ಪ ಉರ್ಫ್ ನಮ್ಮ ಮಾವ ಎಂತ ಅದ್ದೂರಿ ಜೀವನ ನಡೆಸ್ತಾ ಇದ್ದ ಅಂತ ಗೊತ್ತಾಗುತ್ತೆ ವಾಟ್ ಈಸ್ ದ ಡಾರ್ಲಿಂಗ್ ಡಾರ್ಲಿಂಗ್ ಯಸ್ ಹೆಂಡತಿ ಆದವಳು ಡಾರ್ಲಿಂಗ್ ತಾನೆ ಸಾಕು ಸಾಕು ಓವರ್ ಆಕ್ಟಿಂಗ್ ಮಾಡಬೇಡಿ ಆಮೇಲೆ ಸಿಕ್ಕಾಕೋತೀರಾ ಈಗ ಇಲ್ಲಿರೋದು ನಾವಿಬ್ರೆ ನಿಮ್ಮ ಇಮ್ಯಾಜಿನೇಷನ್ ಬ್ರೇಕ್ ಹಾಕಿ ಇದಕ್ಕೊಂದು ಸೈನ್ ಮಾಡಿ ಬಿಲ್ ಪಾಸ್ ಮಾಡಕ್ಕ ಇಲ್ಲ ನಿಮ್ ಸೀಟ್ ಕಿತ್ ಹಾಕೋಕೆ ದಟ್ ಮೀನ್ಸ್ ರಾಜೀನಾಮೆ ಪತ್ರಕ್ಕೆ ರಾಜೀನಾಮೆನಾ ಏನ್ ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ ಅಲ್ಲ ಇವತ್ತೇ ಪೋಸ್ಟಿಂಗ್ ಇವತ್ತೇ ಪೋಸ್ಟಿಂಗ್ ಕುಶನ್ ಸೀಟ್ ಸಿಕ್ಕ ತಕ್ಷಣ ಕರಾರ್ ಪತ್ರ ಮರ್ತೋಯ್ತಾ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ
ಅದಕ್ಕೆ ಅಗ್ರಿಮೆಂಟ್ ಮುಗಿದ ತಕ್ಷಣ ಮರ್ಯಾದೆಯಿಂದ ಈ ಜಾಗ ಖಾಲಿ ಮಾಡೋಕೆ ಈ ಸೈನ್. ಡೇಟ್ ನಾನು ಆಮೇಲೆ ಹಾಕೋತೀನಿ. ನಮ್ಮ ಅಗ್ರಿಮೆಂಟ್ಗೆ ಇದೊಂದು ಅಟ್ಯಾಚ್ಮೆಂಟ್. ಓಕೆ, ಹಾಗಿದ್ರು ಟೆಂಪರರಿ ತಾನೆ. ಕರೆಕ್ಟ್, ಸೈನ್ ಹಾಕಿ. ಇವತ್ತೇನೇ ಆದ್ರೂ ಬಿಡಬಾರ್ದವನ್ನ. ನಮಸ್ಕಾರ ಸ್ವಾಮಿ, ಈ ಕಾರ್ ಓನರ್ ನೋಡಿದ್ರ? ಈ ಗಾಡಿ ಓನರ್ ನಾನು. ಅವ್ರು ಎಲ್ಲಿದ್ದಾರೆ? ಮೂಲೆಯಲ್ಲಿ ಗಣೇಶ್ ಶಾಸ್ತ್ರ ಹೇಳೋರಿದ್ದಾರೆ, ಹೋಗಿ ಕೇಳಿ ಗೊತ್ತಾಗುತ್ತೆ. ಡು ನಾಟ್ ಡಿಸ್ಟರ್ಬ್ ಮೀ. ಅಲ್ಲೇ ಕಾಯೋಣ ಬನ್ನಿ. ಇಲ್ಲೇ ಕಾಯುವ. ಕಳ್ಳ ಕಳ್ಳ ಕಳ್ಳ, ಪೊಲೀಸ್ ಪೊಲೀಸ್ ಪೊಲೀಸ್. ಯಾರಪ್ಪ ನೀವು? ಸಾಲ್ಗಾರಲ್ಲ ಸೇರ್ಕೊಂಡು ನನಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದಾರೆ. ಒಂದು 5 ನಿಮಿಷ ತಡ ಕೇಳ್ರಿ, ಆಮೇಲೆ ಕೊಟ್ಬಿಡ್ತೀನಿ ನಾನು. ಒಂದು 5 ನಿಮಿಷ. ಇಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀರಿ. ಇಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀರಿ. ಸುಳ್ಳು ಹೇಳ್ತಾರೆ. ಹೇಳಿ ಹೇಳಿ. ಪೊಲೀಸ್ ಪೊಲೀಸ್. ಸುಸ್ತಾಗೋಯ್ತಾ? ಅಯ್ಯೋ ಪಾಪ, ಕೂತಳಿ ಕೂತಳಿ ಕೂತಳಿ. ಏನ್ ಸಮಾಚಾರ? ಅಲ್ಲಯ್ಯ, ನನ್ ಮಗ ರಘುನಾಥ್ ರಾಯ್ ಮಗಳ ಮದುವೆ ಆಗ್ತಾನೆ, ಆಸ್ತಿ ಎಲ್ಲ ನನ್ನ ಕೈಗೆ ಬರುತ್ತೆ, ನಿನ್ ಸಾಲ ತೀರ್ಸ್ಬಿಡ್ತೀನಿ ಅಂದೆ. ಈಗ ಅವಳು ಬೇರೆ ಅವ್ರನ್ನ ಮದುವೆ ಆಗಿದಾಳಂತಲ್ಲ, ಹ್ಯಾಕ್ ತೀರಿಸಿ ನಮ್ ಸಾಲ? ಅಯ್ಯೋ, ವಿಷಯ ಗೊತ್ತಿಲ್ವಾ? ಏನು ಮಾರಾಯ್ರೆ, ಅವಳಿಗೆ ಮದುವೆ ಆಗಿದೆ ಅಷ್ಟೇ. ಅವರಪ್ಪ ನಮ್ಮ ಹೆಸರಿಗೆ ವಿಲ್ ಬರೆದಿಟ್ಟಿದ್ದಾನೆ, 25 ದಿವಸ ಅಂತ ಹೊಡೆದು ಓದ್ತಾನೆ. ಬಡ್ಡಿ ಚಕ್ರಬಡ್ಡಿ ಸಮೇತ ನಿಮಗೆ ತೀರ್ಸ್ಬಿಡ್ತೀನಿ. ಅದ್ರಲ್ಲ ಅವರು ನಿಮಗೆ ಪೆಂಗನಾಮ ಹಾಕಿದ್ರೆ ನೀವು ನಮಗೆ ಹಾಕುವುದಾ? ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ? ಹಾಕುವುದಾ? ಇನ್ಸ್ಪೆಕ್ಟರ್. ಅಯ್ಯಯ್ಯೋ, ನಡೀರಿ ಹೋಗುವ. ಅಯ್ಯೋ, ಎಣ್ ಕುದುರೆ ಮೇಲೆ ಕಟ್ಟಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ಓಯೋ, ಒಂಚೂರು ಸೀರಿಯಸ್ನೆಸ್ ಇಲ್ಲ. ಸೀರಿಯಸ್ ಆಗಿ ಯಾವ ವಿಚಾರವಾಗಿರ್ಲಿ. ಅಲ್ಲರಿ, ಈ ಆನಂದು ಲಕ್ಷ್ಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಾಗ ಅನ್ನಿಸ್ತಾ ಇದೆ? ಅವನು ಅವಳ ಜೊತೆಯಲ್ಲಿ ಅತಿ ವಿನಯವಾಗಿ ನಡ್ಕೊಳ್ಳೋದನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲರಿ, ಗಂಡ ಅನ್ನೋನು ಹೆಂಡತಿ ಮೇಲೆ ಒಂದ್ಸಲ ಆದ್ರೂ ಅಧಿಕಾರ ಚಲಾಯಿಸಬೇಕಲ್ಲ. ನನಗೂ ನಿನ್ನ ಮಾತು ಕೇಳ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ದುರ್ಗಾ, ಅವರಿಬ್ಬರದ್ದು ನಾಟಕ ಅಂತ ಏನಾದ್ರೂ ನಮ್ಗೆ ಗೊತ್ತಾಗ್ಬಿಟ್ರೆ ಕಾನೂನುಬದ್ಧವಾಗಿ ಕೋರ್ಟ್ಗೆ ಹೋಗಿ ಇದ್ಬದ್ದು ಆಸ್ತಿಗೆಲ್ಲ ವಾರಸ್ದಾರ ನಾವೇ ಆಗ್ಬಿಡ್ಬೋದು. ಲಕ್ಷ್ಮಿ, ಲಕ್ಷ್ಮಿ, ಏನು ಯಾಕೆ ಕೂಗಾಡ್ತಾ ಇದ್ದೀರಾ? ಏನು ಹೀಗೆ ನಾನು ನಿನ್ನ ಗಂಡ ನೋಡ್ಕೊಳ್ಳೋ ರೀತಿ ಅಲ್ವೇ? ಗಂಡ ಆಫೀಸಿಂದ ಮನೆಗೆ ಬರ್ತಿದ್ದಾಗೆ ಅವನ ನಗ್ನಗ್ತಾ ಸ್ವಾಗತಿಸ್ಬೇಕನ್ನೋ ಜ್ಞಾನ ಕೂಡ ಬೇಡ ನಿನ್ಗೆ? ಮುಚ್ಚೆ ಬಾಯಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನಕ್ಕೆ ಬಿಗಿ ಹಿಡಬೇಕು? ನಾನು ನಿನ್ ತಾಳಿ ಕಟ್ಟಿದ ಗಂಡ, ಹೆಚ್ಚಿಗೆ ಮಾತಾಡಿದ ಹಲ್ಲು ಹಲ್ಲು ಧರಿಸ್ಬಿಡ್ತೀನಿ. ಅಯ್ಯೋ, ಹೆಂಡತಿ ಅಂತ ಸಲಿಗೆ ಕೊಟ್ಟಷ್ಟು ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಬಾ ಬಿಡ್ರಿ, ನೋಡಿ ಇದೆಲ್ಲ ಚೆನ್ನಾಗಿರೋದಿಲ್ಲ. ಈಗೇನ್ ಹೇಳ್ತೀಯ? ಇವರಿಬ್ರು ಜಗಳನ್ನು ಕಾಯ್ತಾರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಬ್ರು ನಿಜವಾದ ಗಂಡ ಅಂತ ನಂಬ್ಲೇಬೇಕು ಕಣೆ. ಏನ್ರಿ, ಏನಾಯ್ತು ನಿಮ್ಗೆ? ಇಷ್ಟು ಬೇಗ ಗಂಡಸರ ಬುದ್ಧಿ ತೋರಿಸ್ಬಿಟ್ರಲ್ಲ. ನಾನು ಯಾಕೆ ಹೇಳ್ತಿದ್ದೆ ಅಂತ ಕಣ್ಣುಡಿದು ನಿಮಗೆ ಸನ್ನೆ ಮಾಡಿದ್ರು ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಕೆಳಗಡೆ ರೂಮ್ನಲ್ಲಿ ನಿಮ್ಮ ಅಂಕಲ್ ಆಂಟಿ ಇಬ್ರು ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಾ ಇದ್ರು? ಆನಂದ್ ಲಕ್ಷ್ಮಿ ಹತ್ರ ಅತಿ ವಿನಯವಾಗಿ ನಡ್ಕೋತಾ ಇದ್ದಾನೆ, ಗಂಡ ಆದವನು ಹೆಂಡತಿ ಮೇಲೆ ಒಂದ್ಸಲನಾದ್ರೂ ಅಧಿಕಾರ ಚಲಾಯಿಸ್ಲಿಲ್ಲ, ಇವರಿಬ್ರು ನಿಜವಾದ ಗಂಡ ಹೆಂಡ್ತೀನ ಅಂತ ಅನುಮಾನ ಬಂದಿದೆ. ಅವ್ರ ನಾಟಕ ಬಯಲಾದ್ರೆ ಕೋರ್ಟ್ಗಳದು ಆಸ್ತಿ ಹೊಡಿಬೋದು ಹಾಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಎನಿವೇ, ನಿಮ್ ರಹಸ್ಯ ಬಯಲಾಗದಾಗ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ. ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಐ ವೆರಿ ಸಾರಿ ಫಾರ್ ಇಟ್. ಹಲೋ ಆನಂದ್. ಹಲೋ ಅಂಕಲ್. ಚೆನ್ನಾಗಿದೆ ಲಕ್ಷ್ಮಿ, ಏನೇ ಹಣೆ ಮೇಲೆ ಗಾಯ? ಅದು ಅದು ಕಾರಲ್ಲಿ ಹತ್ತುವಾಗ ಏನೇ ಫಾಸ್ಟ್ ಇದ್ರು ನಿನ್ನಷ್ಟು ಫಾಸ್ಟ್ ಇರಬಾರ್ದು ಕೊಡು ಆನಂದ. ಲಕ್ಷ್ಮಿ, ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಕಣಮ್ಮ. ನನ್ನ ಮಗಳು ಮದುವೆ ಆದ್ರೆ ಸಾಕು, ಹನಿಮೂನ್ ಕಳಿಸ್ಬೇಕು ಅಂತ ನಿಮ್ಮಪ್ಪ ಪದೇ ಪದೇ ಹೇಳ್ತಾ ಇದ್ದ. ಈಗ ಅವನು ಇಲ್ದಲೇ ಇರೋದ್ರಿಂದ ಆ ಸ್ಥಾನದಲ್ಲಿ ನಾನು ನಿಂತು ನಿಮ್ಗೆ ಹೇಳ್ತಾ ಇದ್ದೀನಿ, 10 ಡೇಸ್ ಜಾಲಿಯಾಗಿ ಹನಿಮೂನ್ ಮುಗಿಸ್ಕೊಂಡು ಬಂದ್ಬಿಡಿ.
ಹನಿಮೂನು ಮದ್ವೆ ಆಗಿದ್ ಮಾರನೇ ದಿವಸನೇ ಕಳಿಸ್ಬೇಕು ಅಂತಿದ್ದೆ. ಒಂದೆರಡು ದಿವಸ ಕಳೀಲಿ ಅಂತ ನಾನೇ ಸುಮ್ಮನಿದ್ದೆ ಕಣಮ್ಮ. ಈಗೇನು ಅವಸರ ಅಂಕಲ್? ಒಳ್ಳೆ ಚೆನ್ನಾಗಿ ಹೇಳಿದೆ. ಯಾವಾಗ ಹೋಗ್ತೀಯ? ನಾಲ್ಕು ಮಕ್ಕಳು ತಾಯದ ಮೇಲೆ ಹೋಗ್ತೀಯ ಹನಿಮೂನ್ಗೆ? ಕರೆಕ್ಟ್ ಅಂಕಲ್. ಮಕ್ಳು ಆದ್ಮೇಲೆ ಹೋಗೋದು ತೀರ್ಥಯಾತ್ರೆಗೆ, ಮಕ್ಳು ಆಗ್ಲಿ ಅಂತ ಹೋಗೋದು ಹನಿಮೂನ್ಗೆ ಅಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್ ಮೈ ಬಾಯ್. ಅಲ್ಲ ಫ್ಯಾಕ್ಟರಿ ಕೆಲಸ ಎಲ್ಲ? ಫ್ಯಾಕ್ಟರಿ 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 ಎಲ್ಲಮ್ಮ ಹೋಗುತ್ತೆ ನೀನು ಫ್ಯಾಕ್ಟರಿ ನೋಡು. ಫ್ಯಾಕ್ಟರಿ ಕೆಲಸ ಎಲ್ಲ ಒಂದು ತಹಬದಿಗೆ ಬಂದಿದೆ ಅಂತ ಪರ್ಸನಲ್ ಆಫೀಸರ್ ಫೋನ್ ಮಾಡಿ ನನಗೆ ಹೇಳಿದ್ದಾರೆ. ನೀನೇನು ಸಬೂಬು ಹೇಳಬಾರ್ದು. ನಾನು ಆಗ್ಲೇ ಕುದುರೆ ಮುಖಕ್ಕೆ ಫೋನ್ ಮಾಡಿ ರೂಮ್ ಬೇರೆ ರಿಸರ್ವ್ ಮಾಡ್ಬಿಟ್ಟಿದ್ದೀನಿ. ಮಿಸ್ ಮಾಡಬೇಡಿ, ಹೊರಟ್ಬಿಡಿ. ಅಂಕಲ್ ಪ್ಲೀಸ್. ಅಂಕಲ್ಲೂ ಇಲ್ಲ ಗಿಂಕಲ್ಲೂ ಇಲ್ಲ, ನೋಡು ಹೊರಡಬೇಕು ಅಂದ್ರೆ ಹೊರಡಲೇಬೇಕು. ಅಂಕಲ್ ಟಿಫನು? ಬೇಡ ಕಣೆ, ನಾನು ರಾಗಿ ಮುದ್ದೆ ಉಳ್ಳಿ ಕಟ್ಟು ಅನ್ನ ಎಲ್ಲ ಚೆನ್ನಾಗಿ ಮೆದ್ ಬಂದ್ಬಿಟ್ಟಿದ್ದೀನಿ. ನಾನು ಬರಲ್ಲ. ಓಕೆ ಅಂಕಲ್, ಓಡ್ಬಿಡ್ತೀವಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಬಾಯ್. ಟಿಫನ್ ಬೇಕಾ? ಎಲ್ಲ ಟೆಂಪ್ರರಿನೇ, ಇದು ಟೆಂಪ್ರರಿನೇ. ಹನಿಮೂನ್ ತಾನೆ, ಜಾಲಿಯಾಗಿ ಹೋಗ್ಬಾರ್ದ? ಶಟ್ ಅಪ್. ಜಾಲಿ ಅಂತೆ ಜಾಲಿ, ಹತ್ತು ದಿವಸ. ಮೈ ಗಾಡ್, ನಾನು ಹೇಗೆ ಕಾಲ ಕಳೀಲಿ? ಬೋರ್ ಆಗ್ಬಿಡುತ್ತೆ ಕಣೆ. ಒಂದ್ ಕೆಲಸ ಮಾಡ್ತೀಯ? ಏನು? ನೀನು ನಮ್ ಜೊತೆ ಬಾ. ನಾನಾ? ನೀವಿಬ್ರು ಹ್ಯಾಪಿಯಾಗಿ ಹನಿಮೂನಕ್ ಹೋಗುವಾಗ ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ನಾನು ಯಾಕೆ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಬಂದ್ರೇನೆ ನಾನು ಹೋಗೋದು. ಓಕೆ ಓಕೆ, ನೋಡು, ನಾನ್ ನಿಮ್ಮಿಬ್ರ ಜೊತೆ ಬಂದ್ರೆ ಅನುಮಾನ ಬರುತ್ತೆ. ನೀವಿಬ್ರು ಮೊದಲು ಹೋಗಿ, ಆಮೇಲೆ ನಾನು ಸೆಪ್ರೇಟ್ ಆಗಿ ಬರ್ತೀನಿ. ಶೋರ್? ನೋ ಡೌಟ್. ಮಮ್ಮಿ ಮಮ್ಮಿ, ಏನ್ ಕಂದ? ಆನಂದ್ ಲಕ್ಷ್ಮಿ ಇಬ್ರು ಹನಿಮೂನ್ಗೆ ಹೋಗ್ತಾರಂತೆ ಮಮ್ಮಿ. ಹೌದಾ? ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಪಿಕ್ಚರ್ ನಲ್ಲಿ ಹನಿಮೂನ್ಗೆ ಹೋಗಿರೋದನ್ನ ನಾನ್ ನೋಡಿದ್ದೀನಿ. ಗಂಡ ಹೆಂಡತಿಯರು ಜಾಲಿಯಾಗಿ ಹಾಡು ಹೇಳ್ತಾ. ಶಿವನೇ, ಮೈ ಸೋಕಿದಾಗ ಶಾಖ ಹೊಡೆಯುತ್ತಲ್ಲ. ಅಯ್ಯೋ ಶಿವನೇ, ಮೈ ಸೋಕಿದಾಗ ಶಾಖ ಹೊಡೆಯುತ್ತಲ್ಲ. ಅಯ್ಯೋ ದೇವರೇ, ತುಂಟು ಇರುವೆ ಕಡಿದಂಗಾಯಿತಲ್ಲ. ಜಿಲ್ಲು ಜಿಲ್ಲಂತ ಮೈ ತಂಪಾಯ್ತು, ಕೆಂಪು ಕೆಂಪಾಗಿ ಕೆನ್ನೆ ರಂಗಾಯ್ತು. ಜಿಲ್ಲು ಜಿಲ್ಲಂತ ಮೈ ತಂಪಾಯ್ತು, ಕೆಂಪು ಕೆಂಪಾಗಿ ಕೆನ್ನೆ ರಂಗಾಯ್ತು. ಭೂಮಿಯಲ್ಲೂ ಬಾನುಯಲ್ಲೂ ಒಂದು ತಿಳಿಯದಾಯ್ತು. ಅಯ್ಯೋ ಶಿವನೇ, ಮೈ ಸೋಗಿದಾಗ ಶಾಖ ಹೊಡೆಯುತ್ತಲ್ಲ. ಎಷ್ಟು ಹೊತ್ತು ಕೊಟ್ಟರೂ ಇನ್ನೂ ಬೇಕು ಎನಿಸಿದೆ, ಇಷ್ಟು ಸುಖ ಉಂಟು ಎಂದು ಇಂದು ತಿಳಿಸಿದೆ. ಚಿಕ್ಕದಲ್ಲೇ ಹಿತವು ಹೆಚ್ಚು, ಅದುವೇ ನನಗೆ ಬಹಳ ಮೆಚ್ಚು. ಮುಟ್ಟಿದಾಗ ಮೈಲಿ ಕಿಚ್ಚು ಹಿಡಿಸಿ ತೀಗ ನನಗೆ ಹುಚ್ಚು. ಅಯ್ಯೋ ಶಿವನೇ, ಮೈ ಸೋಕಿದಾಗ ಶಾಖ ಹೊಡೆಯುತ್ತಲ್ಲ. ತೂಗಾಡಿ ಕಿಯೋ ಮಿಯೋ ಅಂದಿದೆ, ಆಸರೆಯ ನೀಡುಬಾರೋ ಅಂತ ಕೂಗಿದೆ.
ತುಂಬು ಹರೆಯ ತೂಗಾಡಿ ಕಿಯೋ ಮಿಯೋ ಅಂದಿದೆ, ಆಸರೆಯ ನೀಡುವಾರೋ ಅಂತ ಕೂಗಿದೆ. ಅಯ್ಯೋ ಶಿವನೇ, ಮೈ ಸೋಕಿದಾಗ ಶಾಖ ಹೊಡೆಯುದಲ್ಲ. ಅಯ್ಯೋ ದೇವರೇ, ತುಂಡು ಇರುವೆ ಕಡಿದಂಗಾಯಿತಲ್ಲ. ಜಿಲ್ಲು ಜಿಲ್ಲಂತ ಮೈ ಕಂಪಾಯ್ತು, ಕೆಂಪು ಕೆಂಪಾಗಿ ಕೆನ್ನಿ ರಂಗಾಯ್ತು. ಭೂಮಿಯಲ್ಲೋ ಬಾನುಯಲ್ಲೋ ಒಂದು ಕೈಯದಾಯ್ತು. ಅಯ್ಯೋ ಶಿವನೇ, ಮೈ ಸೋಕಿದಾಗ ಶಾಖ ಹೊಡೆಯುದಲ್ಲ. ನೋ ಮಮ್ಮಿ, ನೋ, ಅವ್ರು ಸಂತೋಷ ಆಗಿರ್ಬಾರ್ದು, ಇರೋದಕ್ಕೂ ಬಿಡ್ಬಾರ್ದು ಮಮ್ಮಿ. ಐ ವಿಲ್ ಸೀ ದರ್ ಎಂಡ್, ಇವತ್ತೇ ನನ್ನ ಪ್ರಯಾಣ. ಬ್ಲೆಸ್ ಮೀ ಮೈ ಡಿಯರ್ ಮಮ್ಮಿ, ಬ್ಲೆಸ್ ಮೀ. ಜಯವಾಗ್ಲಿ. ಬನ್ನಿ ಮಾರಾರೆ, ಹೋಟೆಲ್ ಹನಿಮೂನ್ ನಿಮಗೆ ಸ್ವಾಗತ ವಹಿಸ್ಲಿಕ್ಕೆ ಉಂಟು. ನೀವು ನಡ್ರಿ, ನಾನು ಲಗೇಜ್ ತೆಗೆದುಕೊಂಡು ಬರ್ತೇನೆ, ನಡ್ರಿ. ಎಕ್ಸ್ಕ್ಯೂಸ್ ಮೀ, ಬ್ಯಾಂಗ್ಳೂರಿಂದ ಫೋನ್ ಮಾಡಿ ರೂಮ್ ರಿಸರ್ವ್ ಮಾಡಿದ್ವಿ. ಯುವರ್ ನೇಮ್ ಪ್ಲೀಸ್? ಮಿಸ್ಟರ್ ಅಂಡ್ ಮಿಸಸ್ ಆನಂದ್. ಎಷ್ಟೇ ಗಣಪತಿ ರಾಯ್ರೆ, ಇವರಿಗೆ 110 ಕೊಡಿ. ಆಯ್ತು. ವಿ ವಾಂಟ್ ಅನದರ್ ರೂಮ್ ಪ್ಲೀಸ್. ವೈ, ನೀವು ಜೋಡಿ ಬಂದದಲ್ವಾ, ಬೇರೆ ರೂಮ್ ಎಂತಕ್ಕೆ? ನಿಮಗೆ ಯಾಕ್ರಿ ಆ ತಲಹರಟೆ? ವಿ ವಾಂಟ್ ಟೂ ರೂಮ್ಸ್. 109, 110 ಕೊಡಪ್ಪ ಇವರಿಗೆ. ಆಯ್ತು, ಬನ್ನಿ. ಅಲ್ಲ ಮಾರೇರೆ, ಈ ಹಿಲ್ ಸ್ಟೇಷನ್ ಬಂದ ಜೋಡಿಗಳಿಗೆ ಎರಡು ಮಂಚಗಳಿದ್ರೆ ಪಿರಿ ಪಿರಿ ಮಾಡ್ಲಿಕ್ಕೆ ಉಂಟು. ಅಂಥದ್ರಲ್ಲಿ ನೀವು ರೂಮೇ ಎರಡು ಮಾಡ್ಲಿಕ್ಕೆ ಉಂಟಲ್ಲ, ಎಂತದ್ದು ನಿಮ್ಮದು ಗಜಿಬಿಜಿ? ಮಿಸ್ಟರ್ ಗಜಿಬಿಜಿ ಅಲ್ಲ ಗಣಪತಿ, ನೀವು ಮಾತು ಸ್ವಲ್ಪ ಕಡಿಮೆ ಮಾಡಿ. ಓಪನ್ ದ ಡೋರ್. ಸಾರಿ. ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಏ ದಾಮೋದರ ನಾನಿ, ನಿಮಗೆಂತ ಕೆಲಸ ನಡೀರಿ? ಮಿಸ್ಟರ್ ಆನಂದ್, ನಿಮ್ಮ ರೂಮ್ 109. ಯಾಕೆ ಯಾಕೆ? ಓ, ರಾಯರು ನಿಜವಾಗ್ಲೂ ಹನಿಮೂನ್ ಕನ್ಸ್ಕೊಂಡಿದ್ರು. ನಿಮ್ಮ ರೂಮ್ 109, ಇನ್ನು 10 ದಿನ ನೀವು ಅಲ್ಲೇ, ನಾನು ಇಲ್ಲೇ. ಅಲ್ಲ, ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಬೇರೆಯವ್ರಿಗೆ ಅನುಮಾನ ಬರಬಾರ್ದಲ್ಲ, ಅದಕ್ಕೆ ಇಬ್ರು ಒಂದೇ ರೂಮ್ ಅಲ್ಲೇ. ನೋ 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 ನೋ, ಸೇ ಮಿಸ್ಟರ್ ಆನಂದ್, ಇದೇನ್ ಬ್ಯಾಂಗ್ಳೂರ್ ಅಲ್ಲ, ಇಲ್ಲಿ ಯಾವ ಅಂಕಲ್ಲು ಆಂಟಿ ಆ ಲೂಸು ಅಥವಾ ಲಾಯರ್ ಯಾರು ಇರಲ್ಲ, ಯಾರು ಹೆದರ್ಕೋಬೇಕಾಗಿಲ್ಲ. ಅಗ್ರಿಮೆಂಟ್ ನಾಪ್ಕ ಇದೆ ತಾನೆ? ಹೋಗಿ, ಗೋ. ಓ, ಹೀಗೋ ವಿಷಯ. ಹಾವು ಮಂಗಸಗಳಾಗಿ ಬಂದಿರುವ ಈ ಗಂಡ ಹೆಂಡತಿಯರನ್ನು ಇಲ್ಲಿಂದ ಹೋಗುವುದರೊಳಗಾಗಿ ಗಿಳಿ ಗೋರಂಕದಂತೆ ಮಾಡಬೇಕು. ಮಂಡಿಗೆ ಕೆಲಸ ಕೊಟ್ಟರೆ ಎರಡು ಮಂಚಗಳನ್ನು ಒಂದು ಮಾಡುವುದು ಎಷ್ಟರ ಕೆಲಸ? ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡಿದರೆ ಕೋಟಿ ಪುಣ್ಯ ಉಂಟಲ್ವೋ. ಬೇಗ ಬೇಗ ಹೇಳ್ಕೊಳ್ರೆ. ಇಳಿಯಪ್ಪ, ಎಷ್ಟೋ ತಿಳಿತೀಯ ನೀನು. ಆಲ್ರೈಟ್, ಒಂಟಿಯಾಗಿದ್ದೀನಿ ಅಂತ ಎಷ್ಟು ಧೈರ್ಯ ಇವನಿಗೆ? ಎಷ್ಟೇ ಆಗ್ಲಿ ಹೆಣ್ಣು ಜೀವ, ಪಾಪ ಚಳಿ ತಡೆಯಕ್ಕಾಗಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಬಾಗಿಲು ತಟ್ತಾ ಇದ್ದಾಳೆ. ತಟ್ಲಿ ತಟ್ಲಿ,
ಚೆನ್ನಾಗಿ ತಟ್ಟು. ಇಡಿಯಟ್, ಏನ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೂ ಬಿಡಲ್ವಾ? ಹೇಳಿ ಏನ್ ಬೇಕಾಗಿತ್ತು? ಅಲ್ಲ, ದಿನ ಬೆಳಿಗ್ಗೆ 7 ಗಂಟೆಗೆ ಟಿಫಿನ್ ಮಾಡೋ ಅಭ್ಯಾಸ, ನೀವ್ ಎಷ್ಟೊತ್ತಿಗೆ ನೋಡ್ತಿರೋ ಏನೋ ಅದಕ್ಕೆ. ರೆಸ್ಟೋರೆಂಟ್ ಅಲ್ಲಿ ಮೆನು ಕಾರ್ಡ್ ನೋಡಿದೀರಾ? ನೋಡಿದಿನಿ. ಅದನ್ನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಿ ಓದಿ ಅದ್ರಲ್ಲಿರೋದೆಲ್ಲ ತರ್ಸ್ಕೊಂತೀನಿ. ಇಂಥ ಅವಕಾಶ ಮತ್ತೆ ನಿಮಗ್ ಸಿಗೋದಿಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ಗುಡ್ ನೈಟ್. ಬೇಡಪ್ಪ, ಏಳೇಳು ಜನ್ಮಕ್ಕೂ ಈ ರೆಡಿಮೇಡ್ ಗಂಡನ ಸಾವಾಸ ಮಾತ್ರ ಬೇಡ. ಎಲ್ಲ ನನ್ನ ಕರ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಬಂತೆ ನಿಮಗೆ? ಓಹ್ ಎಸ್, ನೋ ಡೌಟ್. ನಿಮ್ ಸುಳ್ಳು ಹೇಳ್ತೀರಿ, ನನಗೆ ಗೊತ್ತುಂಟು. ಸುಳ್ಳ? ನಿಮ್ಗೆ ಯಾಕೆ ಗೊತ್ತಾಯ್ತು? ರಾತ್ರಿ ಒಂದೆರಡು ಬಾರಿ ಟಕ್ ಟಕ್ ಎಂದು ಬಾಗಿಲು ಬಡಿದ ಶಬ್ದ ಆಯ್ತಲ್ಲ. ಓ, ಆ ಕಿತಾಪತಿ ನಿಮ್ದೇನಾ? ಅಯ್ಯಯ್ಯೋ, ಆ ಕಿತಾಪತಿ ನಮ್ದಲ್ಲ, ಆದ್ರೂ ನನಗೆ ಗೊತ್ತುಂಟು. ನಾನು ಈ ಹೋಟೆಲ್ನಲ್ಲಿ 10 ವರ್ಷ ಸರ್ವಿಸ್ ಮಾಡಿದ್ದೇನೆ. ವೈ, ಇಲ್ಲಿ ದೆವ್ವದ ಕಾಟ ಉಂಟು. ದೆವ್ವನ? ವಾಟ್ ನಾನ್ಸೆನ್ಸ್. ನಾನು ಸೆನ್ಸಿನಿಂದಲೇ ಹೇಳುವುದು. ಈಗ 5 ವರ್ಷದ ಕೆಳಗೆ December 31 ಒಂದು ಹೊಸ ಜೋಡಿ ಹನಿಮೂನ್ ಸಲುವಾಗಿ ಇದೇ ಹೋಟೆಲ್ಗೆ ಬಂದರು, ಇದೇ ರೂಮಿಗೆ ಬಂದರು. ಅವರ ಹಿರಿಯರಿಬ್ಬರು ಅವರ ಮದುವೆಗೆ ಒಪ್ಪದಿದ್ದ ಕಾರಣ ಆ ಹೊಸ ಜೋಡಿಗಳು ಇದೇ ಫ್ಯಾನ್ಗೆ ನೇಣು ಹಾಕಿಕೊಂಡು ಸತ್ತದ್ದು ಸತ್ಯ ಸತ್ಯ ಸತ್ಯ. ಅಲ್ಲಿಂದ ಇಲ್ಲಿಯ ತನಕ December 31 January 1 ಈ ರೂಮಿನಲ್ಲಿ ತಂಗಿದ್ದವರಿಗೆ ಆ ಜೋಡಿಗಳಿಬ್ಬರು ದೆವ್ವವಾಗಿ ಕಾಡಿಸಿ ಪೀಡಿಸುವುದುಂಟು. ನನಗೆ ಚೆನ್ನಾಗಿ ಗೊತ್ತುಂಟು, ನಾನೇ ಎಷ್ಟೋ ಸಲ ಕಂಡಿದ್ದೇನೆ. ನನಗೆ ಈ ದೆವ್ವ ಭೂತದ ಬಗ್ಗೆ ನಂಬಿಕೆ ಇಲ್ಲ, ನೀವು ದಯವಿಟ್ಟು ಹೊರಡಿ. ವೈ, ನಾನು ಇದ್ದ ವಿಚಾರ ನಿಮಗೆ ತಿಳಿಸಿದ್ದೇನೆ, ನಂತರ ನಾನು ಹೇಳಿಲ್ಲ ಅಂತ ನೀವು ಮಾತ್ರ ಸಿಟ್ಟಾಗಬಾರದು. ಇದರ ಮೇಲೆ ನಿಮ್ಮಿಷ್ಟ, ನಾ ಬರ್ತೇನೆ. ದೆವ್ವ ಅಂತೆ ಬೇರೆ ಬೇರೆ ರೂಮಿನಲ್ಲಿ ಕೋಪ ಮಾಡಿಕೊಂಡು ಮಲಗಿರುವ ಈ ನವಜೋಡಿಗೆ ಈ ದಿನ ರಾತ್ರಿ ಹನಿಮೂನ್ ಗ್ಯಾರಂಟಿ. ಚೌಡಪ್ಪ ಸರ್, ಕೂಲಿಂಗ್ ಗ್ಲಾಸ್ ಹಾಕ್ಸಿದ್ಯಾ? ಹಾಕ್ಸಿದ್ದೀನಿ ಸರ್. ಒಟ್ಟಿನಲ್ಲಿ ನಾನು ಒಳಗಡೆ ಕೂತ್ಕೊಂಡ್ರೆ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಷ್ಟೇ. ಯಾರಿಗೂ ಕಾಣಲ್ಲ ಸರ್. ಕೀ ಕೊಡಿಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಿ. ಸರಿ ಸರ್. ಪೆಟ್ರೋಲ್ ಇದೆಯಾ? ಇದೆ ಸರ್. ನಮಸ್ಕಾರ. ಅರೇ, ನನ್ನ ಕಾರ್ನೆಲ್ಲ ಕೂತ್ಕೊಂಡು ನನಗೆ ನಮಸ್ಕಾರ ಆಗ್ತಾರಲ್ಲಪ್ಪ. ಯಾರು ನೀವೆಲ್ಲ? ನನ್ನ ಕಾರ್ನಲ್ಲಿ ಯಾವಾಗ ಬಂದು ಕೂತ್ಕೊಂಡ್ರಿ? ನೀನು ಬರುವ ಮುಂಚಿತವಾಗಿ ನಾವು ಒಳಗೆ ಕೂತದ್ದುಂಟು ಮಾರೇರೆ. ನೀವು ಜಾಬೆ ಕೆಳಗೆ ನುಗ್ಗಿದ ನಾವು ಅಂಗಡಿ ಕೆಳಗೆ ನುಗ್ಗಿ ಬಂದದ್ದುಂಟು ಮಾರೇರೆ. ಅದು ಗೊತ್ತುಂಟ? ಒಳಗಿರೋರು ಯಾರಿಗೂ ಕಾಣಬಾರದು ಅಂತ ತಾನೇ ಕಾರಿಗೆ ಕೂಲಿ ಗ್ಲಾಸ್ ಹಾಕ್ಸಿರೋದು. ಮೀ ಛತ್ರಿ ಬುದ್ಧಿ ಮಾಕಿ ಬಾಗಾ ತಿಳಿಸು. ಏನಲ್ಲ ನಮ್ಗೆ ಅಮಾರ್ಸಿಯ? ಆಯಾ, ನೀವೆಲ್ಲ ಬಲ್ಲ ದಡ್ಡನ ಮಕ್ಕಳು, ನಿಮ್ಗೆ ಏನು ಗೊತ್ತಾಗೋದಿಲ್ಲ ಗೊತ್ತಾಯ್ತಾ? ನೋಡಿ, ಇವತ್ತು ಕ್ಯಾರಿ ಓವರ್ ಜಾಕ್ ಪಾಟು ಸಿಕ್ಕಾಬಿಟ್ಟೆ, ಉಳ್ಕೊಂಬಿಟ್ಟಿದೆ. ಬಂದ್ಬಿಡುತ್ತೆ, ಕೊಟ್ಬಿಡ್ತೀನಿ. ಹಣ ಕೊಡ್ತೇನೆ ಅಂತೇಳಿ ಚೋಟೆ ಇರಿಸುದ? ಇವನನ್ನ ಹೀಗೆ ಬಿಡುವುದಿಲ್ಲ, ಎರಡು ಹಾಕಿ ಬಿಡುವ. ಅನಂತ್ ಮಗನ್ ತೆಗೀರಿ.
ಯಾಕೆ ಏನಾಯ್ತು? ಬನ್ನಿ ಬನ್ನಿ ಮಲ್ಕೊಳ್ಳಿ. ಎರಡು ಮಂಚ ಒಂದಾಯ್ತು, ಎನ್ನ ಪ್ಲಾನ್ ಸಕ್ಸಸ್ ಆಂಡು. ಎರಡು ಜೀವಿಗಳನ್ನು ಒಂದುಗೂಡಿಸಿದ ಪುಣ್ಯ ನನಗೆ ಸಿಕ್ತು. ಓ ದೇವ, ನಿನಗೆ ತುಂಬಾ ಥ್ಯಾಂಕ್ಸ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಯಾಕ್ರಿ, ಏನಾಯ್ತು? ಅದ್ದ ನೋಡಿ, ರಾತ್ರಿ ತುಂಬಾ ಗಾಬರಿ ಪಟ್ಕೊಂಡು ಓಡ್ ಬಂದು ನನ್ನ ರೂಮ್ ಕದ ತಟ್ಟಿದ್ರೆ, ನಾನ್ ಬಂದು ಬಾಗಿಲು ತೆಗೆದೆ, ತಕ್ಷಣ ನೀನು ನಾನು ತಪ್ಕೊಂಡಿದ್ದೆ, ಜ್ಞಾನ ತಪ್ಪಿದ್ ಬಿಟ್ರಿ. ಆಮೇಲೆ ನಾನೇ ಕರ್ಕೊಂಬಂದು ಮಲಗಿಸ್ದೆ. ಹಾಗಾದ್ರೆ ನೀವು? ತಪ್ಪು ತಿಳ್ಕೋಬೇಡಿ ಮೇಡಮ್, ಐ ಆಮ್ ಓನ್ಲಿ ರೆಡಿಮೇಡ್ ಗಂಡ ಫಾರ್ ಯು. ಸ್ಟಿಲ್ ಯುವರ್ ಮಿಸ್ ಲಕ್ಷ್ಮಿ, ಐ ಆಮ್ ಮಿಸ್ಟರ್ ಆನಂದ್. ಇದೆಲ್ಲ ನಮ್ಮ ಅಗ್ರಿಮೆಂಟ್ ಅಲ್ಲಿ ಇಲ್ಲದೆ ಇದ್ರು ಮನುಷ್ಯತ್ವ ಇರೋ ಒಬ್ಬ ಮನುಷ್ಯ ನಾನು. ಅಲ್ಲಿ ನೋಡಿ, ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ದೆ. ನಿಮ್ಮ ಮನಸ್ಸಲ್ಲಿ ಯಾವ ಫೀಲಿಂಗ್ ಇಟ್ಕೊಳ್ದೆ ಆರಾಮಾಗಿ ರೂಮ್ಗೆ ಹೋಗಿ ಹೋಗಿ. ಹಲೋ, ಯಾರು? ನಾನು ಕಣೆ, ನಿಮ್ಮ ಆಂಟಿ ವಿಶಾಲಾಕ್ಷಿ. ಹಲೋ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮ್ಮ ಲಾಯರ್ ವಿಶ್ವನಾಥ್ ಅವ್ರು ಫೋನ್ ಮಾಡಿದ್ರು. ಅಲ್ಲ ಕಣೆ, ಗಂಡನ ಜೊತೆಲಿ ಹನಿಮೂನಿಗೆ ಬಂದವಳು, ನೇರವಾಗಿ ನಮ್ಮನೆಗೆ ಬರ್ದೆ ಹೋಟ್ಲಲ್ಲಿ ಇಳ್ಕೊಂಡಿದ್ಯಲ್ಲ. ಅದು ಮತ್ತೆ ಆಂಟಿ. ಅರ್ಥವಾಯ್ತು, ಗಂಡನ ಜೊತೆಲಿ ಪ್ರೈವೇಟ್ ಆಗಿರ್ಬೇಕು ಅಂತ ತಾನೇ. ಅಲ್ಲ ಕಣೆ, ನಿನ್ ಮದ್ವೆಗಂತೂ ಕರೀಲಿಲ್ಲ ನನ್ನ. ಈಗ ಗಂಡನ ಜೊತೆಲಿ ನಮ್ಮನೆಗೆ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು. ಎಲ್ಲಿ ನಿನ್ ಗಂಡ ಕೊಡು? ಆಂಟಿ ಅವರು ರೀ, ಅವರು ಬಾತ್ರೂಮ್ ಅಲ್ಲಿ ಇದಾರ ಆಂಟಿ. ನೆಕ್ಸ್ಟ್ ಟೈಮ್ ಬರ್ತೀವ ಆಂಟಿ. ನೋ 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 ನೋ, ಅದೆಲ್ಲ ಆಗೋದಿಲ್ಲ. ಈಗೇನ್ ನಿನ್ ಗಂಡನ್ ಕರ್ಕೊಂಡು ನೀನ್ ಇಲ್ಲಿಗೆ ಬರ್ತೀಯೋ ಅಥವಾ ನಾನೇ ನೇರವಾಗಿ ಅಲ್ಲಿಗೆ ಬಂದು ನಿಮ್ಮಿಬ್ಬರನ್ನು ಎಳ್ಕೊಂಬರ್ಲು? ಬೇಡ ಬೇಡ ಆಂಟಿ, ನಾವೇ ಬರ್ತೀವಿ. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಆಂಟಿ. ಅಯ್ಯೋ ಆಂಟಿ, ಏನಾದ್ರೂ ಇಲ್ಲಿಗೆ ಬಂದ್ರೆ ಈ ಎರಡು ವಿಷಯನು ಗೊತ್ತಾಗ್ಬಿಡುತ್ತೆ, ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಏನ್ ಮಾಡ್ಲಿ, ಆನಂದ್ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ರೆ. ಹಾ ಕರೆಕ್ಟ್. ಏನು ಪುನಃ ಬಿರುಗಾಳಿ ತರ ಬಾಗಲ್ ತಟ್ಕೊಂಡು ಬರ್ತಾ ಇದೀರಲ್ಲ, ಏನ್ ಹಗಲ್ದೇವನ? ಆನಂದ್. ಮರ್ಯಾದೆ ಮರ್ಯಾದೆ, ಮಿಸ್ಟರ್ ಆನಂದ್. ಓಕೆ ಮಿಸ್ಟರ್ ಆನಂದ್, ಈ ಊರಿನಲ್ಲಿ ನನಗೊಬ್ರು ಆಂಟಿ ಇದ್ದಾರೆ, ಅವ್ರ ಮನೆಗೆ ಬರ್ಬೇಕು ಅಂತ ಈಗ ಫೋನ್ ಮಾಡಿ ಬಲವಂತ ಮಾಡಿದ್ರು. ಚೆನ್ನಾಗಿದೆ, ಹೊಳೆ ನೀರು ಕುಡಿಯೋದಕ್ಕೆ ದೊಣ್ಣೆ ನಾಯ್ಕನ ಅಪ್ಪಣೆ ಅಂತೆ. ಪರವಾಗಿಲ್ಲ, ನೀವೇ ಹೊರಟ್ ಬನ್ನಿ. ರೀ, ನಿಮ್ ಹತ್ರ ಅಪ್ಪಣೆ ಕೇಳಕ್ ಬರ್ಲಿಲ್ಲ ರೀ ನಾನು. ಮತ್ತೆ ಯಾಕೆ ಬಂದ್ರಿ? ನೀವು ನನ್ ಜೊತೆ ಬರ್ಬೇಕು. ನಾನಾ? ಇಂಪಾಸಿಬಲ್. ಈ ರೀತಿ ಆಂಟಿ ಪಾಂಟಿಗಳು ಮನೆಗಳು ಬರಬೇಕು ಅಂತ ನಿಮ್ಮ ಕರಾರ್ ಪತ್ರದಲ್ಲಿ ಬರ್ದಿಲ್ಲ ರೀ. ನೀವು ನನ್ನ ಗಂಡನಾಗ ಆಕ್ಟ್ ಮಾಡ್ಬೇಕು ಅಂತ ಬರ್ದಿದೆ ತಾನೆ? ನೋಡಿ ಮಿಸ್ ಲಕ್ಷ್ಮಿ ಅವರೇ, ನಾನ್ ನಿಮಗೆ ಬಾಡಿಗೆ ಗಂಡಾಗ ಆಕ್ಟ್ ಮಾಡ್ತಿರ್ಬೋದು, ಆದ್ರೆ ನೀವ್ ಹೇಳಿದಕ್ಕೆಲ್ಲ ತಲೆ ಅಲಾಡ್ಸೋ ಗುಲಾಮ ಅಂತ ಮಾತ್ರ ತಿಳ್ಕೊಬೇಡಿ. ಈ ರೀತಿ ಆರ್ಡರ್ ಗೇಡ್ರನ್ನೆಲ್ಲ ಮಾಡಿದ್ರೆ ಬಾರ್ಡರ್ನ ದಾಟಬೇಕಾಗುತ್ತೆ. ಇನ್ ಹೇಗ್ರಿ ಕರಿಬೇಕು ನಿಮ್ಮನ್ನ? ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳಿ. ಪ್ಲೀಸ್ ಮಿಸ್ಟರ್ ಆನಂದ್, ನನ್ ಜೊತೆ ಬರ್ತೀರಾ? ಓಕೆ. ಏನೋ ಪಾಪ ಹೆಣ್ಮಗಳು ಕೇಳ್ತಾ ಇದೆ. ಓಕೆ, ಬಟ್ ಅದರ ಒಂದ್ ಕಂಡೀಷನ್. ಏನು? ನಾವಿಬ್ರು ನವ ದಂಪತಿಗಳು, ಮೊದಲನೇ ಸಾರಿ ನಿಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ. ಭಾರತೀಯ ಸಂಸ್ಕೃತಿ ಪ್ರಕಾರ ಲಕ್ಷಣವಾಗಿ ಒಂದು ಸೀರೆ ಉಟ್ಕೊಂಡ್ ಬಂದ್ರೆ ನಾನ್ ನಿಮ್ ಜೊತೆ ಬರೋದು. ಸೀರೆನಾ? ನನ್ ಸೀರೆನೆ ತಂದಿಲ್ವೆ. ಕರ್ಮ ಚೆನ್ನಾಗಿದೆ, ನಿಮ್ಮಂತ ಹೆಣ್ಮಕ್ಕಳನ್ನ ತಿರೋ ಭಾರತ ಮಾತೆ, ನಮ್ಮಮ್ಮ ಉದ್ಧಾರ ಆದಾಗೆ. ಸರಿ, ನನ್ನ ತಂಗಿಗೆ ಅಂತ ಹೇಳಿದ ಒಂದ್ ಸೀರೆ ತಗೊಂಡಿದ್ದೀನಿ, ಅದನ್ನೇ ತಂದು ಕೊಡ್ತೀನಿ, ಹೋಗಿ ಉಟ್ಕೊಳ್ಳಿ. ಎಲ್ಲಿ ಅಂತ ಹುಡ್ಕೋದಿವ್ರನ್ನ? ಯಾವ ಲಾಡ್ಜಲ್ಲಿ ಹುಡ್ಕೊಂಡವ್ರು? ಏನ್ ಕತೆಯೋ? ಹ, ಲಕ್ಷ್ಮಿ ಸಿಕ್ಬಿಡ್ಲು, ಲಕ್ಷ್ಮಿ ಸಿಕ್ಬಿಡ್ಲು, ಲಕ್ಷ್ಮಿ. ಸಾರಿ, ಹಿಂದ್ಲಿಂದ ನೋಡಿದ್ರೆ ನಮ್ಮ ಅತ್ತೆ ಮಗಳು ಲಕ್ಷ್ಮಿ ತರನೇ ಕಾಣಿಸ್ತೀರಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಅತ್ತೆ ಮಗಳು ಲಕ್ಷ್ಮಿಗೋಸ್ಕರ ಸುತ್ತಾಡಿ ಸುತ್ತಾಡಿ ಕೈ ಕಾಲೆಲ್ಲ ನೋಬನ್ ಸುಸ್ತಾಗ್ಬಿಟ್ಟಿದ್ದೀನಿ, ಸ್ವಲ್ಪ ಕೂತ್ಕೋಬಹುದೆ? ಸ್ವಲ್ಪ ಯಾಕೆ, ಪೂರ್ತಿನೇ ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ ಹೆಸರೇನು? ನನ್ನ ಹೆಸರ ಮನೋಹರ ಅಂತ.
ನಮ್ಮ ಮಮ್ಮಿ ನನ್ನನ್ನ ಪ್ರೀತಿಯಿಂದ ಮನು ಮನು ಅಂತ ಕರೀತಾರೆ. ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಮಹಾರಾಣಿ ಅಂತ. ಓ ಮಹಾರಾಣಿ, ಸ್ವೀಟ್ ನೇಮ್. ಹಸ್ವಾಗ್ತಿದ್ಯಾ? ತಿಂತೀರಾ? ಹಾ ತಿಂತೀನಿ. ಅದು ಇಂತಹ ಸಮಯದಲ್ಲಿ ಒಂದ್ ಹುಡುಗಿ ತಿನ್ನೋಕ್ ಕೊಡ್ತೀನಿ ಅಂದ್ರೆ ಬೇಡ ಅನ್ನಕ್ಕಾಗುತ್ತೆಯೇ? ಕೊಡಿ ಕೊಡಿ. ಥ್ಯಾಂಕ್ ಯು. ನೀರ್ ಕುಡಿರಿ. ಅಯ್ಯಯ್ಯೋ, ನೀರೇ ಮರ್ತ್ ಬಿಟ್ಟೆ. ಅಷ್ಟೇ ತಾನೇ ಬಂಗಾರ ಮನುಷ್ಯ ಪಿಕ್ಚರ್ ನಲ್ಲಿ ನಮ್ಮ ಅಣ್ಣವರು ನೆಲಾನೇ ಬಗ್ದು ಅಂತರ್ಜಲನೇ ತೆಗೆದ್ರು. ಆಫ್ಟರ್ ಆಲ್ ನಾನ್ ನಿಮ್ಗೆ ಒಂದ್ ಬಾಟ್ಲು ನೀರ್ ತಂದು ಕೊಡೋಕಾಗಲ್ಲ. ಕೊಡಿ ಇಲ್ಲಿ. ಥ್ಯಾಂಕ್ ಯು. ನೀರೇ ನೀನ್ ಎಲ್ಲಿರುವೆ? ನಾನ್ ಬರುವೆ. ಕತ್ತಲಾಗದು ಕಗ್ಗಲ್ಲೆಂದು ಎರಗೊಂಡಿದ್ದರು ಶಿಲ್ಪಿ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರ ಶಿಲ್ಪಿ. ಅಯ್ಯೋ, ಹೋಯ್ತಲ್ಲಪ್ಪ ಹೋಯ್ತಲ್ಲಪ್ಪ, ನನ್ ಕಿಟ್ ಬ್ಯಾಗ್ ಹೋಯ್ತು, ನನ್ ಸೈಡ್ ಬ್ಯಾಗ್ ಹೋಯ್ತು, ಎಲ್ಲ ಹೊರ್ಕೊಂಡೋಗ್ಬಿಟ್ಲಲ್ಲಪ್ಪ. ಕೊನೆಗೆ ನೀರಿನ ಬಾಟ್ಲು ಕೊಟ್ಟೋಗ್ಬಿಟ್ಲಲ್ಲಪ್ಪ. ಲಕ್ಷ್ಮೀ ಎಲ್ಲಿರುವೆ? ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ. ನಾಯ್ ಗುಡ್ ಮಾರ್ನಿಂಗ್ ರೇ. ಗುಡ್ ಮಾರ್ನಿಂಗ್. ಏನ್ ತಿರುಗಾಡ್ಲಿಕ್ಕೆ ಹೊರಟದ? ಯಾ ಲಾಯಕ್ ಆಯ್ತು, ದೇವ್ರ ಒಳ್ಳೇದು ಮಾಡ್ಲಿ. ವಾ, ಇದೇ ನೋಡಿ ಈ ಹೋಟೆಲ್ ಹನಿಮೂನ್ ಸ್ಪೆಷಾಲಿಟಿ. ಹಾವು ಮುಂಚಿಗಳಾಗಿ ಕಚ್ಚಾಡಿಕೊಂಡು ಬರ್ತಾರೆ, ಮತ್ತೆ ಗಿರಿ ಗೊರವುಗಳಾಗಿ ನೆಗಲಾಡಿಕೊಂಡು ಹೋಗ್ತಾರೆ. ಕೆಪೆಟ್ ಹಲೋ. ಯೆಸ್, ಐ ಆಮ್ ಕಮ್ ಫ್ರಮ್ ಈಜಿಪ್ಟ್, ಇರಾನ್, ಹಿಂದೂಸ್ತಾನ್, ಪಾಕಿಸ್ತಾನ್, ಕಲಿಸ್ತಾನ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಮಿಸ್ ಸ್ಟ್ರಾನಂದ್ ಅಂತ ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿಗೆ. ಯಾ, ರೂಮ್ ನಂಬರ್ 109. ಥ್ಯಾಂಕ್ ಯು. ವೆಲ್ಕಮ್. ಹೇ ಮಿಸ್ಟರ್, 109 ಗೆ ಹೀಗೆ ಹೋಗುವುದಾ? ಹೀಗೂ ಹೋಗಬಹುದು, ಕೈ ಇಳಿಸಿಯೇ ಹೋಗಬಹುದು. ತಲೆ ಬಿಸಿ ಮಾಡಿಕೊಳ್ಳಬೇಡಿ. ಹೀಗೆ ನೇರವಾಗಿ ಹೋಗಿ ಟಕ್ ಎಂದು ನಿಂತುಕೊಂಡರೆ, ಟಕ್ ಎಂದು ನೋಡಿದ್ರೆ, ಚಕ್ ಎಂದು ಕಾಣುವುದು 109. ಈ ಜನ ಜೂಯಿಂದ ಬಂದಿದ್ದಾನ? ಓ 109. ಹುಡುಗೆ ಬಟ್ಟೆ ಕೆಟ್ಟಬೇಕು, ಸಿಕ್ಬಿಡ್ತು ನಾನು, ಕೆಟ್ಟಬೇಕು ಸಿಕ್ಬಿಡ್ತು ನಾನು, ಕೆಟ್ಟಬೇಕು ಸಿಕ್ಬಿಡ್ತು 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 ಸಿಕ್ಬಿಡ್ತು. ಯಾರದು? ನಿನ್ನ ಅಜ್ಜ ನೀನು? ಹಲೋ ಡಾರ್ಲಿಂಗ್. ಡಾರ್ಲಿಂಗ್ ಅಂತ ಡಾರ್ಲಿಂಗ್, ನಿನ್ನ ಅಜ್ಜ ನನ್ನ ಬ್ಯಾಗ್ ಎತ್ಕೊಂಡು. ಕೋಪ ಮಾಡ್ಕೋಬೇಡಿ ಡಾರ್ಲಿಂಗ್, ನಂಗೋಸ್ಕರ ನೀವು ಎಷ್ಟು ದೂರದಿಂದ ಹುಡ್ಕೊಂಡು ಬಂದಿದ್ದೀರಾ. ನೀವೆಷ್ಟು ಒಳ್ಳೆಯವರು ಡಾರ್ಲಿಂಗ್. ಹೌದಾ? ಕೂತ್ಕೊಳ್ಳಿ. ನನ್ನ ಬ್ಯಾಗ್ ನಿನ್ನ ಹತ್ರ ಇದೆ. ಯಾಕಿರ್ಬಾರ್ದು, ಇನ್ಮೇಲಿಂದ ನಿಮ್ದೆಲ್ಲ ನಂದೆ, ನಂದೆಲ್ಲ ನಿಮ್ದೆ. ಕಮ್ ಆನ್ ಡಾರ್ಲಿಂಗ್. ಅಂತ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತಪ್ಪ. ನಿಮ್ಗಿಂತ ಹೆಚ್ಚಾಗಿ ನನಗ್ ಸಂತೋಷ ಆಗಿದೆ ಆಂಟಿ. ಒಂದು ವಾರದಿಂದ ಆ ದರಿದ್ರ ಹೋಟ್ಲಲ್ಲಿ ತಿಂದು ತಿಂದು ನಾಲ್ಗೆನೆ ರುಚಿಯಿಂದ ಸತ್ತೋಗಿದೆ. ನೀವೇನ್ ಬೇಕಾದ್ರೂ ತಪ್ಪು ತಿಳ್ಕೊಳ್ಳಿ, ಒಂದು ವಾರಕ್ಕಾಗಷ್ಟು ಒಟ್ಟಿಗೆ ತಿನ್ಬಿಡ್ತೀನಿ. ತಿನ್ನಪ್ಪ ತಿನ್ನು, ಯಾರ್ ಬೇಡ ಅಂತ ಹೇಳ್ತಾರೆ? ತಿಂಡಿ ಇರೋದೇ ತಿನ್ನೋದಕ್ಕೆ ಅಂತ. ಹೊಟ್ಟೆ ತುಂಬಾ ತಿಂದ್ರೆ ಮಾಡಿದ್ದಕ್ಕೂ ಸಾರ್ಥಕ ಅಲ್ವಾ? ಯಾಕ್ ಲಕ್ಷ್ಮಿ? ಆಂಟಿ, ನಾನ್ ಸ್ವಲ್ಪ ಏ ಮಾಡಿದ್ರು ಸಾಕು, ಇವ್ರ ತಮ್ಮನ್ ತಾವೇ ಮರ್ತು ಬಿಡ್ತಾರೆ, ಸಿಕ್ಕಿದ್ದೆಲ್ಲ ತಿನ್ಬಿಡ್ತಾರೆ. ನಿಮಗ್ ಗೊತ್ತಾ ಆಂಟಿ, ಹೋದ ತಿಂಗಳು ಇವರಿಗೆ ಜಾಂಡಿಸ್ ಬಂದಿತ್ತು. ಏನು ತಿನ್ಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, 2 ತಿಂಗಳು ಸೊಪ್ಪಿನ ಜ್ಯೂಸ್ ಮಾತ್ರ. ಜಾಂಡೀಸು ತುಂಬಾ ಡೇಂಜರಸ್ ಕಾಯಿಲೆನಮ್ಮ, ಪೂರಾ ಡಯಟ್ ನಲ್ಲೇ ಇರಬೇಕು. ಮನುಷ್ಯನಿಗೆ ಆರೋಗ್ಯ ಭಾಗ್ಯವೇ ಮುಖ್ಯ ನೋಡು. ಎಲ್ಲಾ ಹೆಂಡತಿರು ನಿನ್ನ ಹಾಗೆ ಗಂಡನ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದಮ್ಮ, ಗಂಡಸರ ಚಪ್ಪಲನ್ನ ಹೆಂಡತಿರೇ ಕಂಟ್ರೋಲ್ ಮಾಡ್ಬೇಕು. ನೀವು ಊಟ ಮಾಡ್ತೀರಿ, ನನಗೆ ಸೊಪ್ಪಿನ ರಸ ಮಾಡ್ಕೊಂಡು ಬೇಗ ಬನ್ನಿ. ಇಂತ ಒಳ್ಳೆ ರುಚಿ ರುಚಿಯಾದ ಅಡಿಗೆನ ತಿಂದಿರೋ ಮಾಡ್ಬಿಟ್ಟಿಯಲ್ಲ, ನ್ಯಾಯನಾ? ಮನೆಗ್ ಬನ್ನಿ ಅಂದ್ರೆ ಪೋಸ್ ಕೊಟ್ರಲ್ಲ, ಹೇಗಿದೆ? ಟಿಟ್ ಫಾರ್ ಟ್ಯಾಟ್. ನಿನ್ನ ನಿನ್ನ ಏನದು ಗುಸ್ ಗುಸು, ಕುಡಿಯೋದಿಲ್ಲ ಅಂತಾನ? ತಗೊಂಡ್ಬಿಡಿ ಆಂಟಿ, ಕುಡಿರಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ. ನೀನು ಕುಡಿ. ಅಯ್ಯೋ ಕಾಯಿಲೆ ಬಂದಿದ್ ನಿನಗೆ ತಾನೆ. ಅಯ್ಯೋ ಆಂಟಿ, ನನಗೆ ಯಾವ ಕಾಯಿಲೆನೂ ಇಲ್ಲ. ಇವಳು ಹೇಳ್ತಾರದಲ್ಲ ಸುಳ್ಳು. ಐ ಆಮ್ ಕ್ವೈಟ್ ಓವರ್ ಯೂಸ್. ನೋಡಪ್ಪ, ಈಗ ಆರೋಗ್ಯವಾಗಿದ್ದ ಹಾಗೆ ಕಾಣಿಸುತ್ತೆ, ಮತ್ತೆ ಯಾವಾಗ ಮರುಕಳಿಸುತ್ತೋ ಹೇಳೋಕಾಗಲ್ಲ. ಕುಡಿಯಪ್ಪ. ಅಂಕಲ್ ಬೇಡ, ಅಂಕಲ್ ಪ್ಲೀಸ್ ಅಂಕಲ್ ಕುಡಿ. ಹಠ ಮಾಡ್ಬೇಡ್ರಿ, ಎಲ್ಲ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ಲ. ಕುಡಿ ಕುಡಿಯಪ್ಪ ಕುಡಿ. ಕುಡೀರಿ, ಯಾವಾಗ್ಲೂ ಹೀಗೆ ಅಂದಾಗೆ. ಲಕ್ಷ್ಮಿ, ಈ ಊರಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ, ಬಹಳ ಸತ್ಯದ ದೇವ್ರು. ಅಲ್ಲಿ ಹೋಗಿ ಪೂಜೆ ಮಾಡಿ ಉರುಳು ಸೇವೆ ಮಾಡಿದ್ರೆ ನಿನ್ ಗಂಡನ ಆರೋಗ್ಯ ಅಷ್ಟೇ ಅಲ್ಲ, ನಿನ್ ಮುತ್ತೈತನ, ನಿನ್ ಸಂಸಾರ ಎಲ್ಲದಕ್ಕೂ ಒಳ್ಳೇದು. ಇವನೇನ್ ಪರ್ಮನೆಂಟ್ ಗಂಡನ? ಎರಡು ದಿವಸ ಇದ್ದು ಆಕ್ಟ್ ಮಾಡೋಕೆ ದುಡ್ಡು ತಗೊಂಡವನು. ಇವನಿಗೋಸ್ಕರ ನಾನು ಯಾಕೆ ಉರುಳು ಸೇವೆ ಮಾಡ್ಬೇಕು? ಈ ಸಮಯದಲ್ಲಿ ನಾನು ಸುಮ್ಮನೆ ಇದ್ರೆ ಖಂಡಿತ ಇವ್ರು ನನ್ನ ಉರುಳು ಸೇವೆ ಮಾಡಿಸ್ಬಿಡ್ತಾರೆ. ಯಾಕೆ ಲಕ್ಷ್ಮಿ? ಆಂಟಿ, ನನಗೆ ಈ ದೇವಸ್ಥಾನಕ್ಕೆಲ್ಲ ಹೋಗಿ ಅಭ್ಯಾಸ ಇಲ್ಲ, ಅಲ್ಲದೆ ನನಗಿದ್ರಲ್ಲಿ ನಂಬಿಕೆನೂ ಇಲ್ಲ. ಹೀಗೆನೇ ಅಮ್ಮ, ನನ್ನ ಮಗಳ ಶೋಭ ಕೂಡ ದೇವ್ರ ಮೇಲೆ ನಂಬಿಕೆ ಇಲ್ಲದಿದ್ದಕ್ಕೆ. ಅವಳ ಗತಿ ಏನಾಯ್ತು ಅಂತ ನಿನಗೆ ಗೊತ್ತಿದೆ. ಇದ್ದೊಬ್ಬ ಮಗಳನ್ ಕಳ್ಕೊಂಡು ಹಗಲು ರಾತ್ರಿ ಕೊರಗ್ತಾ ಇದ್ದೀನಿ. ಈ ನಿನ್ ಸಂಸಾರನೂ ಹಾಗಾಗ್ಬಾರ್ದು, ಅದೊಂದೇ ನನ್ನ ಆಸೆ. ಲಕ್ಷ್ಮಿ, ನನ್ ಮಾತು ಮೀರ್ಬೇಡಮ್ಮ, ನಿನ್ ದೇವಸ್ಥಾನಕ್ಕೆ ಬರ್ಲೇಬೇಕು, ಉರುಳು ಸೇವೆ ಮಾಡ್ಲೇಬೇಕು. ಓಂ ಭಕ್ತಿ ಪ್ರಿಯಾಯೈ ನಮಃ, ಓಂ ಭಕ್ತಿ ಗಮ್ಯಾಯೈ ನಮಃ, ಓಂ ಭಕ್ತಿ ವ್ಯತ್ಯಾಯೈ ನಮಃ. ಆಂಟಿ, ಇಂತ ಪವಿತ್ರ ಸ್ಥಳಕ್ಕೆ ಕರ್ಕೊಂಡ್ಬಂದು ನಿಜವಾಗ್ಲೂ ನೀವು ಪುಣ್ಯ ಕಟ್ಕೊಂಡ್ರಿ. ದೇವ್ರು ದಿಂಡ್ರು ಅಂದ್ರೆ ಅದೆಷ್ಟು ಭಕ್ತಿಯಪ್ಪ ನಿಂಗೆ. ಆಂಟಿ, ನೀವೇ ಹೇಳಿದ್ರಲ್ಲ ಇಲ್ಲಿನ ದೇವ್ರಿಗೆ ತುಂಬಾ ಶಕ್ತಿ ಇದೆ ಅಂತ. ಹ್ಮ್, ಖಂಡಿತವಾಗ್ಲೂ ಅಲ್ವೇನ್ರಿ? ಇವಳು ಅಷ್ಟೇನಪ್ಪ, ಎಷ್ಟೊಂದ್ ಸರ್ತಿ ಇಲ್ಲಿ ಉರುಳು ಸೇವೆ ಮಾಡಿದ್ದಾಳೆ. ಆಂಟಿ, ಇಲ್ಲಿ ಒದ್ದೆ ಬಿಟ್ಟಲ್ಲಿ ಉರುಳು ಸೇವೆ ಮಾಡಿದ್ರೆ ತಾಳಿ ಬಾಗಿ ಗಟ್ಟಿಯಾಗಿರ್ತಲ್ವಾ? ಹೌದಪ್ಪ, ಇಲ್ಲ ಮಾಡು. ಆಂಟಿ, ನಾನು ಉರುಳು ಸೇವೆ. ಓ, ನೀನೆ? ಇನ್ನ ನಾನ ಮಾಡಕ್ಕಾಗುತ್ತೆ. ಇಲ್ಲಿ ಉರುಳು ಸೇವೆ ಮಾಡ್ತಾ ನೀನು ಮೂರ್ ಪ್ರದಕ್ಷಿಣೆ ಹಾಕ್ಬೇಕು. ಶುರು ಮಾಡಮ್ಮ. ಏನಾಯ್ತು? ನನಗ್ ವಾಕರಿಕೆ ಬರತ್ತರ ಸೊಪ್ಪಿನ ರಸ ಕುಡಿಸ್ತೀಯಲ್ಲ, ಹೀಗಾಗಿದೆ. ತುಂಬಾ ನೋಯ್ತಾ ಇದೀಯಾ? ಅಯ್ಯೋ ಪಾಪ, ಮಾಡು ಮಾಡು. ಮುಖಾಯ ನೋಡ್ತಾ ಇದೀಯಾ? ದೇವ್ರನ್ನ ಚೆನ್ನಾಗಿ ಕೇಳ್ಕೊ, ನಿನ್ ಗಂಟನ್ ಒಳ್ಳೇದಾಗ್ಲಿ ಅಂತ. ಆಂಟಿ, ಉರುಳು ಸೇವೆ ಮುಗೀತು, ಇನ್ನು ನದಿಲಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡ್ ಬಂದ್ಬಿಡು. ಹೋಗಮ್ಮ. ಆಂಟಿ, ಗೊತ್ತಾಯ್ತು ಗೊತ್ತಾಯ್ತು, ಕರ್ಕೊಂಡು ಹೋಗಪ್ಪ. ಹೋಗಮ್ಮ, ಬೇಗ ಬಂದ್ಬಿಡಿ, ಪೂಜೆಗೆಲ್ಲ ರೆಡಿ ಮಾಡ್ತೀವಿ ನಾವು. ಬನ್ನಿ ಬನ್ನಿ. ನಿಂತ್ಕೊಳ್ರಿ. ನೀವೆಲ್ಗೆ? ಅಲ್ಲ, ನಿಮ್ ಜೊತೆಲಿ ಸ್ನಾನ ಮಾಡೋಳು ನಾನು. ನೀವ್ ಯಾಕೆ? ನಾನ್ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ನೀವು ಅಲ್ಲಿರಿ. ಹೋಗ್ರಿ. ಹೊರಟೆ. ಅವರಿಬ್ಬರನ್ನು ಫಿನಿಶ್. Ha 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 ha.
ಸ್ನಾನಕ್ ಹೋದವರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೋಡು. ಹೊಸ್ದಾಗ್ ಮದ್ವೆ ಆಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ ಬಿಡಿ. ಪ್ರಪಂಚದಲ್ಲಿ ಯಾರ ನಂಬೇಕು ಯಾರ ನಂಬಾರ್ದು ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಗೆ ಯಾರು ಶತ್ರುಗಳಿದ್ದಾರೆ, ನಮ್ಮನ್ನ ಯಾಕೆ ಕೊಲ್ಲೋಕೆ ಪ್ರಯತ್ನ ಪಟ್ರು? ಎನಿವೇ ಥ್ಯಾಂಕ್ಸ್. ಪರವಾಗಿಲ್ಲ, ಹೋಗಿ ಡ್ರೆಸ್ ಮಾಡ್ಕೊಂಬನ್ನಿ. ಇನ್ನೂ ಬರ್ಲಿಲ್ವಲ್ಲ? ಬರ್ಲಿಲ್ಲ. ಯಾಕಮ್ಮ ಇಷ್ಟೊತ್ತು ಮಾಡಿದ್ರಿ ಆಂಟಿ? ಅದು ಇರ್ಲಿ ಇರ್ಲಿ. ಅರ್ಚಕ್ರೆ, ಪೂಜೆ ಶುರು ಮಾಡಿ. ಯಾರ ಹೆಸರು ಅರ್ಚನೆ ಮಾಡ್ಬೇಕು? ಇನ್ಯಾರ ಹೆಸರಲ್ಲಿ? ಗಂಡ ಹೆಂಡತಿ ಹೆಸರಲ್ಲಿ? ಹೇಳಮ್ಮ ಹೇಳಮ್ಮ ಹೇಳು. ಲಕ್ಷ್ಮೀ ಆನಂದ್. ಓಂ ಲಕ್ಷ್ಮೀ ಆನಂದ ನಾಮಧೇಯ ಸ್ಯ ಕಾಶ್ಯಪ ಗೋತ್ರೋದ್ಭವ ಸ್ಯ ವೃಶ್ಚಿಕ ರಾಶಿ ಉದಯಾಚಸ್ಯ ಅನುರಾಧಾ ನಕ್ಷತ್ರೇ ಶ್ರೀಮತಿ ದುರ್ಗಾ ಪರಮೇಶ್ವರಿ ದೇವತಾ ಸುಪ್ರತಿಷ್ಠೋ ಸುಪ್ರದನ್ನೋ ಭೂತ್ವಾ ಓಂ ಜ್ಞಾನಮುದ್ರಾಯೈ ನಮಃ ಜ್ಞಾನಗಮ್ಯಾಯೈ ನಮಃ ಜ್ಞಾನಜ್ಞಾನಸ್ವರೂಪಿಣಯೈ ನಮಃ ಯೋನಿಮುದ್ರಾಯೈ ನಮಃ ತ್ರಿಕಂಡೇಶ್ವರಯೈ ನಮಃ ತ್ರಿಗುಣಾಯೈ ನಮಃ. ಅಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯ ರಾಜದಿ ನಿನಗೆ ಪಟ್ಟಾಭಿಷೇಕ ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ ನನ್ನ ಸಿರೆ ಮಂತ್ರ ಪುಷ್ಪ ನನ್ನೊಲವೇ ನಿನಗೆ ಧೂಪ ಕಿರುಣಗೆ ದಿವ್ಯ ಆರತಿ ಕುಡಿನೋಟ ನಂದಾದೀಪ ಈ ಜಯಮುನ ತೀರ ನಾನೇ ಶ್ಯಾಮ ನೀನೇ ರಾಧಿಕಾ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರ
ನೀರಾಭಿಷೇಕ ದ್ವಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಅರ್ಚನೆಗೈದೆ ಕುಂಕುಮ ಬೇಡುತ್ತಾ ಪ್ರೇಮ ಸಂಗಮ ಪೂಜೆಗೆ ತಂದೆ ಅರಿಸಿನ ನಿನ್ನೊಲುವೆ ಪ್ರೇಮಗಾನ ತಂದೆ ನೀ ಮೂರು ಗಂಟನು ಬಿಡಿಸದ ದಿವ್ಯ ನಂಟನು ಪಾವನಾಯಿ ಬಂಧನ ಎದೆ ತುಂಬ ನಿನ್ನ ಧ್ಯಾನ ಗಣತಿ ಇದೆ ಮನಸ್ಸು ಮನಸ್ಸು ಬೆರೆತು ಮಿಡಿದ ಮಾಲಿಕ ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯ ರಾಜದಿ ನಿನಗೆ ಪಟ್ಟಾಭಿಷೇಕ ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ ಉಡಿಸುವೆ ಅಂದದ ಭವ್ಯ ಶಿಲ್ಪಕ್ಕೆ ಸಂಜೆಯ ರಂಗಿನೋ ಕುಡಿ ನಾ ತರುವೆ ನಿನ್ನ ಪಾದಕ್ಕೆ ಟೆಲಿಫೋನ್ ದೇವ್ರೇ, ಆನಂದ್ ಲಕ್ಷ್ಮಿ ಸತ್ರು ಅಂತ ಸಂತೋಷ ಸುದ್ದಿ ಬಂದ್ರೆ ಇನ್ನೂ ನಿನಗೆ ನೂರೆಂಟು ನಮಸ್ಕಾರ ಮಾಡ್ತೀನಪ್ಪ. ಲೇ ದುರ್ಗಾ, ಈ ನನ್ನ ಮಗ ಅವರಿಬ್ರು ಗ್ಯಾರಂಟಿ ಮುಗಿಸ್ತಾನೆ ಅಂತೀಯಾ? ರೇ, ಹೋಗಿರೋದು ಯಾರ್ರೀ? ನನ್ನ ಮಗ. ಅದೇ ಕಡೆ ನನಗೆ ಅನುಮಾನ. ಸಾಕು, ಸುಮ್ಮನೆ ಇರಿ, ಅಪಶಕುನ ನುಡಿಬೇಡಿ. ನೋಡ್ತಾ ಇರಿ, ಅವರಿಬ್ಬರ ಡೆಡ್ ಬಾಡಿ ಸಮೇತ ಬಂದಿಳಿತಾನೆ. ಹೋಗಿದ್ದೀರ ಹೋದ ಕೆಲಸ ಮಗನೇ? ಅಯ್ಯೋ, ಕಾಲಿಂಗ್ ಬೆಲ್ ರೀ. ಬಂದಿರ್ಬೇಕು. ಬಿಡಿ ಬಿಡಿ ಬಿಡಿ. ಓ ದೇವ್ರೆ, ಹಲೋ ಅಂಕಲ್. ಅಂಕಲ್, ಆಂಟಿ, ಏನ್ ಕನಸು ಕಾಣ್ತಾ ಇದ್ದೀರಾ? ಯಾಕೋ ಹೌದಮ್ಮ, ರಾತ್ರಿಯಿಂದ ಬಲ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಏನೇ? ಹೌದ್ರಿ,
ನೀವು ಸುಖವಾಗಿ ಆರೋಗ್ಯವಾಗಿ ವಾಪಸ್ ಬರಬೇಕು ಅಂತ ದಿವಸ ದೇವರಿಗೆ ತುಪ್ಪದ್ದಿ ಪಚ್ಚತಾ ಇದ್ರಮ್ಮ. ಸದ್ಯ ಬಂದ್ರಲ್ಲ ಬಾಮ್ಮ. ಬಾಪ ಇವರಿಬ್ಬರನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೋದವನು ಇನ್ನು ಬಂದೇ ಇಲ್ಲ. ಇವ್ರು ಮಾತ್ರ ಜೀವಂತ ಬಂದಿದ್ದಾರೆ. ಎಲ್ಲ ನಿನ್ ಮಗ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಮಮ್ಮಿ ಅವರಿಬ್ಬರನ್ನು ಸಾಯಿಸ್ಬೇಕು ಅಂತ. ಹಲೋ ಏನೇ ಬರ್ತೀನಿ ಅಂತ ಹೇಳಿ ಸರಿಯಾಗಿ ಕೈಕೊಟ್ಟೆ ಅಲ್ಲ ನಿನ್ನ. ಹಾಗಲ್ಲ ಲಕ್ಷ್ಮಿ, ಇದಕ್ಕಿದ್ದಾಗೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸೀರಿಯಸ್ ಆಯ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಐ ಆಮ್ ಸಾರಿ ಕಣೆ. ಅದ್ ಸರಿ, ಹೇಗಿತ್ತು ಹನಿಮೂನು? ಅದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ. ನಾಳೆ ನಾನೇ ನಿಮ್ಮ ಮನೆಗೆ ಬಂದು ಎಲ್ಲ ಹೇಳ್ತೀನಿ. ಓಕೆ ಓಕೆ, ಗುಡ್ ನೈಟ್. ಜಾಕಿನ್ ನಂಬ್ಕೊಂಡು ರೇಸ್ನಲ್ಲಿ ದುಡ್ಡು ಕಟ್ಟೋ ಹಾಗೆ ನನ್ನ ಮಗನ ನಂಬ್ಕೊಂಡು ಎಲ್ಲ ತೋಪಡ ಆಗೋಯ್ತು. ಅವರಿಬ್ಬರನ್ನು ಮುಗಿಸ್ಬರ್ತೀನಿ ಅಂತ ಓದಿ ನನ್ನ ಮಗ, ಅವಳು ಯಾವಳ ತಲೆಮಾಸದೊಳು ಸಿಕ್ಕಿದ್ಲು ಅಂತ ಅವಳು ಸವಾಸ ಮಾಡಿ ಹನಿಮೂನ್ ಮಾಡ್ಕೊಂಡು ಬಂದವನೆ. ಅವಳು ತಲೆ ಮಾಸಿಲ್ಲಪ್ಪ, ಡೈಲಿ ಶಾಂಪು ಹಾಕಿ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ಎಷ್ಟು ಸುಂದರವಾದ ಕೇಶರಾಶಿ ಗೊತ್ತಾ ನನ್ನ ಡಾರ್ಲಿಂಗ್ದು. ಬಾಯಿನ, ಇದುವರೆಗೂ ರೇಸ್ ಬುಕ್ ಇಟ್ಕೊಂಡು ಕುದುರೆ ಜಾತಕ ನೋಡ್ತಾ ಇದ್ದೆ, ಇನ್ಮೇಲೆ ಪಂಚಾಂಗ ಇಟ್ಕೊಂಡು ಅವರಿಬ್ರು ಜಾತಕನೇ ಬದಲಾಯಿಸ್ಬೇಕಾಗತ್ತೆ. ಬಿಟ್ಬಿಡಿ ನನಗೆ ಆ ಪ್ಲಾನ್ನ. ಪ್ಲಾನ್ ಫೇಲ್ ಆದ್ರೆ ಹೆಣದ ಮುಂದೆ ತಮಟೆ ತಾಳ, ಕೈಯಲ್ಲಿ ಬೆಂಕಿ ಮಡಿಕೆ, ಆಮೇಲೆ ನಾ ಮೂರ್ ಜನನೇ ಚಟ್ಟದ್ ಮೇಲೆ ಸಾವಾರಿ. ಮೇಡಮ್, ತಾವು ಎಲ್ಲಿಗೆ ಹೊರಟಿದ್ರಿ ಅಂತ ಕೇಳ್ಬೋದಾ? ಹೋಗುವಾಗ ಎಲ್ಲಿ ಹೋಗ್ತೀರಾ ಅಂತ ಕೇಳೋದು ಒಳ್ಳೆ ಪದ್ಧತಿ ಅಲ್ಲ. ಅಲ್ಲ, ನಾನು ಫ್ಯಾಕ್ಟರಿಗೆ ಹೋಗ್ತಾ ಇದ್ದೀನಿ, ಹಾಗೆ ನನ್ನ ಡ್ರಾಪ್ ಮಾಡ್ತೀರೇನೋ ಅಂತ. ನಮ್ಮ ಅಗ್ರಿಮೆಂಟ್ ಇರೋದೇ ಕೆಲವು ದಿನ, ಅಷ್ಟರಲ್ಲಿ ಯಾಕೆ ಫ್ಯಾಕ್ಟರಿ ಕೆಲಸ ಕಾರು ಡ್ರಾಪು ಎಲ್ಲ? ದಯವಿಟ್ಟು ಕ್ಷಮಿಸಿ ಮೇಡಮ್, ದಿನಾನೋ ಗಂಟೆನೋ ಡ್ಯೂಟಿ ಅಂದಮೇಲೆ ಡ್ಯೂಟಿ. ನಮ್ಮ ಅಗ್ರಿಮೆಂಟ್ ಪ್ರಕಾರ ತಿಂಗಳ ಪೂರ್ತಿ ಬಾಡಿ ಗಂಡಾಗಿರ್ಬೇಕು, ಅದು ನನ್ನ ಕರ್ತವ್ಯ. ವಂಡರ್ಫುಲ್. ಹಲೋ, ನಾನು ನಾಗರಾಜು. ನಮಸ್ಕಾರ ಸರ್. ಅದೇ ಹೇಳಿದ್ನಲ್ಲ ವಿಚಾರ, ನಮ್ಮ ಲಕ್ಷ್ಮಿ ವೈಟ್ ಟಯೋಟಾ ಕಾರ್ನಲ್ಲಿ ಬರ್ತಾಳೆ. ಕಾರ್ ನಂಬರ್ ಏನು ಸರ್? KA04M1448. ಎಲ್ಲ ಗೊತ್ತಾಯ್ತು ಸರ್. ಅಂಕಲ್. ಏನಮ್ಮ? ನನ್ನ ಕಾರ್ ಎಲ್ಲಿ? ಓ, ಡ್ರೈವರ್ ರಿಪೇರಿ ಅಂತಿದ್ದ, ಅದೇನು ಹೇಳ್ದೆ ಕೇಳ್ದೆ ತೊಗೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ನಾನು ಆಶಾ ಮನೆಗೆ ಹೋಗ್ಬೇಕೆ. ಹೌದಾ? ಒಂದು ಕೆಲಸ ಮಾಡಮ್ಮ, ನೀನು ನನ್ನ ಕಾರ್ ತೊಗೊಂಡೋಗಮ್ಮ. ಮತ್ತೆ ನಿಮ್ಗೆ? ನಾನು ಹೆಂಗೋ ಮಾಡ್ಕೋತೀನಿ, ನಿನ್ನ ಅನುಕೂಲ ಮುಖ್ಯ, ನೀನು ಕೂತ್ಕೋ ಕೂತ್ಕೋ. ಅಂಕಲ್, ಆಶಾ ಏನಾದ್ರು ಫೋನ್ ಮಾಡಿದ್ರೆ ನಾನು ಅವಳ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಡಿ. ಒಳ್ಳೇದಮ್ಮ, ಜವಾಬ್ದಾರಿ ಬರ್ರಿ ನೀನು. ನೀನು ಮೊದ್ಲೇ ಹೇಳ್ದಾಗೆ ಲಕ್ಷ್ಮಿ ಅವಳ ಕಾರು ಟೊಯೋಟಾ ಕಾರ್ನಲ್ಲಿ ಬರ್ತಾ ಇಲ್ಲ. ಮತ್ತೆ ನನ್ನ ಕಾರು ಅಂಬಾಸಡರ್. ನಂಬರ್ ಏನು ಸರ್? CKN 488. ಆಕ್ಸಿಡೆಂಟ್ನಿಂದ ಲಕ್ಷ್ಮೀರ ಹೊಟ್ಟೆಗೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದು ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ. ತಕ್ಷಣ ಕಿಡ್ನಿ ರೀಪ್ಲೇಸ್ ಮಾಡದೇ ಇದ್ರೆ ಆಕೆ ಉಳಿಯೋದೇ ಕಷ್ಟ. ಇಮಿಡಿಯೇಟ್ ಆಗಿ ಕಿಡ್ನಿಗೆ ಏರ್ಪಾಡು ಮಾಡಿ. ಆನಂದ್, ಡೋಂಟ್ ವರಿ,
ನಾನು ಈಗಲೇ ರೇಡಿಯೋ ದೂರದರ್ಶನ ಕೇಂದ್ರಗಳಿಗೆ ಹೋಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಕಿಡ್ನಿನ ದಾನ ಮಾಡಿದವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಸ್ಬಿಟ್ಟು ಬರ್ತೀನಿ. ಲಕ್ಷ್ಮಿಯನ್ನ ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಆ ಬೈದ ಭಾಯ್ ಅಶ್ವಥ್, ಅರ್ಜೆಂಟಾಗಿ ಬಿ ಪಾಸಿಟಿವ್ ಬ್ಲಡ್ ಗ್ರೂಪಿನ ಕಿಡ್ನಿ ಬೇಕಾಗಿತ್ತು. ಹೌದು ಹೌದಾ, ಪರವಾಗಿಲ್ಲ, ನಾನು ಬೇರೆ ಕಡೆ ಪ್ರಯತ್ನ ಪಡ್ತೀನಿ. ಮೈ ಕಮಿ ಡಾಕ್ಟರ್. ಎಸ್ ಡಾಕ್ಟರ್. ಕಿಡ್ನಿನ ಯಾರು ಯಾರಿಗೆ ಬೇಕಾದರೂ ಕೊಡ್ಬೋದಾ? ಧಾರಾಳವಾಗಿ ಕೊಡ್ಬೋದು. ಒಬ್ಬ ಮನುಷ್ಯನಿಗೆ 2 ಕಿಡ್ನಿ ದೈವದತ್ವವಾಗಿರುತ್ತೆ. ಅವನಿಗೆ ಒಂದೇ ಕಿಡ್ನಿ ಸಾಕು ಸುಖವಾಗಿ ಜೀವನ ಮಾಡೋದಕ್ಕೆ. ಇನ್ನೊಂದು ಕಿಡ್ನಿನ ಬೇರೆಯವ್ರಿಗೆ ಕೊಡೋದ್ರಿಂದ ಏನು ತೊಂದರೆಯೂ ಆಗಲ್ಲ, ಆದರೆ ಅವ್ರ ಬ್ಲಡ್ ಗ್ರೂಪ್ ಒಂದೇ ಆಗಿರಬೇಕು. ಲಕ್ಷ್ಮಿದು ಯಾವ ಬ್ಲಡ್ ಗ್ರೂಪ್ ಡಾಕ್ಟರ್? ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್. ಹಾಗಾದರೆ ನಂದು ಬಿ ಪಾಸಿಟಿವೇ, ದಯವಿಟ್ಟು ನಂದು ಕಿಡ್ನಿ ತೊಳಿ ಪ್ಲೀಸ್. ಓಕೆ, ಲೆಟ್ ಅಸ್ ಗೋ. ಟಿವಿಗೂ ರೇಡಿಯೋಕ್ಕೂ ಕಿಡ್ನಿ ಬೇಕು ಅಂತ ಅನೌನ್ಸ್ಮೆಂಟ್ ಕೊಟ್ಟರು, ಏನೂ ಪ್ರಯೋಜನ ಆಗಲಿಲ್ಲ. ಈ ಸಮಯದಲ್ಲಿ ಆನಂದ್ ದೊಡ್ಡ ಮನ್ಸು ಮಾಡಿ ತನ್ನ ಕಿಡ್ನಿ ಕೊಡೋಕೆ ಒಪ್ಕೊಳ್ತಾ ಇದ್ದಿದ್ರೆ ಲಕ್ಷ್ಮಿನ ಉಳಿಸ್ಕೊಳಕ್ ಆಗ್ತಿತ್ತೋ ಇಲ್ವೋ? ಹೌದು ಅಂಕಲ್, ಆನಂದ್ ನಿಜವಾಗ್ಲೂ ದೇವ್ರಂತ ಮನುಷ್ಯರು. ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಡ್ತಾಳೆ ಅನ್ಕೊಂಡ್ರೆ ಬದುಕ್ಬಿಟ್ಟಿದ್ದಾಳೆ, ಬರೀ ಕಿಡ್ನಿ ಫೇಲ್ ಆಗ್ಬಿಟ್ಟಿದೆ. ಕಿಡ್ನಿ ಫೇಲ್ ಆದ್ರೂ ಉಳಿಯೋದಿಲ್ಲ ಅನ್ಕೊಂಡ್ರೆ ಈ ಆನಂದು ಕಿಡ್ನಿ ಬೇರೆ ಕೊಡ್ತೀನಿ ಅಂತಂದ. ಅವನಿ ಕಿಡ್ನಿ ಕೊಟ್ರು ಅವಳು ಉಳಿಯೋದಿಲ್ಲ ಅಲ್ವಾ? ಆಪರೇಷನ್ ಸಕ್ಸಸ್. ಪರಮಾತ್ಮ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅದೆಲ್ಲ ನನಗೆ ಗೊತ್ತಿಲ್ಲ, ಇವತ್ತು ನಿನ್ ಮುಖ ಸ್ವಲ್ಪ ನೋಡ್ಬೋದು. ಹೇಗಿದೆಯಮ್ಮ ಲಕ್ಷ್ಮಿ? ಐ ಆಮ್ ಆಲ್ ರೈಟ್ ಡಾಕ್ಟರ್. ಆ, ನಿನಗೊಂದು ಗುಡ್ ನ್ಯೂಸ್, ನಾಳೆನೆ ನಿನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ವಾವ್, ನೋಡ್ತೀಯಾ, ನಾನು ಅನ್ಕೊಂಡೆ. ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಆಯ್ತು ಲಕ್ಷ್ಮಿ, ಬಂದ್ಬಿಟ್ಟಿ ಅಮ್ಮ. ಲಕ್ಷ್ಮಿ, ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ನನ್ನ ಹೊಟ್ಟೆನೇ ಉರಿದೋಗಿತ್ತಮ್ಮ. ಆವತ್ತಿಂದ ಇವತ್ತವರೆಗೂ ಒಂದ್ ತೊಟ್ಟು ನೀರು ಕುಡ್ದಿಲ್ಲ ಅಮ್ಮ. ಹೌದೌದೌದೌದು, ದಿನಕ್ಕೆ 8 ಗ್ಲಾಸ್ ಆಪಲ್ ಜ್ಯೂಸ್ ಕುಡಿತಾ ಇದ್ರೆ ಈ ನೀರು ಕುಡಿಯಕ್ಕೆ ಹೇಗ್ ಮನ್ಸ್ ಬರ್ತೆ ಮಮ್ಮಿ? ಸಾಕು ಸುಮ್ಮನೆ ಇರೋ. ಅಲ್ಲಿ ಹಾಸ್ಪಿಟಲ್ ನಲ್ಲಿ ನನ್ ಮಗು ಏನ್ ಕಷ್ಟ ಪಡ್ತಿದ್ಯೋ ಅಂತ ನಾನ್ ಸಂಕಟ ಪಡ್ತಿದ್ರೆ ನಿನಗೆ ತಮಾಷೆ ಬೇರೆ ಕೇಳ. ಮಿಸ್ಟರ್ ನಾಗರಾಜ್, ಯು ಆರ್ ಅಂಡರ್ ಅರೆಸ್ಟ್. ನಾನು ಏನ್ ತಪ್ಪು ಮಾಡಿದ್ದೀನಿ ಸರ್? ನೀವು ನಿಮ್ ಹೆಂಡತಿ ಅಣ್ಣನ ಮಗಳು ಲಕ್ಷ್ಮಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ರಿ ಅನ್ನೋ ಆಪಾದನೆ ಮೇಲೆ. ಸುಳ್ಳು, ನಾನ್ ಕೊಲೆ? ನಾನು ಯಾವ ಕೊಲೆನೂ ಮಾಡಿಲ್ಲ ಲಕ್ಷ್ಮಿ. ನಾನು ಎಂತ ದೊಡ್ಡ ಮನುಷ್ಯ ಅಂತ ಸ್ವಲ್ಪ ಹೇಳಮ್ಮ ನೀನು. 320 ಆ ಡ್ರೈವರ್ ಕರ್ಕೊಂಬನ್ರೆ. ಏಯ್, ಏನ್ ನಡೀತೋ ಹೇಳ. ಲಕ್ಷ್ಮಮ್ಮನವ್ರ ಕಾರ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸು ಅಂತ 25,000 ಕೊಟ್ಟಿದ್ದಾರೆ ಸರ್ ಈ ನಾಗರಾಜ್ ಅಪ್ಪನವರು. ನೀ ಸುಳ್ಳು ಹೇಳ್ತಾ ಇದ್ದೀಯ ಕಣ. ಮಿಸ್ಟರ್ ನಾಗರಾಜ್, ಬೇಡಿ ಇನ್ಸ್ಪೆಕ್ಟರ್, ಅವ್ರನ್ನ ಅರೆಸ್ಟ್ ಮಾಡಬೇಡಿ. ಲಕ್ಷ್ಮಿ, ನೀನಾದ್ರೂ ಹೇಳಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಬೇಕಾದ್ರೆ ಮನೆ ಬಿಟ್ಟು ಹೊರಟೋಗ್ತೀವಿ, ಆದ್ರೆ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಕ್ ಬಿಡ್ಬೇಡಮ್ಮ, ಬಿಡ್ಬೇಡಮ್ಮ. ಕಚ್ಚೋ ವಿಷದ ಹಾವಿಗೆ ಹಾಲೆರಿಯೋಕ್ ನನಗೆ ಇಷ್ಟ ಇಲ್ಲ. ಇನ್ಸ್ಪೆಕ್ಟರ್ ಬಂದ್ರೆ. ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ಬೇಡ ಅಂತ ಹೇಳಮ್ಮ, ಹೇಳಮ್ಮ. ನಡಿ ಮಮ್ಮಿ, ಕುಷ್ಠರೋಗಿಗಳ ಸೇವೆ ಮಾಡ್ಕೊಂಡು ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ. ನಡಿ ಮಮ್ಮಿ. ಶಿವ ಶಿವ ಹಪ್ಪರಮ್ಮ ಹತ್ಮ ಶಿವ. ಅಬ್ಬ, ಸದ್ಯ ನನಗ್ ಬಂದಿದ್ ಗಂಟಕ ಎಲ್ಲ ಪಾರಾಯ್ತು. ನೌ ಐ ಆಮ್ ಫ್ರೀ ಬರ್ಡ್. ಹಾ, ನನ್ ರೆಡಿಮೇಡ್ ಗಂಡ ಇಲ್ಲೇ ಕಾಣ್ತಾನೆ ಇಲ್ಲ. ಯಾಕೆ? ಅವನ್ನೇ ಪರ್ಮನೆಂಟ್ ಗಂಡ ಮಾಡ್ಕೋಬೇಕು ಅಂತಾನ? ನೆವರ್. ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ. ಹಾ, ಅಗ್ರಿಮೆಂಟ್ ಆಗಿದ್ದು ಬರೀ 30 ದಿವಸಕ್ಕೆ ತಾನೆ? ಹೊರಟೋದ್ನ? ಹೋಗ್ಬಾರ್ದಾಗಿತ್ತ? ಹಾಗಲ್ವೇ, ಏನೇ ಅಗ್ರಿಮೆಂಟ್ ಆಗಿದ್ರು ಮನುಷ್ಯತ್ವ ಬೇಡ್ವಾ? ನಾನು ಅವನ ಮನಸ್ಸಿನಲ್ಲಿ ಹೆಂಡತಿ ಆಗಿಲ್ದೇ ಇದ್ರು ಇಷ್ಟು ದಿವಸ ಜೊತೆಲಿದ್ನಲ್ಲ, ಅದಕ್ಕಾದ್ರೂ ಕಟ್ಟಿಸಿ ಬಿಡ್ವಾ? ನನ್ನ ಈ ಸ್ಥಿತಿಲಿ ಬಿಟ್ಟು ಹೋಗೋಕೆ ಮನಸ್ಸಾಗಿ ಬಂತು. ಅದಕ್ಕೆ ಕಣೆ, ನಾನು ಗಂಡಸರನ್ನ ಹೇಟ್ ಮಾಡೋದು. ಲಕ್ಷ್ಮಿ, ಸಾಕು, ನಿಲ್ಸಿ ನೀನು ವಣಜಂಬನ.
ಮನುಷ್ಯನಿಗೆ ಕಿಂಚಿತ್ತಾದ್ರೂ ಮನುಷ್ಯತ್ವ ಇಲ್ಲದೆ ಹೋಗಿದ್ದಿದ್ರೆ ನೀನ್ ಇವತ್ತು ಮನುಷ್ಯರಾಗಿ ವಾಪಸ್ ಬರ್ತಾ ಇರ್ಲಿಲ್ಲ, ಸತ್ತು ಹೆಣವಾಗಿ ಸ್ಮಶಾನಕ್ಕೆ ಹೋಗ್ತಿದ್ದೆ. ಆಶಾ, ನೀನಿವತ್ತು ಜೀವಂತವಾಗಿರೋದಕ್ಕೆ ಆ ನಿನ್ ರೆಡಿಮೇಡ್ ಗಂಡನೇ ಕಾರಣ. ಏನ್ ಹೇಳ್ತಿದ್ಯೇ? ಹೌದು ಕಣೆ, ನಿನಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕುಗಳ ಮಧ್ಯೆ ಹೋರಾಡ್ತಾ ಇದ್ದಾಗ ಅದೇ ಕಣಮ್ಮ ಅವನ್ ದೊಡ್ಡ ಗುಣ, ತಾನೇ ದಾನ ಮಾಡಿದ್ರು ಈ ವಿಷಯ ಆಕೆ ಗೊತ್ತಾಗೋದ್ ಬೇಡ ಅಂತ ನನ್ನ ಹತ್ರ ಬೇಡ್ಕೊಂಡ. ಯಾಕೆ ಅಂತ ಕೇಳಿದಕ್ಕೆ, ನನ್ನನ್ ಕಂಡ್ರೆ ಮೊದ್ಲೇ ಆಕೆಗೆ ಆಗೋಲ್ಲ, ಈ ನನ್ ಕಿಡ್ನಿ ಅವಳ ಹತ್ರ ಇದೆ ಅಂತ ಗೊತ್ತಾದ್ರೆ ಆಕೆ ಪ್ರಾಣ ಕಳ್ಕೊಳ್ಳೋಕು ಹೆಸಲ್ಲ ಅಂತ ಬೇಡ್ಕೊಂಡ ಕಣಮ್ಮ. ಇವತ್ತಿನ ಕಾಲದಲ್ಲಿ ಒಂದು ಕಿಡ್ನಿ ಪಡಿಬೇಕಾದ್ರೆ ಲಕ್ಷಾಂತರ ರೂಪಾಯಿ ಹಣ ಸುರಿದ್ರು ಸಿಗೋದಿಲ್ಲ. ಅಂಥದ್ರಲ್ಲಿ ಒಂದು ನಯಾ ಪೈಸನು ಆಸೆ ಪಡೆದೆ ತನ್ನ ಕಿಡ್ನಿನ ದಾನ ಮಾಡಿ ನಿನ್ ಜೀವ ಉಳಿಸಿದನಮ್ಮ. ಆನಂದ್ ಮೊದಲನೇ ಸಾರಿ ನನ್ನ ಹತ್ರ ಹಣ ತಗೊಂಡ್ ಬಂದಾಗ ಅವನ್ ಪೂರ್ವಾಪರ ಎಲ್ಲ ವಿಚಾರಿಸಿ ನಾನು ಚೆನ್ನಾಗಿ ತಿಳ್ಕೊಂಡೆ ಕಣಮ್ಮ. ಅವನು ನಿನ್ ರೆಡಿಮೇಡ್ ಗಂಡ ಆಗೋದಕ್ಕಿಂತ ಪರ್ಮನೆಂಟ್ ಗಂಡ ಆಗ್ಬಾರ್ದೆ ಅಂತ ನಾನು ಆಸೆ ಪಟ್ಟೆ ಕಣಮ್ಮ. ನಿಜ ಹೇಳ್ತಾ ಇದ್ದೀನಿ ಲಕ್ಷ್ಮಿ, ಅಂತ ಗಂಡನ್ ಪಡೆಯೋದಕ್ಕೆ ನೀನ್ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು. ಸತ್ಯವಾದ ಮಾತು. ಇನ್ನೆಲ್ಲ ನೋಡಕ್ಕಾಗತ್ತಮ್ಮ, ಇವತ್ತು ಅವನ ಮದುವೆ. ಮೇಡಮ್, ಇವತ್ತಿಗೂ ನೀವು ಮಿಸ್ ಲಕ್ಷ್ಮಿನೇ, ನಾನ್ ಮಿಸ್ಟರ್ ಆನಂದ್. ನಮ್ಮ ಕರಾರಿನ ಪ್ರಕಾರ ಇವತ್ತಿನ ದಿವಸ ನಾನು ಈ ಜಾಗನ ಖಾಲಿ ಮಾಡಿದ್ದೀನಿ. ರೆಡಿಮೇಡ್ ಗಂಡಾಗಿದ್ದಾಗ ಅಕಸ್ಮಾತ್ ತಿಳಿದೇ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ನಿಮಗೆ ಬಿಡುವಿದ್ದರೆ ನನ್ನ ಸ್ನೇಹಿತೆಯಾಗಿ ಮದುವೆಗೆ ಬಂದು ವಧುವರರಿಗೆ ಅಕ್ಷತೆ ಹಾಕಿ. ಇಂತಿ ನಿಮ್ಮ ರೆಡಿಮೇಡ್ ಗಂಡ ಆನಂದ್. ಲಕ್ಷ್ಮಿ, ಲಕ್ಷ್ಮಿ, ಓಂ ಗಣನಾಥ ಗಣಪತಿ ಬನ್ನಿ ಮಾ. ಎಷ್ಟೊತ್ತು ಆ ಮದುವೆ ಗಂಡ ರೆಡಿ ಆಗಿದ್ದಾನ? ಬ್ರಹ್ಮಣ್ಣ ಮತ್ತೆ ಕೇಳಿಸ್ಕೊಳ್ತಾನೆ ಅಲ್ವಲ್ಲ ಒರೇ ಆನಂದು. ಬಾಗುನಾರ ಬೋಸ್ ನಮ್ ಚೇರ್ಸ್ಕೊಂಡ್ರಿ. ಓಕೆ ಅಯ್ಯೋ, ಮುಹೂರ್ತಂ ದಗ್ಗರ ಕೊಚ್ಚಿದ್ದೆ ಏಮಿಟಮ್ಮ ಟೈಮ್ ಎಂತ ಕೂಡ. ಅಯ್ಯೋ, ಆ ಮದುವೆ ಗಂಡ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ. ಯಾರಮ್ಮ ನೀನು? ಯಾಕೆ ಮದುವೆ ನಿಲ್ಸು ಅಂತ ಹೇಳ್ತಾ ಇದೀಯ? ಅಮ್ಮ, ನೀವು ಹಿರಿಯರು, ಎಲ್ಲ ವಿಷಯ ಗೊತ್ತಿರೋರು. ಒಬ್ಬ ಗಂಡಸಿಗೆ ಒಂದ್ಸರಿ ಮದುವೆ ಆದ್ಮೇಲೆ ಆ ಹೆಂಡತಿ ಬದುಕಿರೋವಾಗ್ಲೇ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಏನಮ್ಮ ನೀನ್ ಹೇಳ್ತಿರೋದು? ಆನಂದನ್ಗೆ ಆಗ್ಲೇ ಮದುವೆ ಆಗಿದೆಯಾ? ಹೌದಮ್ಮ, ನಾನು ಆನಂದ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ. ಏನಮ್ಮ ಇದು, ನಿನ್ ಮಾತು ನಂಬಕ್ಕೆ ಆಗ್ತಿಲ್ವೇ? ಅಮ್ಮ, ಈ ತುಂಬಿದ ಮದುವೆ ಮಂಟಪದಲ್ಲಿ ಯಾವ ಹೆಣ್ಣು ತನಗ್ ಮದುವೆ ಆಗಿದೆ ಅಂತ ಸುಳ್ಳು ಹೇಳಲ್ಲ. ನಾವಿಬ್ರು ಈಗಾಗ್ಲೇ ಗಂಡ ಹೆಂಡತಿ ಆಗಿದ್ದೀವಿ. ಅಯ್ಯೋ ದೇವ್ರೇ, ಎಂತ ಮೋಸ ಹೋಗ್ಬಿಟ್ಟಿದೀವಿ ನಾವು. ಆನಂದ್ರು ಬೇಗ ಬಾರೋ ಅಲ್ವೋ? ಆನಂದು, ಮೊದಲನೇ ಹೆಂಡತಿ ಬದುಕಿರುವಾಗ್ಲೇ ಎರಡನೇ ಮದುವೆನಾ? ಎರಡನೇ ಮದುವೆನಾ? ಯಾರಮ್ಮ ಹೇಳಿದ್ದು? ನಾನೇ. ಯಾರು ನೀವು? ನಾನು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಅವ ಮದುವೆ ಆದ್ಮೇಲೆ ನೂರಾರು ಜನ ಬರ್ತಾರೆ, ನೂರಾರು ಜನ ಹೋಗ್ತಾರೆ. ಮೂರ್ತ ಅನೇಕ ಟೈಮ್ ಹಚ್ಚಿಂದೆ, ನೀವ್ ರಂಡಿ. ಈ ಮದುವೆ ಆಗೋಕ್ ನಾನ್ ಬಿಡಲ್ಲ. ಬಿಡಲ್ಲ ಅಂತ ಹೇಳದಕ್ ನೀವ್ಯಾರ್ರಿ? ನಿಮ್ ಅಂತರಾತ್ಮನೆ ಕೇಳ್ಕೊಳ್ಳಿ, ಏನೋ ಇದು ಒಂದಕ್ಕೊಂದು ಸಂಬಂಧ ಇಲ್ದಾಗೆ ನೀವಿಬ್ರು ಏನೇನೋ ಮಾತಾಡ್ತಿದ್ದೀರಲ್ಲ. ಅಮ್ಮ, ಮುಹೂರ್ತ ಹತ್ರ ಬಂತು, ಹೆಣ್ಣನ್ ಬೇಗ ಕರ್ಕೊಂಡ್ ಬನ್ನಿ. ಬಿಡಲ್ಲ ಕುಮಾರ್, ಒಳ್ಳೆ ತರಲೆ ಸಾವಸ ಆಯ್ತಲ್ಲ. ನೋಡಿ ಮೇಡಮ್, ಶುಭ ಮುಹೂರ್ತಕ್ಕೆ ಬಂದಿರೋರ್ನ ಮುಖಕ್ಕೆ ಹೊಡೆದಾಗೆ ಹೋಗಿ ಅಂತ ಹೇಳೋದು ಸಭ್ಯತೆ ಅಲ್ಲ. ಸುಮ್ಮನೆ ತಕರಾರು ಮಾಡದೆ ಮುಂದಿನ ಸಾಲಿನಲ್ಲಿ ಕೂತ್ಕೊಂಡು ಮದುವರವ್ರಿಗೆ ಅಕ್ಷತೆ ಹಾಕಿ ಗಂಟ್ಲುವರೆಗೂ ತಿಂದು ತಾಂಬೂಲ ತಗೊಂಡೋಗಿ.
ನಿಮಗೆ ಎಷ್ಟೋ ಬೇಜಾರು ಮಾಡಿದ್ದೀನಿ, ಎಷ್ಟೋ ಸಲ ಅವಮಾನನೂ ಮಾಡಿದ್ದೀನಿ. ಗಂಡ ಅನ್ನೋ ಗೌರವ ಕೊಡದೆ ದುರಹಂಕಾರದಿಂದ ನಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ಒಟ್ಟಿಗೆ ಕ್ಷಮೆ ಕೇಳ್ತಿದ್ದೀನಿ. ಈಗ ನಿಮ್ ಹೆಂಡತಿ ಹಾಕ್ಸ್ಬೇಕಾರ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಇದೆಲ್ಲ ನನ್ ಹಿಡಿಸಲ್ಲ, ಏನ ಮೇಲೆ ಏನು ಇದು? ಆನಂದನ ಮೊದಲನೇ ಹೆಂಡತಿ ಅಂತ ಹೀಗೆ ಹೇಳಿದ್ಲು, ಮತ್ತೆ ನೋಡಿದ್ರೆ ಹೆಂಡತಿ ಸ್ವೀಕರಿಸಿ ಅಂತ ನಿನ್ ಕಾಲು ಹಿಡ್ಕೋತಿದ್ದಾಳೆ, ಏನೋ ಇದಲ್ಲ. ಅಮ್ಮ ಅದನ್ನ ನಾನ್ ತಿಳಿಸ್ತೀನಿ. ನಮ್ಮ ಲಕ್ಷ್ಮಿ ನಿಮ್ಮ ಆನಂದನ ಕೇವಲ 30 ದಿವಸಗಳಿಗೋಸ್ಕರ ರೆಡಿಮೇಡ್ ಗಂಡನಾಗಿ ಮದುವೆ ಮಾಡ್ಕೊಂಡ್ಳು. ಅವನ್ದೇನು ತಪ್ಪಿಲ್ಲ, ಯಾಕೆ ಏನು ಅನ್ನೋದನ್ನ ನಾನ್ ನಿಮಗೆ ಮುಂದೆ ತಿಳಿಸ್ತೀನಿ. ಅವನ ಅವಧಿ ಮುಗಿತಿದ್ದ ಹಾಗೆ ಪಾಪ ಹೇಳದೆ ಕೇಳದೆ ಅವನ್ ಪಾಡ್ಗ ಅವನು ಹೊರಟು ಬಂದ್ಬಿಟ್ಟ. ಆದ್ರೆ ಮಿಸ್ಟರ್ ಆನಂದ್, ನೀವ್ ಅಲ್ಲಿಂದ ಹೊರಟು ಬಂದ್ಮೇಲೆ ನಮ್ ಲಕ್ಷ್ಮಿ ಕಣ್ ತೆರೀತು. ಹೋಗ್ತಿದ್ದ ತನ್ನ ಜೀವ ತಮ್ಮಿಂದಾನೇ ಉಳಿತು ಅನ್ನೋ ವಿಷಯ ಅವಳಗ್ ಗೊತ್ತಾಯ್ತು. ನಿಮ್ಮ ಮನುಷ್ಯತ್ವ ಅದೇ ಅರಿವಾಗಿ ಪಶ್ಚಾತ್ತಾಪದಿಂದ ನೊಂದು ಬೆಂದು ನಿಮ್ ಹತ್ರ ಓಡ್ ಬಂದಿದ್ದಾಳೆ. ದಯವಿಟ್ಟು ಅವಳ ತಪ್ಪನ್ನ ಕ್ಷಮಿಸಿ. 30 ದಿನ ಇವಳು ರೆಡಿಮೇಡ್ ಗಂಡ ಆಗಿದ್ದ ನೀವು ಮೂರು ಜನ್ಮಕ್ಕೂ ಪರ್ಮನೆಂಟ್ ಗಂಡ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಮಿಸ್ ಆನಂದ್, 3 ದಿವಸಕ್ಕಾಗ್ಲಿ 30 ದಿವಸಕ್ಕಾಗ್ಲಿ ಶಾಸ್ತ್ರೋಕ್ತವಾಗಿ ರಿಜಿಸ್ಟರ್ ಆದ್ರೂ ಆಗ್ಲಿ, ಒಂದ್ ಸಾರಿ ಮದ್ವೆ ಅಂತ ಮಾಡ್ಕೊಂಡ್ಮೇಲೆ ಅದು ಮದ್ವೆ ಮದ್ವೆನೆ. ಅದನ್ನ ತಪ್ಪಿಸೋದಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಸಾಲದಕ್ಕೆ ಅದ್ರ ಜೊತೆ ಯಾರು ಹುಡುಗಾಟನೂ ಆಡಬಾರ್ದು. ಒಂದ್ ಹೆಣ್ಣು ತನ್ನ ಜೀವಮಾನದಲ್ಲಿ ಒಂದ್ ಸಾರಿ ಮದ್ವೆ ಮಾಡ್ಕೊಳಕ್ ಮಾತ್ರ ಸಾಧ್ಯ. 10 ಸಾರಿ ಮದ್ವೆ ಆಗೋದನ್ನ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ಖಂಡಿತವಾಗ್ಲೂ ಅದನ್ನ ಒಪ್ಪಲ್ಲ. ಮದ್ವೆನೆ ಬೇಡ ಅಂತ ಇದ್ದಿದ್ ನಮ್ಮ ಲಕ್ಷ್ಮಿ ಇವತ್ತು ನಿನ್ ಕಾಲಿಡ್ರ ಅಂಗ್ಲಾಚ್ ಕೇಳ್ಕೊಳ್ತಾ ಇದ್ದಾಳೆ. ಅವಳಿಗೆ ತಂದೆ ಇಲ್ಲ ಕಣಪ್ಪ. ಆ ಸ್ಥಾನದಲ್ಲಿ ನಾನ್ ನಿಂತ್ಕೊಂಡು ನಿನ್ನ ಕೇಳ್ಕೊಳ್ತಾ ಇದ್ದೀನಿ. ಅವಳು ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ಅವಳನ್ನ ಅರ್ಧಾಂಗಿಯಾಗಿ ಸ್ವೀಕರಿಸು ಮಿಸ್ ಆನಂದ್. ಸರ್, ನಾನು ನನ್ನ ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪು ಮಾಡಿದ್ದೀನಿ, ನಿಜ ಸುಳ್ಳು ಸಾಕ್ಷಿ ಕೂಡ ಹೇಳಿದ್ದೀನಿ. ಆದ್ರೆ ನನ್ನಿಂದ ಇನ್ನೊಬ್ಬರು ತೊಂದರೆ ಆಗುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಇನ್ನೊಬ್ಬರ ಹಣಕ್ಕೆ ಐಶ್ವರ್ಯಕ್ಕೆ ಸೌಂದರ್ಯಕ್ಕೆ ನಾನು ಯಾವತ್ತೂ ಆಸೆ ಪಟ್ಟವನಲ್ಲ. ನಿಮ್ ಲಕ್ಷ್ಮಿ ನನ್ನ ಹತ್ರ ಬಂದು ಬಾಡಿಗೆ ಗಂಡ ಯಾಕೆ ಮಾಡಿ ಅಂತ ಕೇಳ್ಕೊಂಡಾಗ ನಾನು ಒಪ್ಕೊಂಡೆ. ಯಾಕೆಂದ್ರೆ ಅದ್ರಲ್ಲಿ ನಂದು ಸ್ವಾರ್ಥ ಇತ್ತು. ಕೆಲಸ ಇಲ್ಲದೆ ಅಲಿತಿದ್ ನನಗೆ ಕೆಲಸ ಸಿಕ್ಕಿದೆ ಅಂತ ನನ್ನ ತಾಯಿ ಹತ್ರ ಸುಳ್ಳು ಹೇಳಿದೆ. ಅದನ್ನೇ ನಿಜ ಅಂತ ನಂಬ್ಕೊಂಡು ನನ್ನ ತಂಗಿ ಮದುವೆನ ಫಿಕ್ಸ್ ಮಾಡಿದ್ರು. ನೀವೆಲ್ಲ ತಿಳ್ಕೊಂಡ್ರ ಹಾಗೆ ಈಗ ಇಲ್ಲಿ ನಡೀತಾರ ಮದುವೆ ನಂದಲ್ಲ, ನನ್ನ ತಂಗಿದು. ಹಾಗಾದ್ರೆ ಇನ್ವಿಟೇಷನ್ ಅಲ್ಲಿ ಆನಂದ್ ಅಂತ ಪ್ರಿಂಟ್ ಆಗಿದೆ. ಸರ್, ಈಗ ನಿಮ್ಗೆಲ್ಲ ಬಂದಿರೋ ಕನ್ಫ್ಯೂಷನ್ಗೆ ಆ ಹೆಸರೇ ಕಾರಣ. ನನ್ನ ತಂಗಿನ ಮದುವೆ ಆಗ್ತಿರೋ ಗಂಡಸರು ಕೂಡ ಆನಂದ್. ಆನಂದ್ ಬನ್ನಿ. ಇವರೇ ಮಿಸ್ಟರ್ ಆನಂದ್ ನನ್ನ ತಂಗಿನ ಮದುವೆ ಆಗ್ತಿರೋ ಗಂಡು. ನಮಸ್ಕಾರ. ಅಯ್ಯೋ ಅಯ್ಯೋ ಅಯ್ಯೋ, ಹೀಗೆ ಮಾತಾಡಿ ಮಾತಾಡಿ ಟೈಮ್ ಎಂದು ಬಯಸಿದ್ರು ನಾವು. ರಾಬಾಬು ದಾಳಿ ಕಟ್ಟು ರಾತಲ್ಲಿ ಹೋಗಮ್ಮ. ಈ ನನ್ ಮಗ ಆನಂದ ರೆಡಿಮೇಡ್ ಗಂಡ, ಬಾರ್ಗೆ ಗಂಡ, ಟೆಂಪರರಿ ಗಂಡ ಅಂತ ಯಾರ್ಯಾರು ಎಲ್ಲೆಲ್ಲಿ ಗಂಡ ಆಗ್ಬಿಡ್ತಾನ. ಈ ಪೋಳಿ ನನ್ ಮಗ ಇನ್ನು ಎಲ್ಲೆಲ್ಲಿ ಏನೇನ್ ಮಾಡ್ಬಿಡ್ತಾನೆ ಯಾರಿಗ್ ಗೊತ್ತು? ಈಗ ನಮ್ಮೆಲ್ಲರ ಮುಂದೆ ಇವಳು ತಾಲಿ ಕಟ್ಸಿ ಈ ಅರೇಂಜ್ ಮದುವೆಯಲ್ಲಿ ರೆಡಿಮೇಡ್ ಮದುವೆ ಆಗೋಗ್ಲಿ. ಇಲ್ಲೂ ನನಗೆ ರೆಡಿಮೇಡ್ ಗಂಡನ ಟೈಟಲ್ ಬಿಡ್ಲಿಲ್ವಾ? ಹಾಗಿದ್ರು ಟೆಂಪರರಿ ತಾನೆ. ಇಲ್ಲ, ಇದು ಪರ್ಮನೆಂಟ್. ಇದು ನಾ ನಂಬಲ್ಲ. ಲೈ ಚಿಲ್ಟರಿ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವೇನೋ? ಗುರುಗೆ ದ್ರೋಹ ಮಾಡ್ತೀನೋ? ಎತ್ತು ಗುರು ಕೈಯೇ ಎತ್ತು ಗುರು. ನಿನ್ನ ನಿನ್ನ ಯಾರು ನಂಬಕ್ಕಾಗಲ್ಲ. ಫಸ್ಟ್ ತಾಳಿ ಕಟ್ಟು, ಆಮೇಲೆ ನಂಬೋಣ. ಓಕೆ ಆಂಟಿ, ರಿಪುರ ಐತ್ರೆ ಒಂದ್ ತಾಳಿ ತಗೊಂಡ್ಬಂದ್ರೆ.